ಗುಲಾಬಿ ರಾಜಕುಮಾರಿ ಮತ್ತು ಚಿನ್ನದ ಹಕ್ಕಿ. ತುಂಬಾ ವರ್ಷಗಳ ಹಿಂದೆ ಒಂದು ದೂರದ ರಾಜ್ಯದಲ್ಲಿ ಒಬ್ಬ ಸುಂದರವಾದ ರಾಜಕುಮಾರಿ ಇದ್ದಳು. ಅವಳ ದೊಡ್ಡ ಕೆಂಪು ಕೂದಲು ಮತ್ತು ಗುಲಾಬಿಯ ಮೇಲೆ ಇದ್ದ ಪ್ರೀತಿಗಾಗಿ ಅವಳನ್ನು ಗುಲಾಬಿ ರಾಜಕುಮಾರಿ ಅಂತ ಕರೆದರು. ದಿನವೂ ಮುಸ್ಸಂಜೆಯಲ್ಲಿ ರಾಜಕುಮಾರಿ ಮಾಡಿಯ ಮೇಲೆ ಕುಳಿತು ಚಪ್ಪಾಳೆಯನ್ನು ತಟ್ಟಿದಾಗ ಎಲ್ಲಿಂದೋ ಒಂದು ಚಿನ್ನದ ಹಕ್ಕಿ ಹಾರಿ ಬಂದು ಅವಳ ಭುಜೆಯ ಮೇಲೆ ಕುಳಿತಿತ್ತು. ಮತ್ತೆ ಆಶ್ಚರ್ಯವಾಗಿ ಆ ರಾಜಕುಮಾರಿಯ ಕೂದಲು ಕೆಂಪು ಬಣ್ಣದಲ್ಲಿ ಪ್ರಕಾಶವಾಗಿ ಹೊಳೆಯುತ್ತಿತ್ತು. ಆ ಹಕ್ಕಿಯು ಹಾಡಲು ಶುರು ಮಾಡಿದ್ದಾಗ ರಾಜಕುಮಾರಿ ಕೂಡ ಆ ಹಕ್ಕಿಯ ಜೊತೆ ಹಾಡುತ್ತಿದ್ದಳು. ಮತ್ತೆ ಆ ರಾಜ್ಯದಲ್ಲಿ ಎಲ್ಲರೂ ಸಿಹಿ ಕನಸುಗಳಿಂದ ಮುಂಜಾನೆಯವರೆಗೂ ಮಲಗುತ್ತಿದ್ದರು. ಹಲವಾರು ವರ್ಷಕ್ಕೆ ಇದು ಮುಂದುವರಿಯುತ್ತಿತ್ತು. ಹಕ್ಕಿಯು ಮತ್ತೆ ರಾಜಕುಮಾರಿ ಮುಸ್ಸಂಜೆಯಿಂದ ಮುಂಜಾನೆಯವರೆಗೂ ಲಾಲಿಯನ್ನು ಹಾಡುತ್ತಿದ್ದರು. ಆದ್ದರಿಂದ ರಾಜ್ಯದಲ್ಲಿ ಎಲ್ಲರೂ ಸಿಹಿ ಕನಸಿನಿಂದ ಮಲಗುತ್ತಿದ್ದರು. ಒಂದು ದಿವಸ ಒಂದು ಭಯಾನಕ ಘಟನೆ ನಡೆಯಿತು. ಒಬ್ಬ ದುಷ್ಟ ಮಾಟಗಾತಿ ರಾಜಕುಮಾರಿಯ ಬಗ್ಗೆ ತಿಳಿದು ಅವಳಿಗೆ ಶಾಪ ಕೊಟ್ಟಳು. ಪ್ರಕಾಶವಾಗಿ ಹೊಳೆಯುತ್ತಿರುವ ನಿನ್ನ ಕೂದಲು ಈಗಲೇ ಮಂದವಾಗಲಿ. ತಕ್ಷಣವೇ ರಾಜಕುಮಾರಿಯ ಕೂದಲು ತಾರು ಹಾಗೆ ಕಪ್ಪು ಬಣ್ಣದಲ್ಲಿ ತಿರುಗಿತು. ರಾಜಕುಮಾರಿಗೆ ಏನು ನಡೆದಿದೆ ಅಂತ ತಿಳಿದಿಲ್ಲ. ಪ್ರತಿದಿನವಾಗಿ ಮಾಡಿಯ ಮೇಲೆ ಹೋಗಿ ಚಪ್ಪಾಳೆಯನ್ನು ತಟ್ಟಿದಳು. ಈ ಸತಿ ಆ ಹಕ್ಕಿಯು ಬಂದಾಗ ಅವಳ ಕೂದಲು ಕೆಂಪು ಬಣ್ಣದ ಬದಲಾಗಿ ಕಪ್ಪು ಬಣ್ಣದಲ್ಲಿ ಹೊಳೆಯುತ್ತಿತ್ತು. ಹಕ್ಕಿಯು ಹಾಡಲು ಪ್ರಾರಂಭಿಸಿತ್ತು. ಮತ್ತೆ ರಾಜಕುಮಾರಿ ಅವಳ ಲಾಲಿಯನ್ನು ಹಾಡಿದಳು. ರಾಜ್ಯವು ಮಲಗಿದ್ದಾಗ ಈ ಸತಿ ಅವರಿಗೆ ಕೆಟ್ಟ ಕನಸು ಮತ್ತು ದುಃಖ ಕನಸು ಬರುತ್ತಿತ್ತು. ಮಾರನೇ ದಿನ ದುಃಖವಾದ ಆ ರಾಜಕುಮಾರಿ ಹಕ್ಕಿಯತ್ರ ಕೇಳಿದಳು. ಹೇಳು ಚಿನ್ನದ ಹಕ್ಕಿಯೇ, ನನ್ನ ಜನರು ಈಗ ಹೇಗೆ ಮತ್ತೊಮ್ಮೆ ಸಿಹಿ ಕನಸುಗಳು ಕಾಣಬಹುದು? ಕಪ್ಪು ಕೂದಲು ಗುಲಾಬಿಯ ನೀರಿನಲ್ಲಿ. ಆ ಹಕ್ಕಿಯು ಉತ್ತರ ಕೊಟ್ಟಿತ್ತು. ರಾಜಕುಮಾರಿಗೆ ಇದು ವಿಚಿತ್ರವಾಗಿ ಇತ್ತು. ಆದರೂ ಹಂಗೆ ಮಾಡಿದಳು. ಯಾಕಂದರೆ ಅದು ಮಾಯವಾದ ಹಕ್ಕಿ. ಒಂದು ಬೇಸನಲ್ಲಿ ನೀರನ್ನು ಹಿಡಿದು ಅದರಲ್ಲಿ ಗುಲಾಬಿ ದಳೆಗಳನ್ನು ಹಾಕಿ ಅವಳ ಕೂದಲನ್ನು ಅದರೊಳಗೆ ಮುಳುಗಿದಳು. ತಕ್ಷಣವೇ ಕೂದಲು ಕೆಂಪು ಬಣ್ಣಕ್ಕೆ ತಿರುಗಿತು. ಅದೇ ಸಂಜೆ ಆ ಹಕ್ಕಿಯು ಹಾಡುತ್ತಿದ್ದಾಗ ಅವಳ ಕೂದಲು ಕೆಂಪು ಬಣ್ಣಗಳಾಗಿ ಆಕಾಶವನ್ನು ಹೊಳೆಯುತ್ತಿತ್ತು. ರಾಜಕುಮಾರಿ ಲಾಲಿಯನ್ನು ಹಾಡಿದಾಗ ಎಲ್ಲರೂ ಮಲಗಿದ್ದರು. ಮತ್ತೊಮ್ಮೆ ಸಿಹಿ ಕನಸು ಮುಂಜಾನೆಯವರೆಗೂ ಕಾಣುತ್ತಿದ್ದರು. ಆ ದುಷ್ಟ ಮಾಟಗಾತಿ ಅವಳ ಶಾಪ ಮುರಿದರಿಂದ ಕೋಪಗೊಂಡಳು. ಆದ್ದರಿಂದ ಮತ್ತೊಮ್ಮೆ ಶಾಪವನ್ನು ಹಾಕಲು ನಿರ್ದೇಶಿಸಿದಳು. ಪ್ರಕಾಶವಾಗಿ ಹೊಳೆಯುತ್ತಿರುವ ನಿನ್ನ ಕೂದಲು ಈಗಲೇ ಮಂದವಾಗಲಿ. ಮತ್ತೊಮ್ಮೆ ರಾಜಕುಮಾರಿಯ ಕೂದಲು ತಾರಿನಂತೆ ಕಪ್ಪುಗಾಯಿತು. ಈ ಸತಿ ಆ ಮಾಟಗಾತಿ ಅವಳ ಪೂರಕೆಯಲ್ಲಿ ಹಾರಿಹೋದಳು. ಮತ್ತೆ ರಾಜ್ಯದಲ್ಲಿ ಇರುವ ಇಡೀ ಗುಲಾಬಿಗಳನ್ನು ಕಿತ್ಕೊಂಡು ಹೋದಳು. ಇವಾಗ ಏನ್ ಮಾಡ್ತೀಯಾ ಅಂತ ನಾನು ನೋಡ್ತೀನಿ. ಕೋಪದಿಂದ ಆ ಮಾಟಗಾತಿ ಹೋದಳು. ಮತ್ತೊಮ್ಮೆ ದುಃಖವಾದ ರಾಜಕುಮಾರಿ ಆ ಹಕ್ಕಿಯತ್ರ ಕೇಳಿದಳು. ಹೇಳು ಚಿನ್ನದ ಹಕ್ಕಿಯೇ, ನನ್ನ ಜನರು ಈಗ ಹೇಗೆ ಮತ್ತೊಮ್ಮೆ ಸಿಹಿ ಕನಸುಗಳು ಕಾಣಬಹುದು? ಕಪ್ಪು ಕೂದಲು ಗುಲಾಬಿಯ ನೀರಿನಲ್ಲಿ. ಆ ಹಕ್ಕಿ ಉತ್ತರ ಕೊಟ್ಟಿತ್ತು. ಆದರೆ ನಾನು ಗುಲಾಬಿ ಎಲ್ಲಿ ಹುಡುಕೋದು? ಕಪ್ಪು ಕೂದಲು ಗುಲಾಬಿಯ ನೀರಿನಲ್ಲಿ ಅಂತ ಹೇಳಿ ಆ ಹಕ್ಕಿ ಹಾರಿಹೋಯಿತು. ಆ ರಾಜಕುಮಾರಿಗೆ ಏನು ಮಾಡೋದು ಅಂತ ಗೊತ್ತಿಲ್ಲ. ದುಃಖದಲ್ಲಿ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಮತ್ತೆ ಒಂದು ಹನಿಯು ಮಾಡಿಯಿಂದ ಕೆಳಗೆ ನೆಲದ ಮೇಲೆ ಬಿತ್ತು. ಅದೇ ಸಮಯದಲ್ಲಿ ಒಂದು ಸುಂದರವಾದ ರಾಜಕುಮಾರ ಅಲ್ಲೇ ಕೆಳಗೆ ನಿಂತಿದ್ದ. ಅವನು ಒಂದು ಡಬ್ಬಿಯನ್ನು ತೆಗೆದು ಅದರೊಳಗೆ ಒಂದು ಕೆಂಪು ಬಣ್ಣದ ಕೂದಲನ್ನು ಆಚೆ ತೆಗೆದಿದ್ದ. ಆ ಕೆಂಪು ಕೂದಲನ್ನು ಆ ಹನಿಯ ಕೆಳಗೆ ಇಟ್ಟು ಬಗ್ಗಿದನು. ತಕ್ಷಣವೇ ಒಂದು ಆಶ್ಚರ್ಯ ನಡೆಯಿತು. ಆ ಕೆಂಪು ಬಣ್ಣದ ಕೂದಲು ಕೆಂಪು ಬಣ್ಣದ ಗುಲಾಬಿಯಾಗಿ ತಿರುಗಿತು. ಆ ರಾಜಕುಮಾರ ಆ ಹೂವನ್ನು ತೆಗೆದು ಆ ರಾಜಕುಮಾರಿ ಹತ್ರ ಹೋದನು. ಗುಲಾಬಿಯನ್ನು ನೋಡಿದ ಆ ರಾಜಕುಮಾರಿ ಕಣ್ಣ ನೀರನ್ನು ಒರೆಸಿ ಆ ಗುಲಾಬಿ ದಳೆಗಳನ್ನು ಬೇಸನಿನ ನೀರಲ್ಲಿ ಹಾಕಲು ಹೋಗಿದ್ದಳು. ಕೂದಲನ್ನು ನೀರಿನಲ್ಲಿ ಹಾಕಿದ ತಕ್ಷಣ ಶಾಪ ಮುರಿಯಿತು. ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಮತ್ತೆ ರಾಜ ರಾಜಕುಮಾರನ ಹತ್ರ ಕೇಳಿದರು. ಯುವಕನೇ, ಎಲ್ಲಿ ಸಿಕ್ತು ನಿನಗೆ ಆ ಕೆಂಪು ಕೂದಲು? ಯುವರಾಣಿ ಮತ್ತು ನಾನು ಮಕ್ಕಳಾಗಿದ್ದಾಗ ನನ್ನ ವಿಶ್ವಾಸವನ್ನು ತೋರಿಸಲು ಅವಳ ತಲೆಯಿಂದ ಒಂದು ಕೂದಲನ್ನು ತಗೊಂಡೆ.
ಅವಳು ಅದನ್ನೇ ಮಾಡಿದಳು. ನನ್ನ ತಲೆಯಿಂದ ಒಂದು ಕೂದಲನ್ನು ತೆಗೆದುಕೊಂಡಳು. ಅದು ನಿಜಾನೇ ತಂದೆ, ರಾಜ್ಕುಮಾರಿ ಒಪ್ಪಿಕೊಂಡಳು. ಒಂದು ಚಿಕ್ಕ ಡಬ್ಬಿಯನ್ನು ತಂದು ಅದರೊಳಗೆ ರಾಜ್ಕುಮಾರನ ಕೂದಲನ್ನು ತೆಗೆದು ತೋರಿಸಿದಳು. ಇದನ್ನು ಕೇಳಿದ ಜನರು ಸಂತೋಷಪಟ್ಟರು. ರಾಜ್ಕುಮಾರ ಮತ್ತು ರಾಜ್ಕುಮಾರಿ ಇಬ್ಬರು ಮದುವೆ ಮಾಡಬೇಕಂತ ನಿರ್ದೇಶಿಸಿದರು. ಆ ಕ್ಷಣದಲ್ಲಿ ಆ ರಾಜ್ಕುಮಾರ ಆ ರಾಜ್ಕುಮಾರಿಯನ್ನು ಮದುವೆ ಮಾಡಲು ಕೇಳಿದನು. ಆ ಮಾಟಗಾತಿ ಪಾಠವನ್ನು ಕಲಿದಳು. ಅವಳ ಶಾಪ ಮುರಿದು ಒಂದು ದುಷ್ಟ ಕಾರ್ಯ ಒಂದು ಒಳ್ಳೆಯ ವಿಷಯಕ್ಕೆ ನೀಡಿತು ಅಂತ. ಅವಳ ಕೆಟ್ಟ ಹೃದಯ ಉಬ್ಬಿಕೊಂಡು ಸಾವಿರ ತುಂಡುಗಳಾಗಿ ನೆಲದ ಮೇಲೆ ಬಿತ್ತು. ಆ ರಾಜ್ಕುಮಾರಿಯ ಕಣ್ಣೀರಿಂದ ಬಂದ ಆ ಗುಲಾಬಿ ಹೂಗಳು ರಾಜ್ಯದ ಇಡೀ ಕೋಣೆ ಕೋಣೆಗೂ ಅರಳಿತು. ಮತ್ತೊಮ್ಮೆ ಇಡೀ ರಾಜ್ಯವು ಗುಲಾಬಿ ಹೂಗಳಿಂದ ತುಂಬಿತು. ಆದ್ದರಿಂದ ಗುಲಾಬಿ ಹೂಗಳು ರಾಜ್ಕುಮಾರಿಯ ಕೂದಲು ಹಾಗೆ ಕೆಂಪು ಬಣ್ಣದಲ್ಲಿ ಕಾಣುತ್ತಿದೆ. ದಿನ ರಾತ್ರಿ ರಾಜ್ಕುಮಾರ ಮತ್ತು ರಾಜ್ಕುಮಾರಿ ಇಬ್ಬರು ಆ ಹಕ್ಕಿಯ ಜೊತೆ ಸೇರಿ ಸಿಹಿ ಲಾಲಿಯನ್ನು ರಾಜ್ಯಕ್ಕೆ ಹಾಡುತ್ತಿದ್ದರು. ಇದರಿಂದ ಇಡೀ ರಾಜ್ಯವು ಮುಂಜಾನೆಯವರೆಗೂ ಸಿಹಿ ಕನಸುಗಳಿಂದ ಮಲಗುತ್ತಿದ್ದರು. ಅಂತ್ಯ. ಚಿಕ್ಕ ಪಂದ್ಯದ ಹುಡುಗಿ. ಅದೊಂದು ತುಂಬಾ ಚಳಿಯಾದ ಕಾಲ. ಅದು ಹೊಸ ವರ್ಷದ ಸಂಜೆ. ಆಕಾಶದಲ್ಲಿ ಮಂಜು ಮೂಡಿ ಹಳ್ಳಿಯ ಕೆಳಗೆ ಕಪ್ಪು ಮೂಡಿತು. ಓ ನನ್ನ ಮುದ್ದಿನ ಮಗಳೇ, ನನ್ನನ್ನು ದಯವಿಟ್ಟು ಕ್ಷಮಿಸು. ನಿನ್ನನ್ನು ಈ ಚಳಿಯ ಕತ್ತಲಿನಲ್ಲಿ ಹೊರಗೆ ಕಳುಹಿಸಲಕ್ಕೆ, ಸಂಜೆಯಾದರೆ ಮ್ಯಾಚ್ ಕಡ್ಡಿಗಳನ್ನು ಮಾರುತ್ತೀಯ. ನಿನಗೆ ಗೊತ್ತಿದೆ ಅಲ್ವಾ, ನನಗೆ ಗಾಯಲಿಂದ ನಡೆಯಕ್ಕಾಗ್ತಾ ಇಲ್ಲ. ಹೌದು ಅಜ್ಜಿ, ನನಗೆ ಅರ್ಥ ಆಗುತ್ತೆ. ಮತ್ತೆ ಮರಿಬೇಡ ಪ್ರಿಯತಮೆ, ನೀನು ಮಾರುವ ಈ ಮ್ಯಾಚ್ ಕಡ್ಡಿಗಳಿಂದನೇ ನಾವು ಇವತ್ತು ರಾತ್ರಿ ಊಟ ಮಾಡೋದು. ಇಲ್ಲಂದ್ರೆ ಇವತ್ತು ರಾತ್ರಿ ನಾವಿಬ್ಬರು ಖಾಲಿ ಹೊಟ್ಟೆಯಲ್ಲಿ ಮಲಗುವುದು. ಇವಾಗ ನೀನು ಹೋಗು. ಚಿಂತೆ ಮಾಡಬೇಡ ಅಜ್ಜಿ, ನಾನು ಈ ಎಲ್ಲ ಮ್ಯಾಚ್ ಕಟ್ಟಿಗಳನ್ನು ಮಾರಿಸಿ ಮನೆಗೆ ಊಟ ತರುತ್ತೀನಿ. ಇವಾಗ ಹೋಗಿ ಬರ್ತೀನಿ. ಈ ಚಳಿಗಾಲದಲ್ಲಿ ಒಂದು ಕಲ್ಲು ಬೀದಿಯಲ್ಲಿ ಒಂದು ಬಡವ ಹುಡುಗಿ, ಚಿಕ್ಕ 8 ವರ್ಷದ ಅನಾಥ ಹುಡುಗಿ ಅಲ್ಲಿ ನಡೀತಾ ಬಂದಿದ್ದಳು. ಅವಳು ಚಳಿಯನ್ನು ತಡೆಯಲು ತಲೆಗೆ ಒಂದು ಟೋಪಿಯಾಗಿದ್ದಳು. ಅವಳ ಬಟ್ಟೆಗಳು ಹರಿಯುವ ಸ್ಥಿತಿಯಲ್ಲಿ ಇತ್ತು. ಚಪ್ಪಲಿ ಇಲ್ಲದ ಕಾರಣದಲ್ಲಿ ಅವಳು ಬರೀ ಕಾಲಲ್ಲು ನಡೀತಾ ಇದ್ದಳು. ಅವಳು ಒಂದು ಕೋಣೆಯಲ್ಲಿ ಆಶೆಯಿಂದ ಆ ಮ್ಯಾಚ್ ಬಾಕ್ಸ್ಗಳನ್ನು ಗಟ್ಟಿಯಾಗಿ ಬರೀ ಕೈಯಲ್ಲಿ ಹಿಡಿತಾ ಇದ್ದಳು. ಜನರು ಕ್ರಿಸ್ಮಸ್ಗೆ ಸಾಮಾನು ಕೊಳ್ಳಲು ಹಿಂದೆ ಮುಂದೆ ಹರಿತಾ ಇದ್ದರು. ಆ ಪುಟಾಣಿ ಹುಡುಗಿಯನ್ನು ನೋಡಲೇ ಇಲ್ಲ. ಮುದ್ದೆ, ಈ ಗೊಂಬೆ ನಿನಗೆ ಇಷ್ಟವಾಗುತ್ತಿತ್ತ? ಹೌದು ಅಮ್ಮ, ಗೊಂಬೆ ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು. ಮತ್ತೆ ನನ್ನ ಒಡವೆ ಕೂಡ ಸುಂದರವಾಗಿದೆ. ಆ ಚಿಕ್ಕ ಹುಡುಗಿಯ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಆದರೆ ಅವಳಿಗೆ ಅಳುವಲು ನೇರವಿಲ್ಲ. ಯಾಕಂದರೆ ಆ ಮ್ಯಾಚಸ್ಸನ್ನು ಮಾರಿಸಿದರೆ ಅವಳಿಗೆ ಮತ್ತೆ ಅವಳು ಅಜ್ಜಿಗೆ ಊಟ. ಆದ್ದರಿಂದ ಅವಳು ಧೈರ್ಯದಿಂದ ಕಣ್ಣೀರನ್ನು ತೊಡೆದು ಆ ಮಹಿಳೆಗೆ ಕೇಳಿದ. ಶ್ರೀಮತಿ, ಈ ಮ್ಯಾಚ್ ಕಟ್ಟಿಗಳನ್ನು ತಗೊಳ್ತೀರಾ? ಇದು ಗಟ್ಟಿಯಾಗಿ ಚೆನ್ನಾಗಿ ಇದೆ. ಇಲ್ಲ, ನನಗೆ ಮ್ಯಾಚ್ ಕಡ್ಡಿಗಳು ಬೇಡ. ನನ್ನ ಮಗಳಿಂದ ದೂರ ಹೋಗು. ಇಂತಹ ಜನರನ್ನು ಏನಕ್ಕೆ ಬೀದಿಯಲ್ಲಿ ಬಿಡ್ತಾರೆ? ಅವರು ನಮ್ಮ ಜೊತೆ ಸೇರಲು ಯೋಗ್ಯತೆನೇ ಇಲ್ಲ. ಅವಳ ಬಟ್ಟೆಗಳನ್ನು ನೋಡಿ ಅಮ್ಮ, ಎಷ್ಟು ಹಳೆಯಾಗಿದೆ. ನನ್ನನ್ನು ಕ್ಷಮಿಸಿ, ನನ್ನ ಹತ್ರ ಈ ಒಂದೇ ಬಟ್ಟೆ ಇದೆ. ಅದು ನನ್ನ ತೊಂದರೆ ಇಲ್ಲ, ಆದ್ರೆ ನನ್ನ ಹತ್ರ ಹಣವಿಲ್ಲ. ಇದ್ರೂ ನಾನು ಮ್ಯಾಚ್ ಕಟ್ಟಿಗಳನ್ನು ತಗೊಳ್ಳೋದಿಲ್ಲ. ಆದ್ದರಿಂದ ಇಲ್ಲಿಂದ ಹೋಗು. ಆದರೆ ಇದು ಒಂದೇ ನಾಣ್ಯ. ನಿನಗೆ ಅರ್ಥವಾಗ್ಲಿಲ್ವಾ? ನನಗೆ ಬೇಡ. ಇವಾಗ ಇಲ್ಲಿಂದ ಹೋಗ್ತೀಯಾ ಇಲ್ಲ ಪೊಲೀಸನ್ನು ಕರೀಲ. ಆ ಚಿಕ್ಕ ಹುಡುಗಿ ನಡುಗಿದಳು. ಮತ್ತೊಮ್ಮೆ ಮಂಜು ಮೂಡಲು ಆರಂಭಿಸಿತ್ತು. ಅವಳು ಆ ಮ್ಯಾಚಸ್ಸನ್ನು ಮಾರಲು ಅಲ್ಲಿರುವ ಜನಗಳೊಂದಿಗೆ ಕೇಳಲು ಮುಂದುವರೆಸಿದ. ಮ್ಯಾಮ್, ದಯವಿಟ್ಟು ಈ ಮ್ಯಾಚ್ ಕಟ್ಟಿಗಳನ್ನು ಖರೀದಿಸಿ. ನಿಮಗೆ ಗೊತ್ತಾ, ಇವುಗಳು ಮಾಯವಾದದು.
ಇವುಗಳಿಂದ ಒಂದು ಹಂಚಿದ್ರೆ ನಿಮ್ಮ ಎಲ್ಲ ಆಶಯಗಳು ಪೂರ್ತಿಯಾಗುತ್ತೆ. ಇದು ಮೂರ್ಖತನ, ಇವೆಲ್ಲ ಕಲ್ಪನ ಕತೆ. ಆದರೆ ಮ್ಯಾಮ್, ಒಂದು ಮ್ಯಾಚಸ್ ಆದರೂ ತಗೊಳ್ಳಿ, ಇದು ನಿಮ್ಮ ಕ್ರಿಸ್ಮಸ್ಸನ್ನು ಸುಂದರವಾಗಿ ಬೆಳಕು ನೀಡುತ್ತದೆ. ನಾನು ಹೇಳಿದಿನಲ್ವಾ, ಬೇಡ, ನನಗೆ ಬೇಕಾಗಿಲ್ಲ. ನಿಜಾನೇ, ಒಂದರಿಂದ ಒಂದು ಭಿನ್ನವಾದದು. ನನಗೆ ಇವತ್ತು ಮ್ಯಾಚಸ್ ಬೇಡ. ನೀ ಯಾಕೆ ಮನೆಗೆ ಹೋಗಬಾರ್ದು, ತುಂಬ ಚಳಿಯಾಗ್ತಾ ಇದೆ. ಆಗಲ್ಲ ಮ್ಯಾಮ್, ನನಗೆ ತಂದೆ ತಾಯಿಯೂ ಇಲ್ಲ. ನನ್ನ ಅಜ್ಜಿಗೆ ಗಾಯಿಲೆ, ಅವರಿಗೆ ಔಷಧಿ ನೀಡಲು ಮತ್ತೆ ಊಟ ತರಲು ನನ್ನ ಹತ್ರ ಹಣವಿಲ್ಲ. ನನಗೆ ನಿನಗೆ ಸಹಾಯ ಮಾಡಬೇಕಂತ ಆಸೆ, ಆದರೆ ಏನು ಮಾಡೋದು, ನನ್ನ ಹತ್ರ ಹಣವಿಲ್ಲ. ಬೇರೆ ಯಾರಾದರೂ ನಿನ್ನ ಹತ್ರ ತಗೊಳ್ತಾರೆ. ಇರ್ಬೌದು ಇರ್ಬೌದು. ಆ ಪುಟ್ಟ ಹುಡುಗಿಯ ಸ್ಫೂರ್ತಿ ಮುಳುಗಲು ಆರಂಭಿಸಿತು. ಆ ಚಳಿ ಗಾಳಿ ತುಂಬನೇ ಬಲವಾಗಿತ್ತು, ಅದು ಅವಳ ದುರ್ಬಲ ರೂಪವನ್ನು ಸುತ್ತಿತ್ತು. ಚಳಿ ಉಗುರುಗಳು ಅವಳನ್ನು ಎತ್ತೋ ಥರ ಇತ್ತು. ಆ ಪುಟ್ಟ ಹುಡುಗಿ ಕೊನೆಗೆ ಅದನ್ನು ಮಾರಲು ನಿರ್ದೇಶಿಸಿದಳು, ಆದರೆ ಆ ಪ್ರಯತ್ನ ಫಲವಿಲ್ಲ. ಕೊನೆಗೆ ಒಟ್ಟಿಯಾಗಿದ್ದ ಅವಳು ಸೋತರಿಂದ ಪಾದಚಾರಿಯ ಕೆಳಗೆ ಇಳಿದು ತಾಳಕಾಗದೆ ಚಳಿಯಲ್ಲಿ ತುಂಬನೇ ನಡುಗಲು ಆರಂಭಿಸಿದಳು. ನನ್ನ ಕೈ ಕಾಲುಗಳು ಮಂಜುಗಡ್ಡೆಯಾಗಿದೆ. ಇಲ್ಲಿಂದ ಒಂದು ಮ್ಯಾಚ್ ಕಟ್ಟಿಯನ್ನು ಹಂಚಿಸಿ, ಇದರಿಂದ ನನ್ನ ಕೈ ಕಾಲುಗಳು ಬೆಚ್ಚಿಗಿರುತ್ತದೆ. ಆ ಚಿಕ್ಕ ಪುಟಾಣಿಯ ಹುಡುಗಿಯ ಕೈಯು ನಡುಗುತ್ತಿದ್ದ ಕಾರಣ ಅವಳಿಗೆ ಆ ಮ್ಯಾಚಸ್ಸನ್ನು ಹಂಚಲು ಆಗುತ್ತಿಲ್ಲ. ಸ್ವಲ್ಪ ತಾದ ಮೇಲೆ ತುಂಬ ಕಷ್ಟದಿಂದ ಒಂದೇ ಒಂದು ಕಡ್ಡಿಯನ್ನು ಹಂಚಿಸಿದಳು. ಅವಳ ಆಶ್ಚರ್ಯಕ್ಕೆ ಆ ಒಂದೇ ಕಡ್ಡಿಯು ಕಂಬಿಯ ಒಳವೆಕ್ಕೆ ಮಾರಿತ್ತು. ಇದನ್ನು ನೋಡಿದ ಅವಳು ಬೆಚ್ಚಿಗೆ ಭಾವಿಸಿದಳು. ಚಳಿಯಾದ ಪುಟಾಣಿ ಬೆರಳನ್ನು ಆ ಒಲೆವೆಯ ಹತ್ತಿರ ಇಟ್ಟಳು. ಅವಳಿಗೆ ತುಂಬನೇ ಸಂತೋಷವಾಯಿತು. ತಕ್ಷಣವೇ ಮೇಲಿಂದ ಒಂದು ಮಂಜು ಆ ಕಡ್ಡಿಯ ಮೇಲೆ ಬಿತ್ತು ಅದನ್ನು ನೆನೆಸಿತ್ತು. ಮತ್ತೆ ಅವಳು ನಿಂತು ಮತ್ತೊಮ್ಮೆ ಮ್ಯಾಚಸ್ಸನ್ನು ಮಾರಲು ಆರಂಭಿಸಿದಳು. ಪಾಪ, ಒಂದು ಮ್ಯಾಚ್ ಬಾಕ್ಸ್ ಕೂಡ ಅವಳಿಗೆ ಮಾರಲು ಆಗಲಿಲ್ಲ. ತಕ್ಷಣವೇ ದೂರದಿಂದ ಒಂದು ಧ್ವನಿ ಕೇಳಿತು. ಹೆಂಗಿದೆಯಾ ಪುಟಾಣಿ, ಏನು ಮಾರುತ್ತಾ ಇದೆಯಾ? ನಾನು ಮ್ಯಾಚಸ್ಸನ್ನು ಮಾರುತ್ತೀನಿ, ಒಂದು ತಗೊಳ್ತೀರಾ? ಈ ಧ್ವನಿಯನ್ನು ಕೇಳಿದ ತಕ್ಷಣವೇ ಅವಳು ತಿರುಗಿ ನೋಡಿದಾಗ ಅಲ್ಲಿ ಒಬ್ಬ ಅಜ್ಜಿ ಮತ್ತೆ ಅವರೊಡನೆ ಒಬ್ಬ ಸಣ್ಣ ನಾಯಿ ಚಳಿಯಲ್ಲಿ ನಡುಗುತ್ತಾ ಇತ್ತು. ನೋಡುತ್ತಿಲ್ವಾ, ನಿನ್ನ ಹಾಗೆ ನಾನು ಬಡವಳೆ. ಓ ಕ್ಷಮಿಸಿ, ಇದನ್ನು ಮಾರಿಸಿ ನನ್ನ ಅಜ್ಜಿಗೆ ನಾನು ಊಟ ತರಬೇಕಾಗಿದೆ. ಪಾಪ ನೀನು, ಆ ನಾಯಿಯನ್ನು ನನಗೋಸ್ಕರ ಸ್ವಲ್ಪ ನೋಡ್ಕೊಳ್ತೀಯಾ? ಅದು ಇಲ್ಲಿಗೆ ಸ್ವಲ್ಪತ್ತೇ ಇರುತ್ತೆ. ನಾನು ಹೋಗಿ ಊಟ ತರ್ತೀನಿ, ಸಿಕ್ಕಿದ್ರೆ ನಿನಗೂ ಸ್ವಲ್ಪ ಊಟ ತರ್ತೀನಿ. ಒಳ್ಳೆಯದಾಯ್ತು, ಇವಾಗ ನನ್ನ ಅಜ್ಜಿಗೆ ಊಟ ತರ್ತೀನಿ. ಆದರೆ ಬೇಗ ಬನ್ನಿ, ನಾನು ಔಷಧಿಯನ್ನು ಕೂಡ ತರಬೇಕಾಗಿದೆ. ಆ ಪುಟ್ಟ ಹುಡುಗಿಯು ಆ ನಾಯನ್ನು ನೋಡಲು ಒಪ್ಪಿಕೊಂಡಳು. ಮತ್ತೆ ಆ ಅಜ್ಜಿಯು ಬೇಗನೆ ಬರಲು ಭರವಸೆಯನ್ನು ಕೊಟ್ಟಳು. ಅವಳು ಆ ನಾಯಿನ ಹಗ್ಗವನ್ನು ಹಿಡಿದು ಒಂದು ಕೋಣೆಯಲ್ಲಿ ಕೂತಿದ್ದಳು. ಮತ್ತೊಮ್ಮೆ ಆ ಹುಡುಗಿಯು ಚಳಿಯಲ್ಲಿ ನಡುಗಲು ಆರಂಭಿಸಿದಳು. ಮತ್ತೊಮ್ಮೆ ಒಂದು ಕಡ್ಡಿಯನ್ನು ತೆಗೆದು ಕುಡಲೆಯ ಕೋಣೆಯಲ್ಲಿ ಹಚ್ಚಿಸಿದಳು. ಅವಳ ಅಕ್ಷರಕ್ಕೆ ರುಚಿಕರ ಆಹಾರ, ತುರುಕಿ, ಕಿರುಮರಿ, ಹೆಬ್ಬಾತು, ಮೀನು, ಆಪಲ್ ಮತ್ತೆ ಕೇಕ್ ಮೇಜೆಯ ಮೇಲೆ ಬಂದಿತ್ತು. ಇವೆಲ್ಲವನ್ನೂ ನಾನೇ ತಿನ್ನುತ್ತೇನೆ. ಈ ಜಾಗ ಎಷ್ಟು ಸುಖವಾಗಿದೆ. ಕೇಕ್ ಅನ್ನು ತೆಗೆಯಲು ಹೋಗಿದಾಗ ಆ ಬೆಂಕಿಯು ಆರಿತು, ಮತ್ತೆ ಎಲ್ಲ ಆಹಾರ ಮಾಯವಾಯಿತು. ಅವಳಿಗೆ ನಿರಾಸೆವಾಯಿತು. ಆಕಾಶವನ್ನು ನೋಡಿದ ಅವಳು ಪ್ರಾರ್ಥಿಸಿದ. ಓ ದೇವರೇ, ನನ್ನನ್ನು ದುಃಖದಿಂದ ಆಚೆಯಾಗಿ, ನನಗೆ ತುಂಬಾ ಹಸಿವಾಗ್ತಾ ಇದೆ,
ದಯವಿಟ್ಟು ನನ್ನನ್ನು ಕಾಪಾಡಿ. ಆಗಲೇ ಆಕಾಶದಿಂದ ಒಂದು ನಕ್ಷತ್ರ ಬೀಳುತ್ತಿತ್ತು. ತಕ್ಷಣವೇ ಅಜ್ಜಿ ಹೇಳಿದ ಒಂದು ಮಾತು ಅವಳ ನೆನಪಿಗೆ ಬಂತು. ಅಜ್ಜಿ ಹೇಳಿದ್ರು ಒಂದು ನಕ್ಷತ್ರ ಬಿದ್ದರೆ ಯಾರೋ ತೀರೋದ್ರು ಅಂತ. ನನ್ನ ಅಜ್ಜಿಗೆ ಬೇರೆ ಗಾಯಿಲೆ, ಇದನ್ನ ಅರ್ಥ ನನ್ನ ಅಜ್ಜಿ ತೀರೋದ್ರ? ಈ ಲೋಕದಲ್ಲಿ ಅವರನ್ನು ಬಿಟ್ಟು ನನ್ನನ್ನು ಯಾರೂ ಪ್ರೀತಿಸಲಿಲ್ಲ. ಮತ್ತೊಮ್ಮೆ ಇನ್ನೊಂದು ಕಡ್ಡಿಯನ್ನು ತೆಗೆದು ಹಂಚಿಸಿದಳು. ಅವಳು ಆಶ್ಚರ್ಯಕ್ಕಾಗಿ ಅವಳ ಅಜ್ಜಿಯು ಅವಳ ಕಣ್ಣು ಮುಂದೆ ನಿಂತಿದ್ದರು. ಓ ಅಜ್ಜಿ, ಅದು ನೀವೇನಾ? ಹೌದು ಮಗಳೇ, ನಿನಗೋಸ್ಕರ ಇಲ್ಲಿ ಬಂದಿದ್ದೀನಿ. ಪುಟ್ಟ ಹುಡುಗಿ ಅಜ್ಜಿಯನ್ನು ನೋಡಿ ಸಂತೋಷಪಟ್ಟಳು. ಆದರೆ ಗಾಳಿಯಲ್ಲಿ ಅಜ್ಜಿಯನ್ನು ತೇಲುತ್ತಿರುವುದನ್ನು ನೋಡಿ ತುಂಬಾ ಗಾಬರವಾಗಿತ್ತು. ಭಯ ಕೊಲ್ಲಬೇಡ ಮಗಳೇ, ನಾನು ಇಲ್ಲಿ ಸುರಕ್ಷವಾಗಿ ಚೆನ್ನಾಗಿ ಇದ್ದೀನಿ. ಇನ್ನು ಮುಂದೆ ನನ್ನ ಬಗ್ಗೆ ನೀನು ಚಿಂತನೆ ಮಾಡಬೇಡ. ಆ ಚಿಕ್ಕ ಹುಡುಗಿ ಆ ಮ್ಯಾಚಸ್ ಅನ್ನು ಮಾರಲು ಕಷ್ಟಪಡುವುದನ್ನು ಹೇಳಲು ಪ್ರಯತ್ನಿಸಿದ್ದಾಳೆ. ಅಷ್ಟರೊಂದಿಗೆ ಮತ್ತೊಮ್ಮೆ ಹರಿಯುತ್ತಿರುವ ಕಡ್ಡಿಯು ಆರಿಯೋಗುತ್ತೆ, ಮತ್ತೆ ಅಜ್ಜಿಯು ಮಾಯವಾಗಿ ಹೋಗಿದ್ದಾರೆ. ಈ ಸತಿ ಅವಳ ಅಜ್ಜಿಯನ್ನು ಮತ್ತೊಮ್ಮೆ ನೋಡಲು ಎಲ್ಲ ಕಡ್ಡಿಯನ್ನು ಒಂದೇ ಸಮಯದಲ್ಲಿ ಹಂಚುತ್ತಾಳೆ. ಆ ಬೆಂಕಿಯು ಸೂರ್ಯನಂತೆ ಹೊಳೆಯುತ್ತಿತ್ತು. ಮತ್ತೊಮ್ಮೆ ಅವಳ ಅಜ್ಜಿಯು ಅವಳ ಕಣ್ಣು ಮುಂದೆ ಬಂದು ನಗುನಗುತ್ತಾ ಅವಳನ್ನು ನೋಡುತ್ತಿದ್ದರು. ಅಜ್ಜಿ, ನನಗೆ ಇಲ್ಲಿ ಭಯವಾಗುತ್ತದೆ. ನಾನು ಇನ್ಮುಂದೆ ಇಲ್ಲಿ ಇರೋಲ್ಲ. ನನ್ನನ್ನು ನಿನ್ನ ಜೊತೆ ಕರ್ಕೋ. ಹೌದು ಮಗಳೇ, ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನಿನ್ನ ಕೈಯನ್ನು ಕೊಡು. ಅಜ್ಜಿಯು ಅವಳ ಕೈಯನ್ನು ಹಿಡಿದು ಅವಳನ್ನು ಎತ್ತಿದರು. ಇಬ್ಬರು ಗಗನಕ್ಕೆ ಮೇಲೆ ಆಕಾಶಕ್ಕೆ ಹೋಗಿ ಸೇರಿದರು. ಇವಾಗ ಹೆಂಗಿದೆ ನನ್ನ ಮುದ್ದಿನ ದೇವತೆಯೇ? ಓ ಅಜ್ಜಿ, ನನಗೆ ಸಂತೋಷವಾಗಿದ್ದೆ. ಇವಾಗ ನನಗೆ ಹಸಿವೂ ಇಲ್ಲ, ಚಳಿನೂ ಇಲ್ಲ. ತೂಕವಿಲ್ಲದ ಗಾರಿಯಂತೆ ಅನ್ನಿಸ್ತಾ ಇದೆ. ಮತ್ತೆ ಅಜ್ಜಿ ಅವಳನ್ನು ನೋಡಿ ನಗಿದರು. ಇಬ್ಬರು ಸ್ವರ್ಗಕ್ಕೆ ಸೇರಿ ಬಂದರು. ತಕ್ಷಣವೇ ಇನ್ನೊಂದು ನಕ್ಷತ್ರ ಆಕಾಶದಿಂದ ಕೆಳಗೆ ಬಿದ್ದಿತ್ತು. ಮಾರನೇ ದಿನ ಸೂರ್ಯನು ಬಂದಾಗ ಆ ಸಣ್ಣ ಪುಟ್ಟ ಹುಡುಗಿ ಕೈಯಲ್ಲಿ ಹಂಚಿದ ಮ್ಯಾಚು ಕಡ್ಡಿಗಳನ್ನು ಇಟ್ಟು ಮುಖದಲ್ಲಿ ನಗುವನ್ನು ಇಟ್ಟು ಆ ದಾರಿಯ ಕೆಳಗೆ ಕೂತಿದ್ದಳು. ಸುಮಾರು ಜನರು ಆ ಪುಟ್ಟ ಹುಡುಗಿ ಪಾದಚಾರಿಕೆಯ ಮೇಲೆ ಕೂತಿದ್ದನ್ನು ನೋಡಿದರು. ಹೆಂಗೆ ಅವರ ಜೀವನದಲ್ಲಿ ಒಂದು ಪ್ರಕಾಶವಾದ ಬೆಳಕು ನಷ್ಟವಾಗುವುದನ್ನು ನೋಡಿ ದುಃಖಪಟ್ಟರು. ಅಂತ್ಯ. ಮಾಂತ್ರಿಕ ಉಂಗುರ. ಒಬ್ಬ ಶ್ರೀಮಂತ ತಂದೆ ಅವನ ಮಗನಿಗೆ 300 ಚಿನ್ನದ ನಾಣ್ಯವನ್ನು ಕೊಟ್ಟರು. ಅವನನ್ನು ಈ ಪ್ರಪಂಚವನ್ನು ಪ್ರಯಾಣಿಸಿ ತನ್ನ ವ್ಯಾಪಾರವನ್ನು ಕಂಡುಹಿಡಿಯಲು ಹೇಳಿದರು. ರಾಬಿನ್ ಆ ತಂದೆಯ ಮಗ ಆ ನಾಣ್ಯವನ್ನು ತಗೊಂಡು ತನ್ನ ತಂದೆಗೆ ಬೀಳ್ಕೊಡುಗೆ ಕೊಟ್ಟ. ಕೆಲವು ದೂರವೂ ಹೋಗಿಲ್ಲ. ಅಲ್ಲಿ ಒಂದು ಗೊಲ್ಲ ಕೆಲವರು ಕೊಲ್ಲ ಬಯಸಿದ್ದ ನಾಯನ್ನು ಕಾಪಾಡಲು ಪ್ರಯತ್ನಿಸಿದ. ನಾಯನ್ನು ಕೊಲ್ಲಬೇಡ, 100 ನಾಣ್ಯವನ್ನು ಕೊಡುತ್ತೇನೆ. ಆ ಯುವಕ ಬೇಡಿಕೊಂಡ. ಅಲ್ಲೇ ಚೌಕಾಶವನ್ನು ಮಾಡಿ ಆ ಮೂರ್ಖ ಯುವಕ ಆ ನಾಯನ್ನು ತಗೊಂಡು ಪ್ರಯಾಣವನ್ನು ಮುಂದುವರಿಸಿದ. ಅಷ್ಟರಲ್ಲೇ ಕೆಲವರು ಒಂದು ಬೆಕ್ಕನ್ನು ಕೊಲ್ಲಲು, ಕೆಲವರು ಅದನ್ನು ಕಾಪಾಡಲು ಪ್ರಯತ್ನಿಸಿದವರೊಂದಿಗೆ ಭೇಟಿಯಾದ. ಅಯ್ಯೋ, ಅದನ್ನು ಕೊಲ್ಲಬೇಡ, 100 ನಾಣ್ಯವನ್ನು ಕೊಡುತ್ತೇನೆ. ತಕ್ಷಣವೇ ಬೆಕ್ಕನ್ನು ಕೊಟ್ಟು ನಾಣ್ಯವನ್ನು ತಂದುಕೊಂಡ್ರು. ಹಾಗಲೇ ಒಂದು ಹಳ್ಳಿಯಲ್ಲಿ ಕೆಲವರು ಹಿಡಿದ ಹಾವಿನ ಬಗ್ಗೆ ವಾದ ಮಾಡುತ್ತಿದ್ದರು. ಕೆಲವರು ಅದನ್ನು ಕೊಲ್ಲಲು ಬಯಸಲಿಲ್ಲ. ಹಾವನ್ನು ಕೊಲ್ಲಬೇಡಿ, 100 ನಾಣ್ಯವನ್ನು ಕೊಡುತ್ತೇನೆ. ಅವರು ಖುಷಿಯಿಂದ ಆ ನಾಣ್ಯವನ್ನು ತಗೊಂಡರು. ಒಂದು ಹಾವು, ಒಂದು ನಾಯಿ, ಒಂದು ಬೆಕ್ಕಿನ ಹೆಮ್ಮೆಯ ಮಾಲೀಕನಾದ ರಾಬಿನ್ ಮನೆಗೆ ಹೋದ. ನೀನು ಏನು ಮುಠಾಳ? ತಂದೆ ಮಗನು ಕೊಟ್ಟಿರುವ ನಾಣ್ಯವನ್ನು ಹಾಳು ಮಾಡುವುದನ್ನು ಕೇಳಿ ಕೋಪಗೊಂಡು ಕೂಗಿದರು.
ನೀನು ಹೋಗಿ ದನದ ಕೊಟ್ಟಿಯಲ್ಲಿ ವಾಸ ಮಾಡು, ನಿನ್ನ ತಪ್ಪು ನಿನಗೆ ಗೊತ್ತಾಗುತ್ತೆ, ಮನೆಗೆ ಬರಬೇಡ. ಆದ್ದರಿಂದ ಆ ಯುವಕ ಜಾನುವಾರುಗಳ ಜೊತೆ ಇದ್ದ. ಅವನ ಸೋದರು ನಾಯಿ, ಬೆಕ್ಕು ಮತ್ತು ಹಾವಾಗಿತ್ತು. ಇವುಗಳು ಅವನನ್ನು ಬಹಳ ಇಷ್ಟಪಟ್ಟರು. ಒಂದು ದಿವಸ ಆ ಹಾವು ಮಾಲೀಕರಿಗೆ ಹೇಳಿತು, ನಾನು ರಾಜ ಬ್ಯಾಸ್ಕಿಲಸ್ನ ಪುತ್ರ. ಒಂದು ದಿನ ನಾನು ಉಸಿರಾಡಲು ನೆಲದ ಮೇಲೆ ಬಂದೆ. ಜನರು ನನ್ನನ್ನು ಹಿಡಿದರು ಮತ್ತೆ ಕೊಲ್ಲುತ್ತಿದ್ದರು. ನೀನು ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡಿದೆ. ಈ ವಿಷಯವನ್ನು ತಿಳಿದರೆ ನನ್ನ ತಂದೆಗೆ ಎಷ್ಟು ಖುಷಿಯಾಗಬಹುದು. ಎಲ್ಲಿ ಅವರು ವಾಸವಾಗಿದ್ದಾರೆ ನೋಡಲು ಸಾಧ್ಯನಾ? ಚೆನ್ನಾಗಿ ಹೇಳ್ದೆ. ಮೌಂಟ್ ಒಲಂಪಸ್ ನೋಡಿದ್ಯಾ ನೀನು? ಅದರ ಕೆಳಗಡೆ ಒಂದು ನದಿ ಇದೆ. ಆ ನದಿಯನ್ನು ದಾಟಿ ಹೋದರೆ ನನ್ನ ತಂದೆಯ ಸಾಮ್ರಾಜ್ಯ ಬರುತ್ತೆ. ನನ್ನ ಜೊತೆಗೆ ಬರುತ್ತೀಯಾ? ನನ್ನ ತಂದೆಯು ನಿನಗೆ ಒಂದು ಬಹುಮಾನವನ್ನು ಕೊಡಬಹುದು. ನಿನಗೆ ಏನು ಬೇಕು ಎಂದು ಅವರು ಕೇಳಬಹುದು. ಆಗ ಕೈಯಲ್ಲಿರುವ ಉಂಗುರವನ್ನು, ಮಡಿಕೆಯನ್ನು ಮತ್ತು ಚಮಚೆಯನ್ನು ಕೇಳು. ಈ ಎರಡು ವಸ್ತುಗಳು ನಿನ್ನ ಜೊತೆಯಲ್ಲಿದ್ದರೆ ನಿನಗೆ ಯಾವುದು ಬೇಕಾಗಿಲ್ಲ. ಆ ಉಂಗುರ ಜೊತೆ ನೀನು ಮಾತಾಡಿದರೆ ತಕ್ಷಣವೇ ಒಂದು ಸುಂದರವಾದ ಮನೆ ಸಿಗುತ್ತದೆ. ಆ ಮಡಿಕೆಯಿಂದ ಮತ್ತು ಚಮಚೆಯಿಂದ ರುಚಿಕರವಾದ ಊಟ ನಿನಗೆ ಸಿಗುತ್ತದೆ. ಮೂರು ಜಾನುವಾರುಗಳ ಜೊತೆ ಹೋಗಿದ್ದ ಆ ಮನುಷ್ಯ ಆ ಹಾವು ಹೇಳಿದಂಗೆ ಆ ನದಿಯಲ್ಲಿ ನೆಗೆಯಕ್ಕೆ ತಯಾರಾಗಿದ್ದ. ಅವನು ಆ ನಾಯಿ ಮತ್ತು ಬೆಕ್ಕನ್ನು ಪ್ರವೇಶದಲ್ಲಿ ಇರಕ್ಕೆ ಹೇಳಿದ. ಅವನು ಮತ್ತೆ ಆ ಹಾವು ಅಲ್ಲಿಗೆ ಸೇರಿದರು. ಇವರ ಆಗಮನದ ವಿಷಯ ರಾಜ ಬ್ಯಾಸಿಲಿಸ್ಕ್ಗೆ ತಿಳಿದರು. ಆ ರಾಜ ಅವನ ಮಗನನ್ನು ಅಪ್ಪಿಕೊಂಡರು ಮತ್ತು ಆ ಯುವಕನನ್ನು ಅವರ ಪ್ರಮಾಣಕ್ಕೆ ಸ್ವಾಗತಿಸಿದರು. ನಮಸ್ಕಾರ, ಸುಸ್ವಾಗತ ಯುವಕನೇ. ನನ್ನ ಮಗನ ಪ್ರಾಣವನ್ನು ಕಾಪಾಡಿದೆಯಾ? ತುಂಬ ಧನ್ಯವಾದಗಳು. ನಾನು ನಿನ್ನ ಶರಣು. ನಿನ್ನ ಆಸೆ ಏನಿದೆಯೋ ಕೇಳು, ನಾನು ಅದನ್ನು ಪೂರೈಸುವೆನು. ಧನ್ಯವಾದಗಳು ಮಹಾರಾಜರೇ. ನನಗೆ ಏನು ಬೇಡ, ಒಬ್ಬರು ಕಷ್ಟದಲ್ಲಿ ಇದ್ದಾಗ ಕಾಪಾಡುವುದು ನನ್ನ ಕರ್ತವ್ಯ. ನೀನು ಚಿನ್ನದಂತ ಮನುಷ್ಯ. ನೀನು ಕೆಲವು ದಿನಗಳು ನಮ್ಮ ಜೊತೆ ಇರಬೇಕೆಂದು ನಮ್ಮ ಆಸೆ. ಆ ಯುವಕ ಅಲ್ಲಿ ಮೂರು ದಿವಸವಿದ್ದ. ಅಲ್ಲಿ ಅವನಿಗೆ ರಾಜಾವಿನ ಬಲಗೈ ಉಂಗುರು, ಒಂದು ಮಟ್ಕೆ, ಒಂದು ಚಮಚ, ಆ ಮಗನನ್ನು ಕಾಪಾಡಿದ ಉಪಚಾರಕ್ಕಾಗಿ ಗುರಿತು ಕೊಟ್ಟರು. ಮೇಲೆ ಬಂದು ನೋಡಿದಾಗ ಅವನು ಆ ನಾಯಿ ಮತ್ತೆ ಆ ಬೆಕ್ಕು ಅವನಿಗಾಗಿ ಕಾಯ್ತಾ ಇರೋದನ್ನು ನೋಡಿದ. ನಂತರ ಅವನು ಒಂದು ನದಿ ಕರೆಗೆ ಹೋಗಿ ಆ ಉಂಗುರ, ಚಮಚೆ ಮತ್ತೆ ಮಟ್ಕೆಯ ಶಕ್ತಿಯನ್ನು ಉಪಯೋಗ ಮಾಡಿದ. ಆ ವ್ಯಾಪಾರಿಯ ಮಗನು ಕೇಳಿದಂಗೆ ಅವನ ಮುಂದೆ ಒಂದು ಸುಂದರ ಮನೆ ಮತ್ತು ಚಿನ್ನದ ಕೂದಲಿನ ಒಂದು ರಾಜಕುಮಾರಿ ಅವನ ಮುಂದೆ ಕಂಡ. ಅವನು ಆ ರಾಜಕುಮಾರಿಯನ್ನು ಮದುವೆ ಮಾಡಿ ಒಂದು ರಾಜ್ಯವನ್ನು ಬಳಸಿದ. ಅವನ ರಾಜ್ಯದಲ್ಲಿ ಆ ಮಟ್ಕೆ ಮತ್ತು ಚಮಚೆಯಿಂದ ಯಾರೂ ಹಸಿವಾಗಿ ಇದ್ದಿಲ್ಲ. ಆ ಮಾಂತ್ರಿಕ ಉಂಗುರದಿಂದ ಅವನ ರಾಜ್ಯದಲ್ಲಿ ಎಲ್ಲರಿಗೂ ಉಪಕರಿಸಿದ ಮತ್ತು ಎಂದೆಂದಿಗೂ ಸಂತೋಷವಾಗಿ ಬದುಕಿದ. ಹೀಗೆ 300 ನಾಣ್ಯಗಳಿಂದ ಅವನ ಸ್ನೇಹಿತರ ಜೀವನನ್ನು ಉಳಿಸಿದ ಅವನಿಗೆ ಸಂಪತ್ತು ಮತ್ತು ಸಂತೋಷ ಸೇರಿಬಂತು. ಆದ್ದರಿಂದ ಮಕ್ಕಳೇ, ಕಥೆಯ ನೀತಿ ಕಥೆಯು ಒಳ್ಳೆಯ ಕಾರ್ಯ ಯಾವಾಗಲೂ ಸುಂದರ ಭವಿಸುತ್ತದೆ. ಅಂತ್ಯ. ಸಂತೋಷದ ರಾಜಕುಮಾರ. ನಗರದ ಮಧ್ಯದಲ್ಲಿ ಒಂದು ದೊಡ್ಡ ಸಂತೋಷದ ರಾಜಕುಮಾರದ ಪ್ರತಿಮೆ ನಿಂತು. ಅವನ ಪ್ರತಿಮೆಯ ದೇಹ ಚಿನ್ನದಿಂದ ತುಂಬಿತ್ತು. ಅವನ ಕಣ್ಣು ಎರಡು ನೀಲಿ ಹರಳದ ಕಲ್ಲಿನಲ್ಲಿ ಮಾಡಿದ್ದು. ಸೊಂಟದ ದಾಗ ಒಂದು ದೊಡ್ಡ ಪವಲದ ಕಲ್ಲಿನಲ್ಲಿ ಮಾಡಿದ್ದು. ಒಂದು ರಾತ್ರಿ ಒಂದು ಪಕ್ಷಿ ನಗರದ ಮೇಲೆ ಹಾರಿತು. ಅವಳು ಸುಸ್ತಾದರಿಂದ ಆ ಪ್ರತಿಮೆಯ ಕಾಲಿನ ನಡುವೆ ಇರಲು ಆಶಿಸಿತ್ತು. ಆಗಲೇ ನಿದ್ದೆ ಮಾಡಕ್ಕಿದ್ದಾಗ ಒಂದು ದೊಡ್ಡ ನೀರಿನ ಹನಿಯು ಅವಳ ಮೇಲೆ ಬಿತ್ತು. ವಿಚಿತ್ರವಾಗಿ ಅಲ್ಲಿ ಮೋಡಗಳೂ ಇಲ್ಲ. ಮತ್ತೆ ಇನ್ನೊಂದು ಹನಿಯು ಬಿತ್ತು. ಅವಳು ಬೇರೆ ಜಾಗದಲ್ಲಿ ಮಲಗಲು ಯೋಚಿಸಿದ್ದಾಗ ಮೂರನೇ ಹನಿಯು ಬಿತ್ತು. ಮೇಲೆ ನೋಡಿದಾಗ ಅದು ಆ ಸಂತೋಷದ ರಾಜಕುಮಾರದ ಕಣ್ಣಿನಿಂದ ಬಂತಿತ್ತು. ಆ ಪಕ್ಷಿಯು ದಯವಿಂದ ಕೇಳಿತು,
ಯಾರು ನೀನು? ಏನಕ್ಕೆ ಅಳುತ್ತಾ ಇದ್ದೀಯಾ? ನಾನು ಒಂದು ಮನುಷ್ಯನೇ, ದೊಡ್ಡ ಅರಮನೆಯಲ್ಲಿ ಬಾಳದವನು. ನಾನು ಒಬ್ಬ ಹೃದಯವಂತ. ನನ್ನ ರಾಜ್ಯದಲ್ಲಿ ಯಾರು ದುಃಖಿಗಳೇ ಇರಲಿಲ್ಲ. ಅದಕ್ಕಾಗಿ ನನ್ನನ್ನು ಜನರು ಸಂತೋಷದ ಯುವರಾಜ ಎಂದು ಕರೆಯುವರು. ನಾನು ಸತ್ತ ಮೇಲೆ ನನ್ನ ಹೃದಯವೊಂದು ಕಲ್ಲಾಗಿದೆ. ಆದರೂ ನನ್ನ ರಾಜ್ಯವನ್ನು ನಾನು ನೋಡಿದಾಗ ನನಗೆ ತುಂಬ ದುಃಖ ಮತ್ತು ಕಣ್ಣೀರು ಬರುತ್ತಾ ಇದೆ. ಅಯ್ಯೋ ಪಾಪ, ಅದಕ್ಕೆ ಇವಕ್ಕೆ ಏನಕ್ಕೆ ಅಳುತ್ತಾ ಇದೆಯಾ? ಒಂದು ದೂರದ ಗುಡಿಸಿಲಿನಲ್ಲಿ ಒಂದು ಹುಡುಗ ಮೈ ಹುಷಾರಾಗಿ ಇರಲಿಲ್ಲ. ಅವನು ತುಂಬಾ ಅಳುತ್ತಿದ್ದ. ಅವರ ತಾಯಿಗೆ ತಿನ್ನಲು ಕೊಡಕ್ಕೆ ಏನೂ ಇರಲಿಲ್ಲ. ಆ ತಾಯಿಗೆ ಹತ್ತಿರದ ನದಿಯ ನೀರು ಬಿಟ್ಟರೆ ಏನು ಕೊಡಕಾಗುತ್ತಿರಲಿಲ್ಲ. ಆದರೆ ಆ ಮಗುವಿಗೆ ಇನ್ನೂ ಊಟ ಬೇಕಾಗಿತ್ತು. ಮತ್ತೆ ಇಲ್ಲಿಂದ ಹೇಗೆ ಸಹಾಯ ಮಾಡ್ತೀಯ? ನನ್ನ ಖಡಗದಿಂದ ಆ ಮಾಣಿಕ್ಯವನ್ನು ತೆಗೆದು ಆ ಬಡ ತಾಯಿಗೆ ಕೊಡು. ಆ ಚಿಕ್ಕ ಪಕ್ಷಿಯು ರಾಜ್ಕುಮಾರ ಹೇಳಿದಂಗೆ ಆ ದರ್ಜೆಯ ಮನೆಗೆ ಹೋಗಿ ಅಪವಲವನ್ನು ಮೇಜೆಯ ಮೇಲೆ ಇಟ್ಟು ಮತ್ತೆ ಆ ಹುಡುಗನತ್ರ ಹೋಗಿ ಗಾಳಿಯನ್ನು ಬೀಸಿ ಕಾಯಿಲೆಯನ್ನು ಕಡಿಮೆ ಮಾಡಿ ಹಿಂತಿರುಗಿತು. ಎಪ್ಪಿಸಿದ ಆ ಬಡವ ತಾಯಿ ಆ ಪವಲವನ್ನು ಅವಳ ಕೈಯಲ್ಲಿ ನೋಡಿ ಇಬ್ಬರು ತುಂಬನೇ ಸಂತೋಷಪಟ್ಟರು. ಹಿಂತಿರುಗಿದ ಆ ಪಕ್ಷಿಯನ್ನು ನೋಡಿ ಆ ರಾಜ್ಕುಮಾರ ಹೇಳಿದ, ನಾನು ಒಂದು ಕವಿಯನ್ನು ನೋಡಿದೆ. ಅವನು ಜ್ವರದಲ್ಲಿ ನರಳುತ್ತಿದ್ದನು ಮತ್ತು ಹಸಿವಿನಲ್ಲಿ ಇದ್ದನು. ಆದರೂ ಅವನು ಬರೆಯುವುದನ್ನು ಬಿಟ್ಟಿಲ್ಲ. ಅದೇ ಅವನಿಗೆ ಆದಾಯವಾಗಿತ್ತು. ಪ್ರೀತಿಯ ಸ್ವಾಲು, ನನ್ನ ಕಣ್ಣಿನ ರತ್ನವನ್ನು ತೆಗೆದು ಅವನಿಗೆ ಕೊಡುತ್ತೀಯಾ? ಇಲ್ಲ ರಾಜ್ಕುಮಾರ, ನಾನಂಗೆ ಮಾಡಲ್ಲ. ಇದು ನನ್ನ ಆಜ್ಞೆ ಸ್ವಾಲು. ಆ ಪಕ್ಷಿಯು ಆ ರಾಜ್ಕುಮಾರ ಮಾತನ್ನು ಇಷ್ಟವಿಲ್ಲದೆ ಕೇಳಿ ಆ ನೀಲಿ ಕಣ್ಣನ್ನು ತಗೊಂಡು ಹೋಗಿತು. ಮತ್ತೊಮ್ಮೆ ಆ ಪಕ್ಷಿಯು ಇನ್ನೊಬ್ಬರ ಬಡವರ ಜೀವನ ಮೇಲೆ ಹಾರಿತು. ಅಲ್ಲಿ ಹೋಗಿ ಆ ಬರಹಗಾರ ಮೇಜೆಯ ಮೇಲೆ ಆ ಕಲ್ಲನ್ನು ಇಟ್ಟು ಅವನನ್ನು ನೋಡಿತು. ನೋಡಿದಾಗ ಆ ಬರೆಗಾರ ಅಲ್ಲಿ ಹಸುವಿನಲ್ಲಿ ಮತ್ತು ಚಳಿಯಲ್ಲಿ ಅಲ್ಲೇ ಬಿದ್ದಿದ. ಒಮ್ಮೆ ಆ ಪಕ್ಷಿಯು ಕಡ್ಡಿಗಳನ್ನು ಸೇರಿಸಿ ಅಲ್ಲಿ ಬೆಂಕಿಯನ್ನು ಹೊಳಿಸಿತ್ತು. ಅಲ್ಲಿಂದ ಹಾರಿ ಹೋದಾಗ ಆ ಬೆಂಕಿಯ ಬೆಚ್ಚಿಗೆ ಅವನು ಅಲ್ಲಿಂದ ಮೆಲ್ಲನೆ ಎದ್ದ. ಮೇಜೆಯ ಮೇಲೆ ಆ ನೀಲಿ ಕಲ್ಲನ್ನು ನೋಡಿದ ಆ ಬರೆಗಾರ ತುಂಬ ಸಂತೋಷದಿಂದ ದೇವನನ್ನು ಧನ್ಯವಾದಿಸಿದ. ಆ ಪಕ್ಷಿಯು ಬಂದಾಗ ಆ ರಾಜ್ಕುಮಾರ ಮತ್ತೆ ಹೇಳಿದ, ನಾನು ಒಂದು ಪೆಟ್ಟಿಗೆ ಮಾರುವ ಪುಟ್ಟ ಹುಡುಗಿಯನ್ನು ನೋಡಿದೆನು. ಎಲ್ಲ ಪೆಟ್ಟಿಗೆಗಳು ನೀರಿನಲ್ಲಿ ಬಿದ್ದವು. ಹಣವಿಲ್ಲದೆ ಮನೆಗೆ ಹೋದರೆ ತನ್ನನ್ನು ಎಲ್ಲಿ ಅವರ ತಂದೆ ಹೊಡೆಯುವರೋ ಎಂದು ಭಯಪಟ್ಟಳು. ಆದರೆ ಅವಳಕ್ಕೆ ಕೊಡಕ್ಕೆ ಏನು ಉಳಿದಿಲ್ಲ. ಪ್ರೀತಿಯ ಸ್ವಾಲು, ನನ್ನ ಇನ್ನೊಂದು ಕಣ್ಣನ್ನು ಎತ್ತಿ ಆ ಪೆಟ್ಟಿ ಮಾರುವ ಹುಡುಗಿಗೆ ಕೊಟ್ಟು ಬಿಡು. ಇಲ್ಲ ರಾಜ್ಕುಮಾರ, ನಾನಂಗೆ ಮಾಡೋದೇ ಇಲ್ಲ. ಇನ್ನೊಂದು ನೀಲಿ ಕಣ್ಣು ತಗೊಂಡರೆ ನೀನು ಕುರುಡನಾಗ್ಬಿಡುತ್ತೀಯ. ಸ್ವಾಲು, ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಇದೇ ನನ್ನ ಕೊನೆಯ ಸಹಾಯ ಯಾರಿಗಾದರೂ. ಇದಾದ ಮೇಲೆ ನಾನು ನಿನ್ನನ್ನು ತೊಂದರೆ ಮಾಡುವುದಿಲ್ಲ. ನಿನ್ನ ದಾರಿಯನ್ನು ನೀನು ನೋಡಿಕೋ. ಆ ಪಕ್ಷಿಯು ಆ ರಾಜ್ಕುಮಾರ ಹೇಳಿದಂಗೆ ಇಷ್ಟವಿಲ್ಲದೆ ಇನ್ನೊಂದು ಕಣ್ಣನ್ನು ಕಿತ್ತಿತ್ತು. ಇದರಿಂದ ಆ ಸಂತೋಷ ರಾಜ್ಕುಮಾರ ಸಂಪೂರ್ಣ ಕುರುಡನಾದ. ಅಂತಿಮವಾಗಿ ಆ ಪಕ್ಷಿಯು ಆ ರಾಜ್ಕುಮಾರ ಕಣ್ಣನ್ನು ತಗೊಂಡು ಆ ಚಿಕ್ಕ ಹುಡುಗಿ ಹತ್ರ ಹೋಗಿ ಅವಳ ಕೈಯಿನ ಮೇಲೆ ಅದನ್ನು ಇಟ್ಟು ಮತ್ತೆ ಹಾರಿ ಬಂದು ಆ ರಾಜ್ಕುಮಾರನತ್ರ ಹೇಳಿದಳು, ನಾನು ಇನ್ನು ಇಲ್ಲೇ ಇರುತ್ತೀನಿ ರಾಜ್ಕುಮಾರ. ನನ್ನ ಕೊನೆಯ ಉಸಿರು ತನಕ ಇಲ್ಲೇ ಇರುತ್ತೀನಿ. ಇನ್ನು ಮುಂದೆ ನಾನೇ ನಿಮ್ಮ ಕಣ್ಣುಗಳು. ಹೀಗೆ ಆ ಪಕ್ಷಿಯು ಆ ಅಲ್ಪ ಪ್ರತಿಮೆಯೊಂದಿಗೆ ಮಕ್ಕಳ ಕಷ್ಟವನ್ನು ಹೇಳುತ್ತಿತ್ತು. ಹೀಗೆ ರಾಜ್ಕುಮಾರ ಆದೇಶದ ಪ್ರಕಾರ ಆ ಪಕ್ಷಿಯು ದೇಹದ ಚಿನ್ನವನ್ನು ತಗೊಂಡು ಅದನ್ನು ಬಡವರೊಂದಿಗೆ ಹಂಚಿ ಅವರನ್ನು ಶ್ರೀಮಂತರ ಮತ್ತು ಒಳ್ಳೆಯ ಜೀವನವನ್ನು ಕೊಟ್ಟಿತು.
ಹೀಗೆ ಆ ಪ್ರತಿಮೆಯು ಚಿನ್ನವಿಲ್ಲದೆ ಬೂದು ಮತ್ತು ಮಂದವಾಗಿ ಕಾಣುತ್ತಿತ್ತು. ಚಳಿಗಾಲ ಬಂದರಿಂದ ಆ ಪಕ್ಷಿಯು ನೀರುಗಡ್ಡೆಯಿಂದ ನಡುಗಲು ಆರಂಭಿಸಿತ್ತು. ಚಳಿಯಿಂದ ಆ ಪಕ್ಷಿಯು ಸಾಯುತ್ತಿತ್ತು. ಅದು ಆ ರಾಜಕುಮಾರನ ಹತ್ತಿರ ಹೋಗಿ ಹೆಣ್ಣೆಯ ಮೇಲೆ ಮುತ್ತಿಟ್ಟಿತ್ತು. ಇದುವೇ ನಾನು ನಿಮಗೆ ಕೊಡುವ ಕೊನೆಯ ಬೀಳ್ಕೊಡುಗೆ ರಾಜಕುಮಾರ. ಕೊನೆಗೂ ನನ್ನನ್ನು ಬಿಟ್ಟು ಹೋಗುತ್ತಿದ್ದೀಯಾ, ನನಗೆ ತುಂಬ ಸಂತೋಷ. ನನ್ನ ಆಶೀರ್ವಾದ ಎಂದಿಗೂ. ಹೋಗಿ ಬಾ ಕಂದ. ಇಲ್ಲ ರಾಜಕುಮಾರ, ನಾನು ಸತ್ತು ಹೋಗುತ್ತೀನಿ. ಅವತ್ತು ನಾನು ಇಲ್ಲಿ ಇದ್ದರಿಂದ ನನ್ನ ದೇಹ ಸತ್ತು ಹೋಗುತ್ತೆ. ಆದರೆ ನಾನು ನೆಮ್ಮದಿ ಮತ್ತು ಸಂತೋಷವಾಗಿ ಇಲ್ಲಿ ಇದ್ದೆ. ಆ ಪಕ್ಷಿಯು ಕೆಳಗೆ ಹಾರಿ ಬಂದಿತು. ಹಾರಿ ಬಂದು ಆ ಪ್ರೀತಿಯ ಪ್ರತಿಮೆಯ ಕಾಲಿನ ನಡುವೆ ಬಿದ್ದು ಸತ್ತು ಹೋಯಿತು. ಆ ರಾಜಕುಮಾರ ಆಗಾದಷ್ಟು ಅಳುತ್ತಾ ಇದ್ದರು. ಆ ಬೂದು ಬಣ್ಣದ ಲೋಹದ ಹೃದಯ ಈಗ ಎರಡಾಗಿ ಮುರಿಯಿತು. ಆ ಪ್ರತಿಮೆ ಹಾಲಾಗಿದ್ದರಿಂದ ಆ ನಗರದ ಮೇಯರ್ ಅದನ್ನು ಕೆಳಗೆಳೆಯಲು ಆದೇಶಿಸಿದರು. ಮುರಿದ ಹೃದಯವು ಬೆಂಕಿಯಲ್ಲಿ ಕರುಗಿಸಲೇ ಇಲ್ಲ, ಅದನ್ನು ಬಿಸಾಕಿದರು. ಆ ಹೃದಯ ಆ ಪಕ್ಷಿ ಇರುವ ಆ ಸ್ಥಳಕ್ಕೆ ಸೇರಿ ಬಂದಿತು. ಇದನ್ನು ನೋಡಿದ ದೇವರು ಅವರು ರಕ್ಷಿಸಿದ ದೇವತೆಗಳನ್ನು ಪರೀಕ್ಷಿಸಲು ಪ್ರಯತ್ನವಾಗಿ ಅವರೊಂದಿಗೆ ಹೇಳಿದರು. ಭೂಮಿಯಿಂದ ನಾನು ಸೃಷ್ಟಿಸಿದ ಎರಡು ವಸ್ತುಗಳನ್ನು ತನ್ನಿ. ಖಂಡಿತ ದೇವರೇ. ಈಗ ಆ ದೇವತೆಗಳು ಕಸೆಯ ಗೂಡಿಗೆ ಬಂದರು. ಅಲ್ಲಿ ಬಂದು ಆ ಪಕ್ಷಿಯನ್ನು ಮತ್ತು ಆ ರಾಜಕುಮಾರನ ಹೃದಯವನ್ನು ನೋಡಿದರು. ಅಲ್ಲಿ ಕಸದಲ್ಲಿತ್ತು. ಆ ದೇವತೆಗಳು ತಕ್ಷಣ ಅದನ್ನು ತಗೊಂಡ್ರು. ಓ ದೇವಲೋಕದ ತಂದೆಯೇ, ನಿಮ್ಮ ಭೂಮಿಯಲ್ಲಿ ಇವೆರಡೇ ಅಮೂಲ್ಯವಾದ ವಸ್ತುಗಳು. ದೇವರು ದೇವತೆಗಳು ತಂದ ಆ ಸಂತೋಷದ ರಾಜಕುಮಾರನ ಹೃದಯ ಮತ್ತು ಪಕ್ಷಿಯ ದೇಹವನ್ನು ನೋಡಿ ಹೊಗಳಿಸಿದರು. ಆಗಲಿ, ಇವತ್ತಿನಿಂದ ಅತಿ ಅಮೂಲ್ಯವಾದ ಸೋಲು ಮತ್ತು ಯುವರಾಜ ಸ್ವರ್ಗದಲ್ಲೇ ವಾಸವಾಗಲಿ. ಈಗ ಜನರ ಕಷ್ಟವನ್ನು ನೋಡಿದಾಗಲೇ ಆ ಸಂತೋಷದ ರಾಜಕುಮಾರ ಮತ್ತು ಆ ಪಕ್ಷಿಯು ಅಳುತ್ತದೆ. ಅವರ ಕಣ್ಣೀರು ಮಳೆಯ ಹನಿಯಾಗಿ ಮೇಘದಿಂದ ಬೀಳುತ್ತದೆ. ಅಂತ್ಯ. ಹಿಮರಾಣಿ. ಕ್ರಣ ಎಂಬ ಯುವತಿ ಅವಳ ಅಜ್ಜಿಯ ಜೊತೆ ಇದ್ದಳು. ಅವಳಿಗೆ ನಿಶ್ಚಿತವರು ಪಕ್ಕದ ಮನೆಯಲ್ಲಿ ಇದ್ದನು. ಅವನ ಹೆಸರು ಕೇ. ಕ್ರೆಡ ಮತ್ತು ಖೇನ ಮನೆಯ ನಡುವೆ ಒಂದು ನಡೆದಾರಿ ಇತ್ತು. ಅವರ ಪ್ರೀತಿಯ ಚಿನ್ನಕ್ಕಾಗಿ ಕೆಂಪು ಬಣ್ಣದ ಗುಲಾಬಿಗಳನ್ನು ನೆಟಿಸಿದರು. ಅವರು ಯಾವಾಗಲೂ ಮದುವೆಯಾಗುವುದನ್ನು ಮಾತನಾಡುತ್ತಿದ್ದರು. ಒಂದು ಚಳಿಗಾಲ ಗುಲಾಬಿಯ ಪಕ್ಕದಲ್ಲಿ ಕೂತಿದ್ದಾಗ ಅಜ್ಜಿ ಕೂಗಿದರು. ನೋಡಿ, ಹಿಮರಾಣಿ ಅವಳ ಮಂಜುಗಳನ್ನು ಸೇರುತ್ತಿದ್ದಾಳೆ. ಗಡ ಮತ್ತು ಕೇ ಕಿಟಕಿ ಹತ್ರ ಓಡಿದರು. ಕೇ ಹಿಮರಾಣಿಯನ್ನು ನೋಡಿ ನಾಲ್ಗೆಯನ್ನು ಆಚೆಯಾಕಿದ್ದ. ಹಂಗೆ ಮಾಡಬೇಡ ಕೇ, ಹಿಮರಾಣಿ ನೋಡಿದ್ರೆ ನಿನ್ನೆ ಹಿಂದೇನೆ ಬರುತ್ತಾಳೆ. ಅವನು ತಕ್ಷಣವೇ ಕಿಟಕಿಯ ಮೇಲೆ ಹತ್ತಿ ಅವನ ಮನೆಗೆ ಮಲಗುವ ಕೋಣೆಯಲ್ಲಿ ಹೋದ. ಅದು ಗ್ರಡವಿನ ಪಕ್ಕದ ಮನೆ. ಅದೇ ರಾತ್ರಿ ಕೆ ಮಲಗಲು ತಯಾರಾಗಿದ್ದ. ಅವನು ಕಿಟಕಿ ಹತ್ರ ಹೋಗಿ ಆಚೆ ನೋಡಿದ್ದ. ಅವನಿಗೆ ಒಂದು ವಿಚಿತ್ರವಾದ ಹಿಮ ಕಾಣುತ್ತಿತ್ತು. ತಕ್ಷಣವೇ ಅದು ದೊಡ್ಡದಾಗಿತ್ತು ಮತ್ತೆ ಅದು ಒಂದು ಹಿಮರಾಣಿಯಾಗಿ ಮಾರಿತ್ತು. ಅವಳ ಕೈಯಲ್ಲಿ ತಟ್ಟಿನ ಮೇಲೆ ಟರ್ಕಿಶ್ ಡಿಲೈಟ್ಸ್ ಎಂಬ ಸಿಹಿ ತಿಂಡಿಗಳು ಇತ್ತು. ಖೇ ತಡೆಯಕಾಗದು ಅದನ್ನು ತಟ್ಟೆಯಿಂದ ಕಸಿದುಕೊಂಡ. ಅವನು ಬಾಯಿಗೆ ಹಾಕಿದಾಗ ಅವಳು ಅವನ ಕೈಯನ್ನು ಹಿಡಿದು ಕಿಟಕಿಯಿಂದ ಆಚೆ ಇಳಿದು ಬಂಡಿಗೆ ಹಾಕಿದಳು. ಅವಳ ಕುದುರೆಗಳು ತಕ್ಷಣವೇ ಓಡಿತು. ಕೇಗೆ ಭಯ ಆಗಿರಬೇಕಾಗಿತ್ತು, ಆದರೆ ಆ ಸಿಹಿ ತಿಂಡಿಯನ್ನ ರುಚಿಯಲ್ಲಿ ಅವನು ಮೈಮರುತ್ತಿದ್ದ. ಮಾರನೇ ದಿನ ಕ್ರೆಡ ಕೇಯನ್ನು ನೋಡಲು ಬಂದಾಗ ಅವನು ಅಲ್ಲಿ ಇಲ್ಲ. ಅವಳು ಎಲ್ಲ ಕಡೆಯೂ ನೋಡಿದಳು. ಅಲ್ಲಿಯಲ್ಲಿ ಮಧ್ಯದಲ್ಲಿ ಹೋಗಿ ಅವಳು ಕೂಗಿದಳು. ಕೇಯನ್ನು ನೋಡಿದೀರಾ? ನನ್ನ ಕೇಯನ್ನು ನೋಡಿದೀರಾ? ಆದರೆ ಯಾರೂ ನೋಡಿಲ್ಲ. ಅವನು ಎಲ್ಲಿ ಹೋದನಂತೂ ಯಾರಿಗೂ ಗೊತ್ತಿಲ್ಲ.
ನನ್ನ ಕೇಸ್ ಎತ್ತಿರಬಾರ್ದು, ದಯವಿಟ್ಟು ನನ್ನ ಕೇಸ್ ಎತ್ತಿರಬಾರ್ದು. ನನಗಂಗೆ ಅನಿಸ್ತಾ ಇಲ್ಲ. ಗಡ ಮೇಲೆ ನೋಡಿದಾಗ ಒಂದು ಚಿಕ್ಕ ಗುಬ್ಬಾಚಿ ಕೂತಿತ್ತು. ನಾವು ಊಟವನ್ನು ಹುಡುಕುತ್ತಾ ದೊಡ್ಡ ಮಾಡಿಗಳ ಮೇಲೆ ಕೂತಿರ್ತೀವಿ. ನಾವು ಎಲ್ಲವನ್ನು ನೋಡುತ್ತೇವೆ. ಅವನನ್ನು ನೋಡಿರಬಹುದು. ಆದರೆ ನದಿಯೊಳಗೆ ಬಿದ್ದಿದ್ರೆ ನದಿಯ ದೇವತೆಯತ್ತ ಕೇಳುತ್ತೀನಿ. ಕ್ರಡವಿನ ಮನಸ್ಸಲ್ಲಿ ಒಂದು ಚಿಕ್ಕ ನಂಬಿಕೆಯು ಉಳಿತು. ಅವನು ಮುಳುಗಿದ್ರೆ ನದಿ ದೇವತೆಗೆ ಗೊತ್ತಿರುತ್ತೆ. ಆದ್ದರಿಂದ ನದಿಯ ಹತ್ರ ಹೋಗಿ ಜೋರಾಗಿ ಕೂಗಿದಳು. ನದಿ ನದಿ, ನನ್ನ ಕೇಯಿಲ್ ಬನ್ನ, ನಿನ್ನ ನೀರಲ್ಲಿ ಇಲ್ಲಿ ಬಿದ್ದು ಮುಳುಗಿದನಾ? ನದಿಯ ದೇವತೆ ಆಚೆ ಬಂದು ಸಿಹಿ ನಗುವಿಂದ ಅವಳತ್ರ ಹೇಳಿತು. ಓ ನನ್ನ ಮುದ್ದಿನ ಮಗಳೇ, ನಿನ್ನ ಕೇಯಿಲ್ಲಿ ಬರಲಿಲ್ಲ, ಈಗ ನೀನು ಅಲಬೇಡ. ಆದ್ರೆ ಎಲ್ಲಿದ್ದಾನೆ? ನನಗೆ ಗೊತ್ತಿಲ್ಲ ಮಗಳೇ, ಆದರೆ ಒಬ್ಬ ಅಜ್ಜಿ ಈ ನದಿಯ ಕೆರೆಗೆ ಇದ್ದಾಳೆ. ಅವಳಿಗೆ ಗೊತ್ತಿರ್ಬೋದು ಏನು, ಆದರೆ ಅವಳತ್ರ ಹುಷಾರಾಗಿರ್ಬೇಕು. ನನ್ನ ಪ್ರೀತಿಗೆ ಏನಾದ್ರೂ ಮಾಡ್ತೀನಿ, ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀಯಾ? ಖಂಡಿತ, ನನ್ನ ದೋಣಿಯಲ್ಲಿ ಹತ್ತು, ನನ್ನ ಹಳೆಗಳು ಆ ಅಜ್ಜಿಯ ಹಳ್ಳಿ ಮನೆಗೆ ಸೇರುತ್ತದೆ. ನದಿಯ ದೇವತೆ ಮಾಯವಾದಳು. ಕ್ರಡ ಆ ದೋಣಿಯಲ್ಲಿ ಹತ್ತಿದಳು. ಆ ಪುಟ್ಟ ದೋಣಿ ತಲುತ್ತಿತ್ತು. ಪ್ರವಾಹ ಜೋರಾಗಿ ಬಲಿಸುತ್ತಿತ್ತು. ಕ್ರಡ ತಕ್ಷಣವೇ ಒಂದು ಚಿಕ್ಕ ಹಳ್ಳಿ ಮನೆಯಲ್ಲೂ ನೋಡಿದಳು. ಅಲ್ಲಿಂದ ಒಂದು ಅಜ್ಜಿ ಆಚೆ ಬಂದರು. ಆ ಅಜ್ಜಿ ಬಗ್ಗಿಸಿ ಉರುಗೋಲಿಂದ ನಡೆಯುತ್ತಿದ್ದರು. ಆ ಅಜ್ಜಿ ನದಿಯ ಕಡೆಗೆ ಹೋಗಿ ತನ್ನ ಕಡ್ಡಿಯಿಂದ ಆ ದೋಣಿಯನ್ನು ಕೆರೆಗೆ ಇಳಿದರು. ಅವರು ಕ್ರಡಾಗೆ ಸಹಾಯ ಮಾಡಿದರು. ಕ್ರಡ ಇವರನ್ನು ನೋಡಿ ಹೆದರಿಸಿದರು. ಆದರೆ ಕೇಯನ್ನು ಕಂಡುಹಿಡಿಯಲು ನಿರ್ದೇಶಿಸಿದಳು. ಬಾ, ನೀನು ಯಾರಂತ ಹೇಳು. ಕ್ರಡ ಎಲ್ಲವನ್ನು ಹೇಳಿದಳು. ನನ್ನ ಕೇಯನ್ನು ನೋಡಿದೆಯಾ? ಇಲ್ಲ, ಆದರೆ ಈ ಕಡೆ ಬರ್ಬೋದು. ಅವರು ಮನೆಯ ಒಳಗೆ ಹೋದರು. ಅಲ್ಲಿ ಒಂದು ಕಟೋರಿಯಲ್ಲಿ ಚೆರೀಸ್ ತುಂಬಿತ್ತು. ದುಃಖವಾಗಬೇಡ ಕ್ರಡ, ನಿನ್ನ ಪ್ರೀತಿಯನ್ನು ಕಂಡಿಡಿತೀಯ, ಈಗ ಈ ಚೆರೀಸ್ ಹಣ್ಣನ್ನು ತಿನ್ನು. ಅವಳು ತಿಂತಿದ್ದಾಗ ಆ ಅಜ್ಜಿಯು ಒಂದು ಚಿನ್ನದ ಬಾಚಿಯಿಂದ ಅವಳ ಕೂದಲನ್ನು ಬಾಚಿಸಿದರು. ಬಾಚಿಸುತ್ತಾ ಹೇಳಿದರು, ನಿನ್ನಂಥ ಮೊಮ್ಮಗಳು ಬೇಕಂತೂ ನನಗೆ ತುಂಬ ಆಸೆ. ಅಜ್ಜಿಯು ಆ ಬಾಚಿಯಲ್ಲಿ ಮಾಂತ್ರಿಕವನ್ನು ಹಾಕಿದರಿಂದ ಕ್ರಡ ಕೇವಗೆ ಮರೆತೋದಳು. ಆ ಅಜ್ಜಿಗೆ ಕ್ರಡವನ್ನು ಅವಳ ಜೊತೆ ಇಟ್ಟುಕೊಳ್ಳಲು ಆಶಿಸಿದಳು. ಕ್ರಡ ಗೊಗಲಿದಳು. ಎಂದೆಂದಿಗೂ ಇಲ್ಲೇ ಇರ್ತೀನಿ. ಒಂದು ದಿವಸ ಕ್ರಡ ಬನದಲ್ಲಿ ಒಂದು ಕೆಂಪು ಬಣ್ಣಗಳನ್ನು ನೋಡಿದ. ಅದು ಕೇನ ಬಗ್ಗೆ ನೆನಪಿಸಿತು. ಆ ನೆನಪು ಆ ಅಜ್ಜಿಯ ಮಾಂತ್ರಿಕವನ್ನು ಮುರಿಯಿತು. ತಕ್ಷಣವೇ ಕ್ರಡ ಬಾಗಿಲಿಗೆ ಓಡಿದ. ಅವಳು ಆದರಷ್ಟು ಓಡಿದಳು. ಮತ್ತೆ ಒಂದು ಕಲ್ಲಿನ ಸೇತುವೆ ಹತ್ರ ನಿಂತಳು. ತಕ್ಷಣವೇ ಕುಳ್ಳ ಮನುಷ್ಯರು ಅವಳನ್ನು ಸುತ್ತುಗಟ್ಟಿದರು. ಮತ್ತೆ ಕ್ರಡವನ್ನು ಬಿಗಿಸಿದರು. ಅವಳು ದಪ್ಪ ಮತ್ತು ಸುಂದರವಾಗಿದ್ದಾಳೆ. ಅವಳು ಜೇನು ಮತ್ತೆ ಕಡಲೆಯನ್ನು ತಿಂದಿರುತ್ತಾಳೆ. ಎಷ್ಟು ರುಚಿಯಾಗಿರ್ಬೋದು ಅವಳು. ಅವಳು ನನ್ನ ಜೊತೆ ಆಟ ಆಡುತ್ತಾಳೆ. ಅವಳು ಸುಂದರ ಒಡವೆಗಳನ್ನು ಕೊಡುತ್ತಾಳೆ. ಕ್ರಡ ವಯಸ್ಸಿನಲ್ಲಿ ಇದ್ದ ಒಬ್ಬ ಕುಳ್ಳ ಹುಡುಗಿ ಕ್ರಡವ ದುಃಖದ ಮುಖವನ್ನು ನೋಡಿ ಅವಳು ಅವಳನ್ನು ಸೊಂಟಕ್ಕೆ ಇಳಿದು ಹೇಳಿದಳು, ಅವರು ನಿನ್ನನ್ನು ಕೊಳ್ಳುವುದಿಲ್ಲ, ನಿನ್ನನ್ನು ನಾನು ಕಾಪಾಡ್ತೀನಿ. ಎಲ್ಲರೂ ನಗ್ಗಾಡಿದರು. ಮತ್ತೆ ಕ್ರಡವನ್ನು ಆ ಕುಳ್ಳ ಮನುಷ್ಯಗೆ ಕೊಟ್ಟರು. ಕ್ರಡಗೆ ಕೆ ಅಂದ್ರೆ ಎಷ್ಟು ಇಷ್ಟ ಮತ್ತು ಅವನನ್ನು ಹೆಂಗೆ ಕಂಡಿಡಿಯೋದನ್ನು ಅವಳಿಗೆ ಹೇಳಿದ. ಊಟವಾದ ಮೇಲೆ ಆ ಕಲ್ಲಿನ ಸೇತುವೆ ಕೆಳಗೆ ನಡೆತ್ತಿದ್ದಾಗ ಅವರ ಮೇಲೆ ನೂರಾರು ಪಾರಿವಾಳಗಳು ಮಲಗುವಂತೆ ಅವರನ್ನು ನೋಡಿ ಮತ್ತು ಮಾತಾಡುವುದನ್ನು ಕೇಳ್ತಾ ಇತ್ತು. ಕೆಯನ್ನು ನೋಡಿದೀವಿ? ಎಲ್ಲಿ? ಮಂಜುರಾಣಿಯ ಗಾಡಿಯಲ್ಲಿ. ಅವರು ಎಲ್ಲಿಗೆ ಹೋಗ್ತಾ ಇದ್ರು? ಲ್ಯಾಪ್ಲ್ಯಾಂಡ್, ಅಹಿಮರಾಣಿಯ ಕೋಟೆಯಲ್ಲಿ ಇದೆ. ಆ ಕುಳ್ಳ ಹುಡುಗಿ ಗಂಭೀರದಿಂದ ತಲೆಯನ್ನು ಆಡಿಸಿ ಹೇಳಿತಿತ್ತು, ನಿನ್ನ ಪ್ರೀತಿಗೆ ನಾನು ಸಹಾಯ ಮಾಡುತ್ತೇನೆ. ಆ ಕುಳ್ಳ ಹುಡುಗಿ ಅವಳ ಪ್ರಾಣಿ ಹಿಮಸರಂಗ ಹತ್ರ ಹೋಗಿ ಕಣ್ಣನ್ನು ಮಿಟಿಸಿ ಹೇಳಿದಳು,
ಹಗ್ಗವನ್ನು ತೆರೆದಾಗ ನೀ ಈ ಹುಡುಗಿಯನ್ನು ಜೋರಾಗಿ ಹಿಮಯ ರಾಣಿಯ ಕೋಟೆಗೆ ತೆಗೆದುಕೊಂಡು ಹೋಗು. ಮತ್ತೆ ಕೇಯನ್ನು ಕಂಡುಹಿಡಿಯಲು ಸಹಾಯ ಮಾಡು. ಆಗಲಿ ಅಕುಲ್ಲ ಹುಡುಗಿ ಆ ಹಗ್ಗವನ್ನು ಕತ್ತರಿಸಿದಳು. ಗ್ರಡ ಹಿಮಸರಂಗ ಹಾರಿಹೋದರು. ಇಬ್ಬರು ಆ ಹಿಮರಾಣಿಯ ಕೋಟೆಗೆ ಸೇರಿ ಬಂದರು. ಅಲ್ಲಿಂದ ಗ್ರಡ ಕೆಳಗೆ ಇಳಿದಳು. ಇಲ್ಲಿಂದ ನೀನು ಒಬ್ಬಳೇ ಹೋಗಬೇಕು. ಹಿಂದಿರುಗಿ ಬಂದಾಗ ನಾನು ಇಲ್ಲೇ ಇರುತ್ತೀನಿ. ನಿಮ್ಮ ಇಬ್ಬರನ್ನು ಸಂತೋಷವಾಗಿ ಮನೆಗೆ ಕಳಿಸುವುದು ನನ್ನ ಜವಾಬ್ದಾರಿ. ಗ್ರಡ ಆ ಹಿಮರಾಣಿಯ ದೊಡ್ಡ ಮಂಜಿನ ಕೋಟೆಯ ಹೊರಗೆ ನಡೆದು ಹೋಗಿದಳು. ತಕ್ಷಣವೇ ಸಾವಿರಾರು ಮಂಜುಗಳು ಅವಳನ್ನು ಸುತ್ತುಗಟ್ಟಿ ಹೇಳುತ್ತಿತ್ತು. ಇವುಗಳು ಆ ಹಿಮರಾಣಿಯ ಕಾವಲುಗಾರರು. ಗ್ರಡ ಪ್ರಾರ್ಥಿಸಿದಳು. ಅಷ್ಟೊಂದು ಚಳಿಯಲ್ಲಿ ಅವಳ ಉಸಿರು ಅವಳ ಮುಂದೆ ಕಾಣುತ್ತಿತ್ತು. ಅವಳ ಬಾಯಿಂದ ಆವಿ ಬರ್ತಿತ್ತು. ಅವಳು ಪ್ರಾರ್ಥಿಸಿದ್ದಾಗ ಆ ಆವಿ ಹೆಚ್ಚಾಗಿ ಅವಳ ಮುಂದೆ ದೇವತೆಗಳಾಗಿ ಆಕರಿಸಿತ್ತು. ಗ್ರಡ ಪ್ರಾರ್ಥನೆಯನ್ನು ಮುಗಿಸಿದ ತಕ್ಷಣ ಅವಳ ಸುತ್ತಲೂ ದೊಡ್ಡ ಸಮೂಹವಿತ್ತು. ಅವುಗಳು ಮಂಜನ್ನು ಆಕ್ರಮಿಸುತ್ತಾ ಯುದ್ಧವನ್ನು ಶುರುವಾಯಿತು. ಗ್ರಡ ಮುಂದುವರೆಯಿದಳು. ಅಲ್ಲಿ ಆ ಹಿಮರಾಣಿಯ ಕೋಟೆಯಲ್ಲಿ ಆಳವಾದ ಮಂಜುಗಡ್ಡೆಯಲ್ಲೂ ಕೇಯನ್ನು ಕಂಡುಹಿಡಿದಳು. ಕೇಯ್, ನನ್ನ ಕೇಯ್, ಕೊನೆಗೆ ನಿನ್ನನ್ನು ಕಂಡುಹಿಡಿದನು. ಕೇ ಹೆಪ್ಪುಗಟ್ಟಿದ. ತಲೆಯಿಂದ ಕಾಲಿಗೆ ನೀಲಿ ಬಣ್ಣದಾಗಿಬಿಟ್ಟಿದ. ಅವನಿಗೆ ಆ ಟರ್ಕಿಷ್ ಡಿಲೈಟರಿಂದ ಗೀಳುತ್ತಿದ್ದರಿಂದ ಅವನಿಗೆ ಅದನ್ನು ಬಿಟ್ಟು ಬೇರೆ ಏನೂ ನೆನಪಿರಲಿಲ್ಲ. ಇಷ್ಟರಿಂದ ಆ ಹಿಮರಾಣಿ ಅವನಿಗೆ ಸಿಹಿ ಊಟದಿಂದ ಮೋಹಕ ಮತ್ತು ಮಾಯ ಶಕ್ತಿಯಿಂದ ಹಿಡಿಸಿದ್ದ. ಗ್ರಡ ಅವನನ್ನು ತಪ್ಪಿಕೊಂಡು ಅಳುತ್ತಿದ್ದಾಗ ಅವಳ ಕಣ್ಣೀರು ಅವನ ಹೃದಯಕ್ಕೆ ಸೇರಿ ಬಂತಿತ್ತು. ಇದು ಹಿಮಗಡ್ಡೆಯನ್ನು ಕರಗಿಸಿ ಖೇಯ ಹೃದಯವಾಯಿತು. ಅವನ ದೇಹ ಬೆಚ್ಚಿಗೆಯಾಯಿತು ಮತ್ತು ಗ್ರಡವನ್ನು ನೋಡಿ ಸಂತೋಷದಿಂದ ಅಳುತ್ತಿದ್ದ. ಗರುಡ, ಎಲ್ಲಿ ಇದ್ದೆ ಇಷ್ಟು ಹೊತ್ತು? ಖೇಯ್, ನಿನ್ನನ್ನು ಹುಡುಕುತ್ತಿದ್ದೆ ನನ್ನ ಪ್ರೀತಿ, ಕೊನೆಗೆ ನಿನ್ನನ್ನು ಕಂಡಿಡಿದೆನು. ಇಬ್ಬರು ಅಪ್ಪಿಕೊಂಡು ಸಂತೋಷದಲ್ಲಿ ನಗು ನಗುತ್ತಾ ಅಳುತ್ತಾ ಇದ್ದರು. ಪ್ರಾಮಾಣಿಕವಾದ ಹಿಮಸರಂಗ ಅವರಿಗೆ ಕಾಯ್ತಾ ಇತ್ತು. ಅವರು ಬರೋದನ್ನು ನೋಡಿ ಅದು ಬಗ್ಗಿಸಿ ಅವರು ಹತ್ತಲು ಸಹಾಯ ಮಾಡಿತು. ಇಬ್ಬರು ಸಂತೋಷದಿಂದ ಕಣ್ಣಲ್ಲಿ ಕುಣಿತ ಮನೆಗೆ ಹಾರಿಹೋದರು. ಕೂಡಲೇ ಇಬ್ಬರಿಗೂ ಮದುವೆಯಾಗಿ ಎಂದೆಂದಿಗೂ ಸಂತೋಷದಿಂದ ಬಾಳುತ್ತಿದ್ದರು. ಅಂತ್ಯ. ಆಂಡ್ರೋಕ್ಲೀಸ್ ಅನ್ನೋ ಒಬ್ಬ ಗುಲಾಮ ಇದ್ದ. ಆ ಗುಲಾಮನ ಮಾಲೀಕ ತುಂಬಾ ಕ್ರೂರಿಯಾಗಿದ್ದ. ಹಗಲು ರಾತ್ರಿ ಅವನ ಹತ್ರ ಕೆಲಸ ಮಾಡಿಸ್ತಿದ್ದ. ಕಟ್ಟಿಗೆ ಕಡಿಯೋದು, ನೀರು ತುಂಬಿಸೋದು, ಮನೆ ಸ್ವಚ್ಛಗೊಳಿಸೋದು, ಇಂಥ ಕೆಲಸ ತುಂಬಾ ಮಾಡಿಸ್ತಿದ್ದ. ಸ್ವಲ್ಪ ತಪ್ಪು ಮಾಡಿದ್ರೂ ಅವನ್ನ ತುಂಬಾ ಹೊಡಿತಿದ್ದ. ಒಂದಿನ ಏನಾಯ್ತು ಅಂದ್ರೆ, ಒಂದ್ ಚಿಕ್ಕ ತಪ್ಪಿಗೆ ಅವನ ಮಾಲೀಕ ಅವನ್ನ ಹೊಡೆದ, ತುಂಬಾ ಹೊಡೆದ. ಅವನು ಅಳೋಕ್ ಪ್ರಾರಂಭ ಮಾಡ್ದ. ಕಡೆಗೊಂದಿನ ಅವನ ಅಲ್ಲಿಂದ ಓಡೋದ, ಅವನ ಮಾಲೀಕನ ಕಣ್ಣಿಗೆ ಕಾಣದ ಹಾಗೆ. ಓಡೋಗ್ತಾ 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 ಅವನೊಂದು ಅರಣ್ಯಕ್ಕೆ ಸೇರ್ದ. ಈಗೇನ್ ಮಾಡೋದು? ಅವನು ಆ ಅರಣ್ಯದ ಒಂದು ಗುಹೆಯಲ್ಲಿರಕ್ ಪ್ರಾರಂಭ ಮಾಡ್ದ. ಹಗ್ಲತ್ತಲ್ಲಿ ಆಚೆ ಬರ್ತಿದ್ದ. ಮರದ ಮೇಲೆ ಏನಾದರೂ ಹಣ್ಣು ಫಲ ಸಿಕ್ಕರೆ ತಿಂದು ಹೊಟ್ಟೆ ತುಂಬಿಸ್ಕೋತಿದ್ದ. ಎಲ್ಲಾದರೂ ನೀರು ಸಿಕ್ಕರೆ ಕುಡಿತಿದ್ದ. ಹೀಗೆ ದಿನ ಕಳೀತಿದ್ದ. ನಾಲ್ಕು ದಿನ ಆದವು, ಎಂಟು ದಿನ ಆದವು. ಮತ್ತೊಂದು ದಿನ ಹಣ್ಣು ತರಕಂತೆ ಆಚೆ ಬಂದ. ಹಣ್ಣು ತಗೊಂಡು ವಾಪಸ್ ಬರ್ತಾನೆ ಇದ್ದ. ಅಷ್ಟರಲ್ಲೇ ಅವನ ಗುಹೆಯಲ್ಲಿ ನೋಡ್ದ, ಯಾರೋ ಇದ್ದಂಗೆ ಅನಿಸ್ತಿತ್ತು. ಅವನು ನಿಧಾನಕ್ಕೆ ಬಚ್ಚಿಟ್ಕೊಂಡು ನೋಡ್ದ. ಒಳಗಡೆ ಒಂದು ಹುಲಿ ಕಾಣಿಸ್ತು. ಆ ಹುಲಿ ತುಂಬಾ ಒದ್ದಾಡ್ತಿತ್ತು. ಅದು ತನ್ನ ಕಾಲನ್ನ ಅಳುಗಾಡಿಸ್ತಾ ಇತ್ತು ಮತ್ತು ತುಂಬಾ ಅಳ್ತಾ ಇತ್ತು. ಅವನ ಹತ್ರ ಹೋಗಿ ನೋಡ್ದ ಏನು ಅಂತ. ನೋಡಿದ್ರೆ ಹುಲಿ ಕಾಲಲ್ಲಿ ಒಂದು ಮುಳ್ಳಿತ್ತು. ಈಗೇನ್ ಮಾಡೋದು? ಹುಲಿ ಕಾಲಿನಲ್ಲಿನ ಮುಳ್ಳು ತೆಗೆಯೋದೋ ಬೇಡವೋ? ಅವನು ಧೈರ್ಯ ಮಾಡಿ ನಿಧಾನಕ್ಕೆ ಹುಲಿ ಹತ್ರ ಹೋದ. ನಿಧಾನಕ್ಕೆ ಹುಲಿ ಕಾಲನ್ನ ತನ್ನ ಕೈಯಲ್ಲಿ ತಗೊಂಡ ಮತ್ತು ನಿಧಾನಕ್ಕೆ ಆ ಮುಳ್ಳನ್ನ ತೆಗೆದೇ ಬಿಟ್ಟ. ಅದಕ್ಕೆ ಔಷಧಿ ಹಚ್ಚಿ ಪಟ್ಟಿನೂ ಕಡ್ದ. ಹುಲಿಗೆ ತುಂಬಾ ಖುಷಿಯಾಯಿತು. ಎರಡು ಮೂರು ದಿನದಲ್ಲಿ ಹುಲಿ ಕಾಲು ಸಂಪೂರ್ಣ ಗುಣಮುಖವಾಯಿತು. ಗಾಯ ಗುಣಗೊಂಡಂತೆ ಹುಲಿ ಒಂದಿನ ಗುಹೆಯಿಂದ ಆಚೆ ಬಂತು. ಆಂಡ್ರೋಕ್ಲೀಸ್ಗೆ ತುಂಬಾ ಖುಷಿಯಾಯಿತು. ಹೀಗೆ ಎಷ್ಟೋ ದಿನ ಕಳೆದೋದ್ವು. ಆಮೇಲೆ ಅವನ ಮನಸ್ಸು ತುಂಬಾ ಹೋಗ್ಬಿಡ್ತು. ಅವನ್ ಏನ್ ಮಾಡ್ತಿದ್ದ, ಎಲ್ಲಿಗೆ ಹೋಗ್ತಿದ್ದ? ಮತ್ತವನ್ ನಿರ್ಧಾರ ಮಾಡ್ದ, ನಾನೀಗ ಯಾವ್ದಾದ್ರೂ ಬೇರೆ ಪಟ್ಟಣಕ್ಕೆ ಹೋಗಿ ಏನ್ ಕೆಲಸ ಸಿಕ್ಕರೂ ಮಾಡ್ತೀನಿ, ಅಲ್ಲೇ ಬದುಕ್ತೀನಿ. ಒಂದಿನ ಅವನಲ್ಲಿಂದ ಹೊರಟ ಪಕ್ಕದ ಪಟ್ಟಣಕ್ಕೆ ಸೇರ್ದ.
ಆದರೆ ಅವನ ದುರ್ದೈವ ಅವನ ಜೊತೆ ಬಿಟ್ಟಿರಲಿಲ್ಲ. ಆವತ್ತಿನ ದಿನನೇ ಅವನ ಹಳೆ ಕ್ರೂರಿ ಮಾಲೀಕ ಆ ಪಟ್ಟಣಕ್ಕೆ ಬಂದಿದ್ದ. ಇವನು ಮುಂದೆ ನೋಡಿ ಹೊರಟೇ ಇದ್ದ, ಅವನ ಎದುರುಗಡೆ ಬಂದ್ಬಿಟ್ಟ. ಆಂಡ್ರೋಕ್ಲೀಸ್ನ ನೋಡಿದ ತಕ್ಷಣ ಅವನು ಬೆಂಕಿ ತರ ಉರಿಯೋಕ್ ಪ್ರಾರಂಭ ಮಾಡ್ದ ಮತ್ತು ಆಂಡ್ರೋಕ್ಲೀಸ್ನ ಹಿಡ್ಕೊಂಡ್ಬಿಟ್ಟ. ಹಿಡ್ಕೊಂಡು ಸೈನಿಕರಿಗೆ ಕೊಟ್ಬಿಟ್ಟ. ಸೈನಿಕರು ಅವನ್ನ ಸೆರೆಮನೆಯಲ್ಲಿ ಹಾಕ್ಬಿಟ್ರು. ಆವಾಗಿನ ದಿನಗಳಲ್ಲಿ ಏನಿತ್ತು ಅಂದ್ರೆ, ರೋಮ್ ದೇಶದ ನಿಯಮಗಳ ಅನುಸಾರ ಓಡು ಹೋಗಿರೋ ಗುಲಾಮ್ರನ್ನ ಹಸಿದ ಹುಲಿಗಳ ಮುಂದೆ ಆಹಾರವಾಗಿ ಹಾಕ್ತಿದ್ರು. ಎರಡು ಮೂರು ದಿನ ಅವನ್ನ ಸೆರೆಮನೆಯಲ್ಲಿಟ್ರು. ಮತ್ತೊಂದಿನ ಭಾನುವಾರ ಒಂದು ದೊಡ್ಡ ಪಂಜರದಿಂದ ಆಂಡ್ರೋಕ್ಲೀಸ್ನ ಒಂದು ದೊಡ್ಡ ಮೈದಾನದಲ್ಲಿ ತರಲಾಯಿತು. ಅವನಿಗೆ ಕೊಡ ಶಿಕ್ಷೆಯನ್ನ ನೋಡೋದಕ್ಕೆ ತುಂಬಾ ಜನ ಕಾದಿದ್ರು. ರೋಮ್ ದೇಶದ ರಾಜನೂ ಬಂದಿದ್ದ. ಆಮೇಲೆ ಆ ಪಂಜರದ ಬಾಗಿಲನ್ನು ನಿಧಾನಕ್ಕೆ ತೆಗೆಯಲಾಯಿತು. ಆಂಡ್ರೋಕ್ಲೀಸ್ನ ಕೈಯಲ್ಲಿ ಒಂದು ಚಿಕ್ಕ ಚಾಕುವನ್ನು ಕೊಡಲಾಯಿತು. ಮತ್ತೊಂದು ಹುಲಿಯನ್ನ ಆ ಪಂಜರದಲ್ಲಿ ಬಿಡಲಾಯಿತು. ಪಂಜರ ದೊಡ್ಡದಿತ್ತು. ಆ ಗುಲಾಮ್ನನ್ನು ನೋಡಿದ ತಕ್ಷಣ ಆ ಹುಲಿ ಜೋರಾಗಿ ಗರ್ಜಿಸ್ತು. ಈಗದು ಆ ಗುಲಾಮನ ಮೇಲೆ ಜಿಗಿಯಲ್ಲಿತ್ತು. ಅಷ್ಟರಲ್ಲಿ ಆ ಹುಲಿಗೆ ಅನಿಸ್ತು, ನಾನೀ ಮನುಷ್ಯನ್ನ ಎಲ್ಲೋ ನೋಡಿದ್ದೀನಿ. ಆ ಹುಲಿಗೆ ಇದ್ದಕ್ಕಿದ್ದಂಗೆ ನೆನಪಾಯ್ತು, ಇವನು ಅದೇ ಮನುಷ್ಯ ಅಲ್ವಾ, ನನ್ನ ಕಾಲಲ್ಲಿದ್ದಿದ್ದ ಮುಳ್ಳನ್ನ ತೆಗೆದವನು. ಹುಲಿ ಇದ್ದಕ್ಕಿದ್ದಂಗೆ ಶಾಂತವಾಯಿತು. ಅದು ನಿಧಾನವಾಗಿ ಮುಂದುವರಿಯಲು ಪ್ರಾರಂಭಿಸ್ತು. ಮುಂದೆ ಹೋಗಿ ಆಂಡ್ರೋಕ್ಲೀಸ್ನ ಕಾಲನ್ನು ನೆಕ್ಕಲು ಪ್ರಾರಂಭಿಸ್ತು. ಅಲ್ಲಿರೋ ಜನರಿಗೆಲ್ಲ ಆಶ್ಚರ್ಯವಾಯಿತು. ರೋಮ್ನ ರಾಜನಿಗೂ ಆಶ್ಚರ್ಯವಾಯಿತು. ಆ ಗುಲಾಮನಿಗೂ ಆಶ್ಚರ್ಯವಾಯಿತು. ಈ ಹುಲಿ ನನ್ನನ್ನು ತಿನ್ಬೇಕಾಗಿತ್ತಲ್ಲ, ಇದ್ದಕ್ಕಿದ್ದಂಗೆ ನನ್ನ ಕಾಲು ಯಾಕೆ ನೆಕ್ತಿದೆ ಅಂತ. ಆಗ ಆ ಗುಲಾಮನಿಗೂ ನೆನಪಾಯಿತು, ಇದು ಅದೇ ಹುಲಿ ಅಲ್ವಾ, ನಾನಿದ್ರ ಕಾಲಿಂದ ಮುಳ್ಳು ತೆಗೆದಿದ್ದೆ. ಆಗ ಅವನು ಕೆಳಗಡೆ ಕೂತು ಆ ಹುಲಿಯ ತಲೆಯನ್ನು ಸವರಲಾರಂಭಿಸಿದ. ಹುಲಿ ಅವನ ಕೈಕಾಲನ್ನ ನೆಕ್ಕಕ್ಕೆ ಶುರು ಮಾಡಿತು. ರಾಜನಿಗೆ ಏನ್ ಮಾಡಬೇಕು ಅಂತನೂ ಗೊತ್ತಾಗ್ತಿರಲಿಲ್ಲ. ಈ ತರ ಯಾವತ್ತೂ ಆಗಿರಲಿಲ್ಲ. ಆಗ ಸೈನಿಕರಿಗೆ ಆದೇಶ ನೀಡಿದ, ಹೋಗ್ರಿ, ಆ ಹುಲಿಯನ್ನ ಪಂಜರದಿಂದ ಆಚೆ ತೆಗೆದುಕೊಂಡು ಬನ್ನಿ, ಮತ್ತೆ ಆ ಹುಡುಗನ ಇಲ್ಲಿ ಕರ್ಕೊಂಡು ಬನ್ನಿ ಅಂತ. ಸೈನಿಕರು ಆಂಡ್ರೋಕ್ಲೀಸ್ನ ಕರ್ಕೊಂಡು ರಾಜನ ಹತ್ರ ಕರೆ ತಂದ್ರು. ಮಹಾರಾಜ ಕೇಳ್ದ, ನನಗೆ ಹೇಳು, ಈ ಹುಲಿ ನಿನ್ನ ಹೊಡಿಲಿಲ್ಲ ಯಾಕೆ, ತಿನ್ಲಿಲ್ಲ ಯಾಕೆ? ಅವನು ಹೇಳ್ದ, ಇಲ್ಲ ಮಹಾರಾಜ, ಅದೇನು ಅಂದ್ರೆ, ಕೆಲವು ದಿನದ ಕೆಳಗಡೆ ಅದ್ರ ಕಾಲಲ್ಲಿ ಒಂದು ಮುಳ್ಳು ಚುಚ್ಚಿತ್ತು, ನಾನು ಅದನ್ನ ತೆಗೆದಿದ್ದೆ. ಆ ಉಪಕಾರನ ನೆನ್ಪಿಟ್ಕೊಂಡು ಅದು ನನ್ನ ಹೊಡಿಲಿಲ್ಲ ಅಷ್ಟೆ, ನನ್ನ ಹೊಡಿದೆ ಅದು ವಾಪಸ್ ಹೋಯ್ತು. ರಾಜನಿಗೆ ಆಶ್ಚರ್ಯವಾಯಿತು. ಮತ್ತೆ ಕೇಳಿದ್ರು, ನೀನು ಇದು ಹೇಳು, ನಿನಗೆ ಹುಲಿಕಾಲಿಂದ ಮುಳ್ಳು ತೆಗೆಯುವಾಗ ಭಯ ಆಗ್ಲಿಲ್ವಾ? ಆಂಡ್ರೋಕ್ಲೀಸ್ ಹೇಳ್ದ, ಹೆದರಿಕೆ ಯಾಕೆ ಮಹಾರಾಜ, ನನ್ನ ಕ್ರೂರಿ ಮಾಲೀಕನ ತರ ಆ ಹುಲಿ ಕ್ರೂರಿ ಅಂತೂ ಆಗಿರಲಿಲ್ಲ. ಈ ಮಾತು ಕೇಳಿದ ತಕ್ಷಣ ಮಹಾರಾಜರು ತುಂಬ ಖುಷಿಪಟ್ರು. ಅವರು ಆಂಡ್ರೋಕ್ಲೀಸ್ಗೆ ತುಂಬ ಶಾಬಾಷ್ ಹೇಳಿದ್ರು ಮತ್ತು ಘೋಷಣೆ ಮಾಡಿಬಿಟ್ರು, ಇವತ್ತಿಂದ ಇವನು ಗುಲಾಮನಲ್ಲ, ವಿಮುಕ್ತ ಅಂತ. ಮತ್ತು ಅವನಿಗೆ ಸಾಕಷ್ಟು ಬಕ್ಷೀಸು ಕೊಟ್ರು. ಮತ್ತವನ ಕ್ರೂರಿ ಮಾಲೀಕ ಇದ್ನಲ್ಲ, ಅವನ್ನ ಸೆರೆಮನೆಗೆ ಹಾಕ್ಬಿಟ್ರು. ಮತ್ತೆ 2 ವರ್ಷದ ಶಿಕ್ಷೆ ಹೇಳ್ಬಿಟ್ರು. ಆಂಡ್ರೋಕ್ಲೀಸ್ ಹುಲಿ ಮೇಲೆ ದಯೆ ತೋರಿಸ್ದ ಮತ್ತು ಹುಲಿ ಅವನ್ನ ಗುಲಾಮಗಿರಿಯಿಂದ ವಿಮುಕ್ತಗೊಳಿಸ್ತು. ಇದರ ಅರ್ಥ ಏನ್ ಗೊತ್ತಾ ಮಕ್ಕಳೇ? ನಾವು ಯಾರ ಮೇಲಾದರೂ ದಯೆ ತೋರಿಸಿದ್ರೆ, ಯಾರಿಗಾದ್ರೂ ಉಪಕಾರ ಮಾಡಿದ್ರೆ, ನಮಗೂ ಯಾರಾದರೂ ದಯೆ ತೋರಿಸ್ತಾರೆ, ಯಾರಾದರೂ ಉಪಕಾರ ಮಾಡ್ತಾರೆ. ತಂಬಲಿನ ಒಂದಾನೊಂದು ಕಾಲದಲ್ಲಿ ಒಬ್ಬ ಹೆಂಗಸು ಪುಟ್ಟ ಮಗುವನ್ನು ಪಡೆಯಲು ಹಾತೊರೆಯುತ್ತಿದ್ದಳು ಮತ್ತು ಅವಳು ಅದು ಎಲ್ಲಿ ಸಿಗುತ್ತದೆ ಎಂದು ಕಾಯುತ್ತಿದ್ದಳು. ಅದಕ್ಕಾಗಿ ಅವಳು ವಯಸ್ಸಾದ ಮಾಟಗಾತಿಯ ಬಳಿ ಹೋದಳು ಮತ್ತು ಹೇಳಿದಳು, ನಾನು ಮನ್ಸು ಮಾಡಿದ್ದೀನಿ ಒಂದು ಪುಟ್ಟದಾದ ಮಗು ಇಟ್ಕೊಳ್ಳೋದಿಕ್ಕೆ ಅಂತ. ದಯವಿಟ್ಟು ನೀವು ಇದನ್ನು ನನಗಾಗಿ ಮಾಡಿಕೊಡುವಿರಾ? ಅದಂತೂ ಈಸಿಯಾಗಿ ಮಾಡಬಹುದು. ಇತ್ತಗೋ ಒಂದು ಬಾರ್ಲಿಯ ಕಾಳು, ಇದನ್ನ ನೀನು ಪಾಟಲ್ಲಿ ಹಾಕು, ಮತ್ತೆ ನೀನೇನ್ ನೋಡ್ಬೇಕು ಅದ್ ನಿನ ಕಾಣಿಸತ್ತೆ. ಓ ಥ್ಯಾಂಕ್ ಯು. ಅವಳು ಬಾರ್ಲಿ ಬೀಜಗಳು ಸಿಕ್ಕ ನಂತರ ವೇಗವಾಗಿ ಬಂದು ಮನೆಯಲ್ಲಿ ಅದನ್ನು ಬಿತ್ತಿದಳು ಮತ್ತು ಅವು ಆದಷ್ಟು ಬೇಗ ಬೆಳೆಯತೊಡಗಿದವು. ಅದರಲ್ಲಿ ದೊಡ್ಡ ಹೂವೊಂದು ಬೆಳೆಯಿತು. ಅದರ ಎಲೆಗಳು ಬಹಳ ಬಿಗಿಯಾಗಿದ್ದವು. ಈ ಹೂ ಎಷ್ಟು ಚೆನ್ನಾಗಿದೆ. ಆ ಹೆಂಗಸು ಕೆಂಪು ಮತ್ತು ಹಳದಿಯ ಎಲೆಗಳನ್ನು ಚುಂಬಿಸಿದಳು ಮತ್ತು ಆ ಹೂವನ್ನು ಕೂಡ ಚುಂಬಿಸಿದಳು. ಅದು ದೊಡ್ಡ ಶಬ್ದದೊಂದಿಗೆ ತೆರೆಯಿತು. ಅದರ ಮಧ್ಯದಿಂದ ಒಂದು ಪುಟ್ಟ ಹುಡುಗಿಯು ಉದ್ಭವಿಸಿದಳು. ಅವಳು ತುಂಬಾ ಸುಂದರವಾಗಿದ್ದಳು ಮತ್ತು ಅವಳು ಮಾನವನ ಹೆಬ್ಬೆರಳಿಗಿಂತ ಚಿಕ್ಕವಳಾಗಿದ್ದಳು. ಮತ್ತೆ ಈಗಲಿಂದ ನಾನಿನ ತಂಬಲಿನ ಅಂತ ಕರೀತೀನಿ. ಮತ್ತು ಆಕ್ರೋಡೋಕಾಯಿಯ ಸಿಪ್ಪೆಯನ್ನು ತೊಟ್ಟಿಲಾಗಿ ಮಾಡಿಕೊಂಡಳು. ಅವಳು ರಾತ್ರಿ ಹೊತ್ತು ಅದರಲ್ಲೇ ಮಲಗುತ್ತಿದ್ದಳು
ಬೆಳಗ್ಗೆ ಎದ್ದ ಕೂಡಲೇ ಹೆಂಗಸು ಒಂದು ತಟ್ಟೆಯಲ್ಲಿ ಹೂವಿನ ದಳಗಳನ್ನು ಹಾಕಿ ಗಿಡದ ಎಲೆಗಳನ್ನು ನೀರಿನ ಮೇಲೆ ತೇಲಿಬಿಟ್ಟು ದೋಣಿಯಂತೆ ಮಾಡುತ್ತಿದ್ದಳು. ತಂಬಲಿನ ಆ ದೋಣಿಯಲ್ಲಿ ಕುಳಿತು ತಿರುಗುತ್ತಿದ್ದಳು, ಹಾಡುತ್ತಿದ್ದಳು. ಮತ್ತು ಅವಳ ಧ್ವನಿ ತುಂಬಾ ಮಧುರವಾಗಿತ್ತು, ಕೇಳುವವರಿಗೆ ಬಹಳ ಇಂಪಾಗಿತ್ತು. ಒಂದು ರಾತ್ರಿ ಅವಳು ತೊಟ್ಟಿಲಲ್ಲಿ ಮಲಗಿದ್ದಾಗ ಕರ್ಕಶವಾದ ದೊಡ್ಡ ಶಬ್ದವೊಂದು ಕಿಟಕಿಯ ಮೂಲಕ ತೂರಿ ತಂಬಲಿನ ಮಲಗಿದ್ದ ಗುಲಾಬಿಯ ಎಲೆಯ ಕೆಳಗೆ ಸೇರಿತು. ಮತ್ತು ತಂಬಲಿನ ಇದನ್ನು ನೋಡಿ ಗಾಬರಿಗೊಂಡಳು. ಓ, ನನ್ನ ಮಗನಿಗೆ ನಿನ್ನ ಒಳ್ಳೆ ಹೆಂಡತಿ, ಹೀಗೆಂದು ಹೇಳುತ್ತಾ ಆಕ್ರೋಡದ ಬೀಜದ ಮೇಲೆ ಮಲಗಿದ್ದ ತಂಬಲಿನಾಳನ್ನು ನೋಡಿ ಜಿಗಿದು ಕಿಟಕಿಯ ಮೂಲಕ ತೋಟಕ್ಕೆ ಕರೆದುಕೊಂಡು ಹೋದಳು. ಮತ್ತು ನೆಲಗಪ್ಪೆಯು ಅದನ್ನು ನೋಡಿ ಇವಳು ನನ್ನ ಮಗನಿಗೆ ಸರಿಯಾದ ಹೆಂಡತಿ ಎಂದಿತು. ಅಷ್ಟೂರಾಗಿ ಮಾತಾಡ್ಬೇಡ, ನೀನ್ ಒಳ್ಳೆ ಎಬ್ಬಸ್ ಬಿಡ್ತೀಯ, ಅವಳು ಎದ್ ಬಿಡ್ತಾಳೆ. ಅದಕ್ಕಿಂತ ಮುಂಚೆ ನಾವ್ ಒಂದು ಒಳ್ಳೆ ಎಲೆ ಮೇಲೆ ಹಾಕ್ಬೇಕು, ಅದು ಅಸ್ಟ್ರೀಮ್ಸ್ ಅಲ್ಲಿ ಸಿಗುತ್ತೆ. ಅವಳು ಎಷ್ಟು ಚಿಕ್ಕದಾಗಿದ್ದಾಳಂದ್ರೆ ಆ ಎಲೆ ಮೇಲೆ ಒಂದು ಕರೆ ತರ ಕಾಣಿಸ್ತಾಳಷ್ಟೇ. ಬಹಳ ತರದ ಎಲೆಗಳು ಮತ್ತು ಕಮಲಗಳು ನೀರಿನಲ್ಲಿ ಬೆಳೆದಿದ್ದವು. ಆ ತೊರೆಯ ಪಕ್ಕದಲ್ಲಿ ದೊಡ್ಡ ಎಲೆಯೊಂದಿತ್ತು, ತೊರೆಯ ಪೈಕಿ ಅದೇ ಬಹಳ ದೊಡ್ಡ ಎಲೆಯಾಗಿತ್ತು. ನೆಲಗಪ್ಪೆಯು ತಂಬಲಿಲಾಣನ್ನು ತಂದು ಅದರ ಮೇಲೆ ಆಕ್ರೋಡದ ಸಿಪ್ಪೆಯನ್ನು ಇಟ್ಟು ಮಲಗಿಸಿತ್ತು. ಮತ್ತು ಬಡ ತಂಬಲಿನ ಬೆಳಗ್ಗೆ ಎದ್ದು ನೋಡಿದಾಗ ಆಶ್ಚರ್ಯಚಕಿತಳಾದಳು ಮತ್ತು ಅಳತೊಡಗಿದಳು. ಅವಳಿಗೆ ಬೇರೆ ದಾರಿ ಕಾಣದಾಗಿತ್ತು. ಎಲೆಯಿಂದ ದಡ ಸೇರುವ ಬಗೆ ತಿಳಿಯದೆ ಜೋರಾಗಿ ಅಳತೊಡಗಿದಳು. ತಂಬಲಿನ ಬಹಳವಾಗಿ ಬೇಸರಗೊಂಡಿದ್ದಳು. ಮತ್ತು ಆ ತೊರೆಯಲ್ಲಿ ಇದ್ದ ಮೀನುಗಳು ಇದನ್ನು ಕೇಳಿ ಅವಳ ಸುತ್ತಲೂ ಬರತೊಡಗಿದವು. ಈ ಪುಟ್ಟ ಹುಡುಗಿಯನ್ನು ನೋಡಿ ಆಶ್ಚರ್ಯಚಕಿತವಾದವು. ಮತ್ತು ಆದಷ್ಟು ಬೇಗ ಅವಳನ್ನು ಹೇಗಾದರೂ ಇಲ್ಲಿಂದ ಪಾರು ಮಾಡಬೇಕೆಂದು ಯೋಚಿಸಿದವು. ಇನ್ನು ಕೆಲವು ಮೀನುಗಳು ಸೇರಿಕೊಂಡು ಆ ಎಲೆಯ ಕಾಂಡದ ಸುತ್ತಲೂ ಅದರ ಹಲ್ಲುಗಳನ್ನು ಕಚ್ಚಿ ಆ ಎಲೆಯನ್ನು ಎಳೆದುಕೊಂಡು ದೂರ, ಬಹಳ ದೂರ, ಆ ನೆಲಗಪ್ಪೆಯು ಎಲೆಯನ್ನು ಇಟ್ಟಿದ್ದ ಜಾಗದಿಂದ ಬಹಳ ದೂರವಾಗಿ ಎಳೆದೊಯ್ಯಿತು. ಎಳೆದೊಯ್ಯುತ್ತಾ ಎಳೆದೊಯ್ಯುತ್ತಾ ಅವು ಬಹಳ ದೂರ ಎಳೆದೊಯ್ಯಿತು. ಮತ್ತು ಎಲೆಯು ತೇಲಿಕೊಂಡು ಬಂದು ಒಂದು ಕಾಡಿನ ತುದಿಯಲ್ಲಿ ಸೇರಿತು. ತಂಬಲಿನ ಎದ್ದು ನೋಡಿದಾಗ ಅವಳು ಒಂದು ಕಾಡಿನ ಬಳಿ ಗದ್ದೆಯಲ್ಲಿ ಇದ್ದಳು. ಆ ಗದ್ದೆಯು ಬಹಳ ವರ್ಷಗಳಿಂದ ಬಿತ್ತನೆ ಇಲ್ಲದೆ ಇತ್ತು. ಮತ್ತು ತಂಬಲಿನ ಬಹಳ ದೊಡ್ಡ ಕಾಡಲ್ಲಿ ಕಳೆದು ಹೋಗಿದ್ದಳು. ಅವಳು ಕಂಗಾಲಾಗಿದ್ದಳು. ಮತ್ತು ಆ ಗದ್ದೆಯಲ್ಲಿ ಇದ್ದ ಇಲಿಯ ಗೂಡಿನ ಬಳಿಗೆ ಬಂದಳು. ಒಂದು ಬಾರ್ಲಿ ಕಾಳಿಗಾಗಿ ಹಾತೊರೆಯತೊಡಗಿದಳು, ಇಲಿಯನ್ನು ಬೇಡಿದಳು. ಮತ್ತು ಹಸುವಿನಿಂದ ಕಂಗಾಲಾಗಿದ್ದ ತಂಬಲಿನ ಇಲಿಯನ್ನು ಆಹಾರಕ್ಕಾಗಿ ಬೇಡತೊಡಗಿದಳು. ಓ ಪುಟ್ಟದಾದ ವಸ್ತುವೆ, ನೀನು ನನ್ನ ರೂಮಲ್ಲಿ ಬಂದು ನನ್ನ ಜೊತೆ ಶೇರ್ ಮಾಡ್ಬೇಕು ಅನ್ಸುತ್ತೆ ಊಟನ. ಆದ್ರೆ ನೀನು ನನ್ಗೆ ಸ್ಟೋರೀಸ್ನ ಹೇಳ್ಬೇಕು ಮತ್ತೆ ನನ್ನ ಮೂಡ್ನ ಚೆನ್ನಾಗಿಡಬೇಕು, ಯಾಕಂದ್ರೆ ನನಗದು ತುಂಬಾ ಇಷ್ಟ. ತಂಬಲಿನ ಇಲಿಯು ಹೇಳಿದ ಹಾಗೆ ಕೇಳಿದಳು. ಅವಳು ಒಳ್ಳೆಯ ಸಮಯವನ್ನು ಕಳೆಯತೊಡಗಿದಳು. ಹೀಗೆ ಕೆಲವು ದಿನಗಳು ಮುಂದೂಡಿದವು. ಮತ್ತು ಒಂದು ದಿನ ಇಲಿಯು ತಂಬಲಿನ ಬಳಿ ಬಂದಿತು. ಬೇಗ, ನಮ್ಗೊಬ್ರು ವಿಸಿಟರ್ ಇರ್ತಾರೆ, ವಾರಕ್ಕೊಂದಿನ ನನ್ನ ನೇಬರ್ನನ್ನ ನೋಡಕ್ ಬರ್ತಾರೆ, ಮತ್ತೆ ನನ್ಗಿಂತ ಅವರು ಸ್ವಲ್ಪ ಬೆಟರ್. ಅವನನ್ನ ನೀನು ಗಂಡನಾಗಿಸ್ಕೊಂಡ್ರೆ ನಿನ್ಗೆ ಒಳ್ಳೆ ಕೇರ್ ಸಿಗುತ್ತೆ, ಆದ್ರೆ ಅವನ್ಗೇನು ಕಾಣಿಸೋದಿಲ್ಲ. ಆದ್ರೆ ನೀನು ಒಳ್ಳೆ ಸ್ಟೋರಿಗಳು ಹೇಳ್ಬೇಕು, ನಿನಗೆ ಗೊತ್ತಿರುವಂತದ್ದು. ತಂಬಲಿನಾಗೆ ಇಲಿಯ ಸಲಹೆಗಳು ಸ್ವಲ್ಪವೂ ಇಷ್ಟವಾಗಲಿಲ್ಲ. ಮತ್ತು ಇಲಿಯು ಹೇಳುತ್ತಿರುವ ನೆರೆಮನೆಯಾತ ಒಂದು ಹೆಗ್ಗಣವಾಗಿತ್ತು. ಮತ್ತು ಅದು ಆಗಾಗ ಇಲಿಯ ಮನೆಗೆ ಬರುತ್ತಿತ್ತು. ಹೆಗ್ಗಣವು ಬಹಳ ಶ್ರೀಮಂತವಾಗಿತ್ತು. ಇಲಿಯ ಮನೆಗಿಂತ 20 ಪಟ್ಟು ಅದರ ಮನೆ ದೊಡ್ಡದಾಗಿತ್ತು. ತಂಬಲಿನ ಹೆಗ್ಗಣಕ್ಕಾಗಿ ಹಾಡನ್ನು ಹಾಡಬೇಕಾಗಿತ್ತು. ಮತ್ತು ಅದನ್ನು ಕೇಳಿ ಹೆಗ್ಗಣವು ತಂಬಲಿನ ಜೊತೆ ಪ್ರೀತಿಯಲ್ಲಿ ಬಿದ್ದಿತ್ತು. ತಂಬಲಿನಾಳ ಮಧುರ ಧ್ವನಿ ಅದಕ್ಕೆ ಬಹಳ ಇಷ್ಟವಾಗಿತ್ತು. ಮತ್ತು ಹೆಗ್ಗಣವು ಒಂದು ಸುರಂಗ ಮಾರ್ಗವನ್ನು ತೋಡಿತು. ಹೆಗ್ಗಣದ ಮನೆಯಿಂದ ಇಲಿಯ ಮನೆವರೆಗೂ ಆ ಸುರಂಗ ಮಾರ್ಗವು ಮುಂದುವರಿಯುತ್ತಿತ್ತು. ಮತ್ತು ಅದೇ ಅಂಗಳದಲ್ಲಿ ಒಂದು ಸತ್ತ ಹಕ್ಕಿಯು ಬಿದ್ದಿತ್ತು. ಮತ್ತು ಅದು ರೆಕ್ಕೆ ಮತ್ತು ಕೊಕ್ಕಿನಿಂದ ಕೂಡಿತ್ತು. ಇದು ಸತ್ತು ಹೋಗಿತ್ತು. ಮತ್ತು ಮಧ್ಯದಲ್ಲಿ ಇದು ಸ್ವಲ್ಪ ಸುಟ್ಟು ಕೂಡ ಹೋಗಿತ್ತು. ಹೆಗ್ಗಣವು ಒಣಗಿದ ಕಡ್ಡಿಗಳನ್ನು ತೆಗೆದುಕೊಂಡು ಬೆಳಕನ್ನು ಮೂಡಿಸಿಕೊಂಡು ಆ ಸುರಂಗ ಮಾರ್ಗದ ಒಳಗೆ ಬೆಳಕನ್ನು ಹಿಡಿದು ಹಾಗೆ ಸಾಗತೊಡಗಿತು. ಹಾಗೆ ಮುಂದೆ ಸಾಗುತ್ತಾ ಅವು ಹಕ್ಕಿ ಸತ್ತಿದ್ದ ಜಾಗಕ್ಕೆ ಬಂದಿತು. ಮತ್ತು ಅದರ ಮೂಗಿನ ಸಹಾಯದಿಂದ ಅಲ್ಲಿ ಒಂದು ಚಿಕ್ಕ ತೂತನ್ನು ಮಾಡಿತು. ಅದರ ರೆಕ್ಕೆ ಪುಕ್ಕಗಳ ಮೇಲೆ ತಂಬಲಿನ ಮತ್ತು ಇಲಿಯನ್ನು ಕುಳ್ಳರಿಸಿತು. ಮತ್ತು ತಂಬಲಿನ ಇದಕ್ಕಾಗಿ ಬಹಳ ಮರುಗಿದಳು.
ಹೆಗ್ಗಣವು ಮಾಡಿದ ತೂತಿನಿಂದ ಸೂರ್ಯನ ಬೆಳಕು ಸುರಂಗದೊಳಗೆ ಬೀಳತೊಡಗಿತು. ಮತ್ತು ಹೆಗ್ಗಣವು ಗರ್ವದಿಂದ ಹೀಗೆನ್ನತೊಡಗಿತು. ಹೆಗ್ಗಣವು ಅದರ ಪುಟ್ಟ ಕಾಲುಗಳಿಂದ ಹಕ್ಕಿಯ ದೇಹವನ್ನು ಒದೆಯುತ್ತಾ ಹೀಗೆಂದಿತು. ದೇವ್ರ ದಯಿಂದ ನನ್ನ ಮಕ್ಕಳು ಯಾರು ಪಕ್ಷಿಗಳಲ್ಲ. ಅಬ್ಬಾ, ಊಟ ಸಿಗದೆ ಎಷ್ಟು ಸರಿ ಚಿವು ಚಿವಂದು ಸತ್ತೋಗ್ತಾವೆ. ತಂಬಲಿನ ದುಃಖ ತಪ್ತಳಾದಳು. ಇಲಿ ಮತ್ತು ಹೆಗ್ಗಣವು ಅದರ ಹಿಂಭಾಗಕ್ಕೆ ತಿರುಗಿದವು. ತಂಬಲಿನ ಕಣ್ಣನ್ನು ಮುಚ್ಚಿದ ಆ ಪಕ್ಷಿಗೆ ಒಂದು ಮುತ್ತನ್ನು ಕೊಟ್ಟಳು. ಅದರ ತಲೆಯನ್ನು ನೀವರಿಸಿದಳು. ಸಮರ್ ಟೈಮಲ್ಲಿ ಅಷ್ಟು ಸ್ವೀಟ್ ಆಗಿ ಆಡಿದ್ದು ಅವನೇ ಅಂತ ಅನ್ಸುತ್ತೆ. ಹಾ, ಆದ್ರೆ ಅದು ಎಷ್ಟು ಚೆನ್ನಾಗಿತ್ತು. ಆ ಎಷ್ಟು ಒಳ್ಳೆ ಬರ್ಡ್ ಅದು. ಆ ರಾತ್ರಿ ತಂಬಲಿನಾಗೆ ನಿದ್ದೆ ಬರಲಿಲ್ಲ. ಕಣ್ಣನ್ನು ಕೂಡ ಮುಚ್ಚಲಿಲ್ಲ. ಅವಳು ಹಾಸಿಗೆಯಿಂದ ಎದ್ದು ಅವಳ ದೊಡ್ಡದಾದ ಹೊದಿಕೆಯನ್ನು ತೆಗೆದುಕೊಂಡು ಒಣ ಹುಲ್ಲುಗಳ ಮೂಲಕ ಹೊರಟು ಸತ್ತಿದ್ದ ಹಕ್ಕಿಯ ಮೇಲೆ ಹೊದಿಸಿದಳು. ಏಕೆಂದರೆ ಅದು ಈ ತಂಪಾದ ಜಗತ್ತಿನಿಂದ ಬೆಚ್ಚಗಿರಲಿ ಎಂದು ಆಶಿಸಿದಳು. ಗುಡ್ ಬೈ ತುಂಬಾ ಒಳ್ಳೆ ಬರ್ಡ್, ಮತ್ತೆ ನಿನ್ನ ಸ್ವೀಟ್ ಸಾಂಗ್ಸ್ ಆಗಿ ತುಂಬಾನೇ ಧನ್ಯವಾದ. ಮರಗಳೆಲ್ಲ ಹಸಿರಾಗಿರಬೇಕಾದ್ರೆ, ಮತ್ತೆ ಸೂರ್ಯ ನಮ್ಮ ಮೇಲೆ ಅಷ್ಟು ಚೆನ್ನಾಗಿ ಬೀಳಕೊಡಬೇಕಾದ್ರೆ, ಹೀಗೆಂದು ಹೇಳುತ್ತಾ ತಂಬಲಿನ ಹಕ್ಕಿಯ ಎದೆಗೆ ಒರುಗಿದಳು. ಅವಳಿಗೆ ಅಲ್ಲೊಂದು ಅನುಭವವಾಯಿತು. ಹಕ್ಕಿಯ ಹೃದಯವು ಇನ್ನೂ ಬಡಿತಗೊಳ್ಳುತ್ತಿತ್ತು. ಮತ್ತು ಅದನ್ನು ಕೇಳಿದ ತಂಬಲಿನಾಗೆ ಬಹಳ ಖುಷಿಯಾಯಿತು. ಅದು ಮಂಜಿನ ತೀವ್ರತೆಯಿಂದ ಶೀತಲಗೊಂಡಿತ್ತು. ಆದರೆ ಬದುಕಿಯೇ ಇತ್ತು. ನೀನು ಜೀವನಕ್ಕೆ ಮರುಳಿ ಬಾ. ಧನ್ಯವಾದ ಒಳ್ಳೆ ಮಗುವೆ, ತುಂಬಾನೇ ಚೆನ್ನಾಗಿತ್ತು ಇದು. ಬಾ ನನ್ನ ಮಗುವೆ, ನೀನು ನನ್ನ ಮೇಲೆ ಕುತ್ಕೋ, ಮತ್ತೆ ನಾವು ಆರಾಮಾಗಿ ಹಾರಾಡ್ಬೋದು ಆಕಾಶದಲ್ಲಿ. ಈಗ ಕೋಲ್ಡ್ ವಿಂಟರ್ ಬರ್ತಿರೋದ್ರಿಂದ ನಾನು ಆರಾಮಾಗಿ ನಮ್ಮ ಮನೆಗೆ ದೂರ ಹೋಗ್ಬಹುದು. ನೀನ್ ಬರೋದಿಲ್ವ ನನ್ನ ಜೊತೆ? ನೀನು ನನ್ನ ಮೇಲೆ ಕುತ್ಕೋಬಹುದು ಆರಾಮಾಗಿ. ಎಸ್, ನಾನು ನಿಮ್ ಜೊತೆ ಬರ್ತೀನಿ. ಹೀಗೆಂದು ಹೇಳುತ್ತಾ ಅವಳು ಹಕ್ಕಿಯ ಹಿಂಭಾಗದಲ್ಲಿ ಕುಳಿತಳು. ಅವು ಹಾರುತ್ತಾ ಕಾಡು ಮೇಡುಗಳನ್ನು ತಿರುಗಿದವು. ಹಾರುತ್ತಾ ಹಾರುತ್ತಾ ಅವು ಹಕ್ಕಿಯ ಮನೆಯನ್ನು ಸೇರಿದವು. ಅಲ್ಲಿ ಸೂರ್ಯನು ದುಪ್ಪಟ್ಟು ಚುರುಕುಗೊಂಡಿದ್ದ. ಮತ್ತು ಹಗಲುಗಳು ಬಹಳ ಪ್ರಕಾಶಮಾನವಾಗಿದ್ದವು. ಮತ್ತು ಆಕಾಶವು ಬಹಳ ಎತ್ತರ ಕಾಣುತ್ತಿತ್ತು. ಇದು ನನ್ನ ಮನೆ. ನೀನು ಅದರಲ್ಲಿ ಯಾವ್ದಾದ್ರೂ ಒಳ್ಳೆ ಹೂವನ್ನ ಆರಿಸಿ ಅದನ್ನ ಬ್ಲೂ ಮಾಡಿದ್ರೆ ಕೆಳಗೆ ನಾನು ನಿನ್ನ ಅದರಲ್ಲಿ ಇಡ್ತೀನಿ. ಹಕ್ಕಿಯ ಮನೆಯಿಂದ ಕೆಳಗೆ ಒಂದು ದೊಡ್ಡ ತೋಟವಿತ್ತು. ಅಲ್ಲಿ ಬಿಳಿಯ ಹೂವುಗಳಿದ್ದವು. ಮತ್ತು ಹಕ್ಕಿಯು ಹಾರಿ ತಂಬಲಿನಾಳನ್ನು ಎಲೆಯ ಮೇಲೆ ಕುಳ್ಳರಿಸಿತು. ಮತ್ತು ಅವಳು ತುಂಬಾ ಆಶ್ಚರ್ಯಚಕಿತಳಾದಳು. ಏಕೆಂದರೆ ಹೂವಿನ ಮಧ್ಯ ಪುಟ್ಟದಾದ ಮನುಷ್ಯನೊಬ್ಬ ಇದ್ದ. ಅವನು ಬಹಳ ಪ್ರಕಾಶಮಾನವಾದ ರೆಕ್ಕೆಗಳನ್ನು ಹೊಂದಿದ್ದ. ಅವನು ಹೂವುಗಳ ರಾಜನಾಗಿದ್ದ. ಮತ್ತು ಅವನು ತಂಬಲಿನಾಳನ್ನು ನೋಡಿ ಬಹಳ ಖುಷಿಪಟ್ಟ. ಮತ್ತು ಅವಳ ಹತ್ತಿರ ಬಂದು ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡುತ್ತಾ ಅವನ ಚಿನ್ನದ ಕಿರೀಟವನ್ನು ಅವಳಿಗೆ ತೊಡಿಸಿದ. ಮತ್ತು ಹತ್ತಿರ ಬಂದು ಅವಳ ಹೆಸರನ್ನೂ ಕೇಳಿದ. ಮತ್ತು ಹೆಂಡತಿಯಾಗುವಂತೆ ಕೋರಿಕೊಂಡ. ಮತ್ತು ಇದನ್ನು ಕೇಳಿದ ತಂಬಲಿನ ಸಂತೋಷದಿಂದ ಒಪ್ಪಿದಳು. ಮತ್ತು ಉತ್ತರಿಸಿದಳು, ಹಾ ಖಂಡಿತ, ನಮ್ಮಮ್ಮನ್ನ ಇಲ್ಲಿ ಕರ್ಕೊಂಬಂದ್ರೆ ಮಾತ್ರ, ಮತ್ತೆ ನಾವು ಮೂರು ಜನ ಇಲ್ಲಿ ಆರಾಮಾಗಿರೋಣ. ಅವನು ಅದಕ್ಕೆ ಒಪ್ಪಿದನು. ಮತ್ತು ತಂಬಲಿನಾಗೆ ಒಂದು ರೆಕ್ಕೆಯನ್ನು ಕೂಡ ನೀಡಿದನು. ಮತ್ತು ಇಬ್ಬರು ಸಂತೋಷಗೊಂಡರು. ರೆಕ್ಕೆಯಿಂದ ಹಾರುತ್ತಾ ಅವರ ತಾಯಿಯನ್ನು ಸೇರಲು ಹೊರಟರು. ಓ ತಂಬಲಿನ, ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ನೀನಿಲ್ಲಿ ಬಂದಿರೋದಕ್ಕೆ. ಮುಂದಕ್ಕೆ ಇವರೆಲ್ಲರೂ ಸಂತೋಷದಿಂದ ಬಾಳಿದರು. ಇಲ್ಲಿಗೆ ಮುಕ್ತಾಯ. ಮಾಂತ್ರಿಕ ಬೇಸೋ ಕಲ್ಲು. ಒಂದಾನೊಂದು ಕಾಲದಲ್ಲಿ ನೌರ್ ಎಂಬ ಸೇವಕಿ ಈಜಿಪ್ಟಲ್ಲಿ ಇದ್ದಳು. ಅವನೂಬಸ್ ಎಂಬ ದುರಾಸೆ ವ್ಯಕ್ತಿ ಹತ್ರ ಕೆಲಸ ಮಾಡುತ್ತಿದ್ದಳು. ಅವನು ನೆರಳಲ್ಲಿ ಕೂತಿದ್ದಾಗ ಅವಳು ಮತ್ತೆ ಅವನ ಸೋದರ ಮಗಳು ವನದಲ್ಲಿ ಕೆಲಸ ಮಾಡಿದ್ರು. ನೌರ್ ಹಣ್ಣು ಮತ್ತು ತರಕಾರಿಗಳನ್ನು ತರಿಸಿದಳು. ರೇ ಮತ್ತು ಸೀತ್ ಕೆಲೆಗಳನ್ನು ಕತ್ತರಿಸಿದರು. ಪ್ರತಿದಿನ ಅವರು ಕೂಡೆಯಲ್ಲಿ ಊಟವನ್ನು ತರುತ್ತಾರೆ. ಆ ಅವನೂಬಸ್ ಆ ಕೂಡೆಯನ್ನು ಎಡಕ್ಕೆ ಹಾಕುತ್ತಾನೆ. ತಪ್ಪೇನಿಲ್ಲ. ಆದ್ರೆ ನೌರ್ ಸಂದಾಯವನ್ನು ಕೇಳಿದಾಗ ಅವನು ಕೂಗುತ್ತಾನೆ. ನಾಳೆ ಬಾ. ನೌರ್ ಹತ್ರ ಹಣವಿಲ್ಲ. ಹಣವಿಲ್ಲದ ಕಾರಣ ಸೋದರ ಮಗನಿಗೆ ಊಟವಿಲ್ಲ. ಒಂದ್ ದಿವಸ ಅವಳು ಅಲಮಾರಿ ಹತ್ರ ಓದಲು. ಅಲಮಾರಿಯಲ್ಲಿ ಏನೂ ಇಲ್ಲ. ನಾನು ಯಜಮಾನರ ಹತ್ರ ಸ್ವಲ್ಪ ಊಟವನ್ನು ಕೇಳುತ್ತೇನೆ.
ನೌರ್ ನೇರಾಗಿ ಅವಳ ಯಜಮಾನರ ಮನೆಗೆ ಹೋದ. ಸೇವಕರ ಬದಲೆ ಅವನೇ ಆಚೆ ಬಂದ. ನಾಳೆ ಬಾ, ನನಗೆ ತುಂಬಾ ಕೆಲಸ ಇದೆ. ನೌರ್ ಊಟದ ಕೋಣೆಯನ್ನು ನೋಡಿದ. ಅಲ್ಲಿ ರುಚಿಕರ ಆಹಾರವನ್ನು ನೋಡಿ ಅವಳಿಗೆ ಇನ್ನೂ ಹಸಿವಾಯಿತು. ನನಗೆ ಸ್ವಲ್ಪ ಊಟ ಬೇಕು, ನನ್ನ ಸೋದರ ಮಕ್ಕಳು ತುಂಬಾ ಹಸಿವಾಗಿದ್ದಾರೆ. ಊಟ ನನಗೆ ಇಲ್ಲ, ಅವನು ಸುಳ್ಳು ಹೇಳಿದ. ಇಲ್ಲ ಅಂದ್ರೆ ಹೋಗು. ಪಾಪ ನೂರ್, ಅವಳಿಗೂ ಊಟವಿಲ್ಲದೆ ಸೋದರ ಮಗನಿಗೂ ಊಟವಿಲ್ಲದೆ ಅಲ್ಲಿಂದ ಹೋದಳು. ಅವಳು ಮನೆಗೆ ಹಿಂತಿರುಗಿದಳು. ಒಂದು ಕೊಗೆಯನ್ನು ದಾಟಿದಳು. ಆ ಕೊಗೆಯಿಂದ ವಿಚಿತ್ರವಾಗಿ ಶಬ್ದ ಕೇಳುತ್ತಾ ಇತ್ತು. ಅದು ಅದರ ಒಳಗಿಂದ ಬರ್ತಾ ಇತ್ತು. ಅದು ಏನಾಗಿರ್ಬೋದು, ಯಾರೋ ನೋವಿನಲ್ಲಂಗಿದ್ದಂಗೆ ಕೇಳಿಸ್ತಾ ಇದೆ. ಅದೊಂದು ಸರೀಸೃಪ ಕಲ್ಲಿನ ಕೆಳಗೆ ನೋವಿಂದ ಕೂಗುತ್ತಿತ್ತು. ನೋರ್ಗೆ ಮುಂದೆ ಗಾಬರವಾಯಿತು. ಆಮೇಲೆ ಅದು ನೋವಿಂದ ಕೂಗುವುದನ್ನು ಕೇಳಿ ಅವಳಿಗೆ ಪಾಪವನ್ನಿತು. ಈಗ ಅವಳಿಗೆ ಭಯವಿಲ್ಲ. ಆ ಸರೀಸೃಪವತ್ರ ಹೋಗಿ ಏನು ಅಂತ ಕೇಳಿದಳು. ನಾನು ನಿನಗೆ ಹೆಂಗೆ ಸಹಾಯ ಮಾಡಲಿ, ಈ ಕಲ್ಲು ನನಗೆ ತುಂಬಾ ಭಾರಿಯಾಗಿದೆ. ಆ ಸರೀಸೃಪ ಒಂದು ಕೋಣೆಯನ್ನು ತೋರಿಸಿತ್ತು. ಅಲ್ಲಿ ಒಂದು ಸುಂದರವಾದ ಸಂಪತ್ತುಗಳು ಇತ್ತು. ಆ ಚಿನ್ನದ ಮೀಸುಗಲ್ಲನ್ನು ನನ್ನ ಹತ್ರ ತನ್ನಿ. ಅವಳು ಅರುಬುವ ಕಲ್ಲನ್ನು ಕೊಟ್ಟಿದ. ಇಲ್ಲಿ ನೋಡಿ ಮತ್ತೆ ಕೇಳಿ. ಅವನು ಆ ಹಿಡಿಯನ್ನು ತಿರುಗುತ್ತಿದ್ದ. ತಿರುಗುತ್ತಿದ್ದಂತೆ ಹೇಳಿದ, ಚಿನ್ನದ ಮೀಸುಗಲ್ಲಿ ನನಗೆ ಸಹಾಯ ಮಾಡು, ನಿನಗೆ ಗೊತ್ತು ನನಗೆ ಏನು ಬೇಕಂತ. ಆ ಮಾಂತ್ರಿಕ ಶಬ್ದ ಹೇಳಿದಂತೆ ಒಂದು ಸಲಕ್ಕೆ ಅವನ ಹಿಂದೆ ನಿಂತು ಅದು ತಾನೇ ಅಗೆಯಕ್ಕೆ ಆರಂಭಿಸಿತ್ತು. ಆ ಭಾರಿ ಕಲ್ಲನ್ನ ಎತ್ತಿತ್ತು. ಮತ್ತೊಂದು ಸೆಳೆಯು ಬಂತು, ಅದು ಅಗೆಯಲು ಆರಂಭಿಸಿತು. ಮತ್ತೊಂದು ಸಲಿಕೆ ಬಂತು, ಮತ್ತೊಂದು, ಇನ್ನೊಂದು. ಸ್ವಲ್ಪ ತಾದ ಮೇಲೆ ಎಲ್ಲ ಸಲಿಕೆಯು ತನ್ನ ಕೆಲಸವನ್ನು ಮುಗಿಸಿತ್ತು. ಆ ಸರಿಸರ್ಪ ಹೇಳಿತು, ಚಿನ್ನದ ಮೀಸುಗಲ್ಲಿ ನಿಲ್ಲಿಸು. ಆ ರುಬ್ಬೋ ಕಲ್ಲು ಸಲಿಸಕ್ಕೆ ನಿಲ್ಲಿತು. ಮತ್ತೊಮ್ಮೆ ಆ ಸರಿಸ್ಪರ ಸ್ವತಂತ್ರವಾಯಿತು. ನೀನು ನನಗೆ ಸಹಾಯ ಮಾಡಿದೀಯ, ತಗೋ ಈ ಮಾಯದ ಮೀಸೆಗಳನ್ನು, ಈ ಮಾತುಗಳನ್ನು ಹೇಳು, ನಿನಗೆ ಏನು ಬೇಕೋ ಅದು ಕೊಡುತ್ತದೆ. ಓ ಧನ್ಯವಾದಗಳು. ಆ ಸರಿಸ್ಪರ ನೌರ್ಗೆ ಬೀಳ್ಕೊಡುಗೆಯನ್ನು ಕೊಟ್ಟಿತ್ತು. ಈ ಮಾತುಗಳನ್ನು ಬರೆದರೆ ಮಾಯೆಗಳು ನಿಲ್ಲುವುದಿಲ್ಲ, ಪ್ರತಿ ಸತಿ ಅದೇ ಮಾತುಗಳನ್ನು ಹೇಳಬೇಕು. ನಾನು ಅದನ್ನು ಮರೆಯಲ್ಲ. ಅವಳು ಆ ಮಾಂತ್ರಿಕ ರುಬ್ಬೋ ಕಲ್ಲನ್ನು ತನ್ನ ಸೋದರ ಮಗನಿಗೆ ತೋರಿಸಲು ಓಡಿ ಬಂದಳು. ಆದರೆ ಅವರು ಅದನ್ನು ನೋಡಿ ಸಂತೋಷಪಟ್ಟಿಲ್ಲ. ನಮ್ಮ ಊಟ ಎಲ್ಲಿ ಚಿಕ್ಕಮ್ಮ ನೌರ್? ಕೇಳಿ, ನಮಗೆ ಊಟ ಸಿಗುತ್ತೆ. ನೌರ್ ಇಡಿಯನ್ನು ತಿರುಗಿಸಲು ಆರಂಭಿಸಿದಳು. ಚಿನ್ನದ ರುಪ್ಪು ಕಲ್ಲು ನನಗೆ ಸಹಾಯ ಮಾಡು, ನನಗೆ ಏನು ಬೇಕು ಅಂತ ನಿನಗೆ ಗೊತ್ತಿದೆ. ತಕ್ಷಣವೇ ಮೇಜೆಯ ಮೇಲೆ ತರುಕಿ, ಹ್ಯಾಮ್, ಆಲೂಗಡ್ಡೆ, ಬಟಾಣಿ, ಕ್ಯಾರೆಟ್, ಹಣ್ಣುಗಳು ಮತ್ತೆ ಚೀಸ್, ಹಾಲು ಮತ್ತೆ ಬ್ರೆಡ್ ಅಲ್ಲಿ ತುಂಬಿತು. ಮತ್ತೆ ನೌರ್ ಹೇಳಿದಳು, ಚಿನ್ನದ ರುಪ್ಪು ಕಲ್ಲು ನಿಲ್ಲಿಸು ಮತ್ತು ತಡಿ. ಆ ಮಾಂತ್ರಿಕ ಕಲ್ಲು ರುಬ್ಬೋದನ್ನು ನಿಲ್ಲಿತು. ಮತ್ತೆ ರಾ ಹೇಳಿದ, ಓ ಚಿಕ್ಕಮ್ಮ, ಹೊಸ ಬಟ್ಟೆಯನ್ನು ಕೇಳೋಣ. ಈಗ ನೌರ್ ಆ ಮಾಂತ್ರಿಕ ಶಬ್ದವನ್ನು ಹೇಳಿದ. ತಕ್ಷಣವೇ ಅವರು ಹೊಸ ಬಟ್ಟೆಗಳಿಂದ ತಯಾರಾದರು. ಮತ್ತೆ ಸೆತ್ ಹೇಳಿದಳು, ಹೊಸ ಮಂಜನ್ನು ಕೇಳಬಹುದು. ಮತ್ತೊಮ್ಮೆ ನೌರ್ ಆ ಹಿಡಿಯನ್ನು ತಿರುಗಿಸಿ ಆ ಮಾಂತ್ರಿಕ ಶಬ್ದವನ್ನು ಹೇಳಿದಾಗ ಆ ರುಬ್ಬೋ ಕಲ್ಲು ಅವರಿಗೆ ಒಂದು ಸುಂದರವಾದ ಮೇಜೆಯನ್ನು ಕೊಟ್ಟಿತ್ತು. ಇಬ್ಬರು ಕೂಗಿದರು, ನಾವು ಶ್ರೀಮಂತರು. ಅವರು ಆ ಹೊಸ ಮಂಜಿನ ಮೇಲೆ ಕುಣಿತಾ ಇದ್ದರು. ನೆನಪಿಟ್ಕೋ, ಈ ಮಾಯದ ಶಬ್ದವನ್ನು ಯಾರಿಗೂ ಹೇಳಬೇಡ.
ಮಾರನೇ ದಿನ ನೌರ್ ಮತ್ತೆ ಸೋದರ ಮಕ್ಕಳು ಅನೂಬಸಿನ ವನಕ್ಕೆ ಕೆಲಸಕ್ಕೆ ಹೋಗಲಿಲ್ಲ. ನೌರ್ ಮನೆಯಲ್ಲೇ ಕೆಲವು ಹೂಗಳನ್ನು ನೆಡೆಸಿದ್ದಳು. ಸೆತ್ ಮತ್ತೆ ರಾ ಮೀನನ್ನು ಹಿಡಿಯಲು ಹೋದರು. ಅನೂಬಸ್ ನೌರ್ ಮತ್ತೆ ಅವಳ ಸೋದರ ಮಗಳು ಕೆಲಸಕ್ಕೆ ಅವತ್ತು ಏನಕ್ಕೆ ಬಂದಿಲ್ಲ ಅಂತ ನೋಡಕ್ಕೆ ಮನೆಗೆ ಬಂದನು. ಅಲ್ಲಿ ತನ್ನ ವಸ್ತುಗಳನ್ನು ನೋಡಿ ಆಶ್ಚರ್ಯಪಟ್ಟ ಮತ್ತೆ ಆಶ್ಚರ್ಯದಲ್ಲಿ ಕೂಗಿದ. ಇದೆಲ್ಲ ಎಲ್ಲಿ ಸಿಕ್ತು? ಇದೆಲ್ಲ ನಿನ್ನದ? ಅದು ರಹಸ್ಯ, ನಾನು ನಿನಗೆ ಹೇಳಲ್ಲ. ನೀನು ನನಗೆ ಹೇಳದಿದ್ದರೆ ನಾನು ಮಹಾರಾಜರ ಬಳಿ ಹೋಗುತ್ತೇನೆ. ಕಳ್ಳತನಕ್ಕಾಗಿ ನಿನ್ನನ್ನು ಸೆರೆಯಲಾಕುತ್ತಾರೆ. ನೌರ್ ಆ ರುಪ್ಪು ಕಲ್ಲನ್ನು ಅವನಿಗೆ ತೋರಿಸಿದ. ನಾನು ಕಳ್ಳತನ ಮಾಡಿಲ್ಲ, ಈ ರುಪ್ಪು ಕಲ್ಲು ನನಗೆ ಏನು ಬೇಕಾದರೂ ಕೊಡುತ್ತೆ. ಆ ಯಜಮಾನ ಅನುಬಸ್ ಅವಳಿಂದ ಅದನ್ನು ಕಿತ್ತುಕೊಂಡ. ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ಅವನೇ ಮನೆಗೆ ಓಡಿ ಆ ಕಲ್ಲನ್ನು ಕೆಳಗಿಟ್ಟು ಹಿಡಿಯನ್ನು ತಿರುಗುತ್ತಾ ಹೇಳಿದ. ದಯವಿಟ್ಟು ನನಗೆ ಚಿನ್ನ ಕೊಡು. ಏನೂ ಆಗಿಲ್ಲ, ಮತ್ತೆ ಕೋಪದಿಂದ ಹೇಳಿದ. ನನಗೆ ಚಿನ್ನ ಬೇಕು. ಮತ್ತೊಮ್ಮೆ ಏನೂ ಆಗಿಲ್ಲ, ಮತ್ತೆ ಅವನು ಹೇಳಿದ. ನನಗೆ ಹೇಗೆ ಮಾಡುವುದೆಂದು ತಿಳಿದುಕೊಳ್ಳುತ್ತೇನೆ. ನೌರಿನ ಸೋದರ ಮಕ್ಕಳೊಂದಿಗೆ ಓಡಿದ. ನೌರ್ ಮತ್ತು ಅವಳ ಸೋದರನ ಮಕ್ಕಳು ಅನೂಬಸಿನ ಮನೆಗೆ ಕೆಲಸಕ್ಕೆ ಹೋಗಲಿಲ್ಲ. ನೌರ್ ಅವ ಸ್ವಂತ ವನದಲ್ಲಿ ನಡೆಯುತ್ತಿದ್ದಳು. ಸೆತ್ ಮತ್ತೆ ರಾ ಯಾವಾಗಲೂ ಮೀನನ್ನು ಹಿಡಿಯುತ್ತಿದ್ದರು. ಆ ಮಾಂತ್ರಿಕ ಕಲ್ಲು ಅವರು ಸಂತೋಷದಿಂದ ಬಾಲಕ್ಕೆ ಎಲ್ಲವನ್ನು ಕೊಟ್ಟಿತ್ತು. ಅನೂಬಸ್ ಸೆತ್ ಮತ್ತೆ ರಾ ಮೀನನ್ನು ಹಿಡಿಯದನ್ನು ನೋಡಿದಾನೆ. ಗೆಳೆಯರೇ, ನಿಮ್ಮತ್ರ ಒಂದು ಮಾಯದ ಮೀಸೆ ಕಲ್ಲು ಇದೆ ಅಂದ್ರು, ಅದು ಹೆಂಗೆ ಕೆಲಸ ಮಾಡುತ್ತೆ ಹೇಳಿ, ನಾನದನ್ನು ನೋಡಬಹುದಾ? ಅದು ತುಂಬಾ ಸುಲಭ, ಇದನ್ನು ಹೇಳು. ಚಿನ್ನದ ಮೀಸಲುಗಳೇ, ದಯವಿಟ್ಟು ನನಗೆ ಸಹಾಯ ಮಾಡು. ನಿನಗೆ ಗೊತ್ತು ನನಗೆ ಏನು ಬೇಕಂತ. ಸೆತ್ ಅವನ ತಮ್ಮನನ್ನು ಇರಿಗಿ ಮೆಲ್ಲನೆ ಹೇಳಿದ. ಅದು ರಹಸ್ಯ. ಮತ್ತೆ ರಾ ಏನು ಹೇಳಿಲ್ಲ. ಓ ಹೌದಾ, ಈಗ ಆ ಕಲ್ಲು ಹೇಗೆ ಕೆಲಸ ಮಾಡುವುದನ್ನು ತಿಳಿದಿದ್ದ ಅವನು ತನ್ನ ದೋಣಿಯಲ್ಲಿ ಹಲ್ಲಿಯಿಂದ ದೂರ ತನ್ನ ಮಾಂತ್ರಿಕ ಕಲ್ಲನ್ನು ತಗೊಂಡು ಹೋದ. ಇದನ್ನು ಪ್ರಯತ್ನ ಮಾಡಲು ತಡೆಯಕ್ಕಾಗದೆ ಅವನು ಆ ಇಡಿಯನ್ನು ಕಡಲಿನ ಮೇಲೆ ತಿರುಗಲು ಆರಂಭಿಸಿದ. ಮೊದಲು ಪರೀಕ್ಷೆ ಮಾಡಿ ನೋಡೋಣ, ಸ್ವಲ್ಪ ಉಪ್ಪು ಕೊಡುತ್ತದ ಅಂತ ಕೇಳಿ ನೋಡ್ತೀನಿ, ಅವನ ದುರಾಸೆ ಧ್ವನಿಯಲ್ಲಿ ಹೇಳಿದ. ಚಿನ್ನದ ಮೀಸೆ ಕಲ್ಲೇ, ದಯವಿಟ್ಟು ನನಗೆ ಸಹಾಯ ಮಾಡು. ನಿನಗೆ ಗೊತ್ತು ನನಗೆ ಏನು ಬೇಕಂತ. ಕೂಡಲೇ ಆ ಕಲ್ಲು ಉಪ್ಪನ್ನು ಕೊಡಲು ಆರಂಭಿಸಿತು, ಮತ್ತೆ ಕೊಟ್ಟಿತ್ತು. ಇವಾಗ ಅವನ ದೋಣಿಯ ತುಂಬಾ ಭಾರಿಯಾಗಿ ಉಪ್ಪು ತುಂಬಿತ್ತು. ಇದನ್ನು ನೋಡಿದ ಅವನು ಕೂಗಿದ. ನಿಲ್ಲಿಸು ನಿಲ್ಲಿಸು ಮೀಸುಗಳೇ, ದಯವಿಟ್ಟು ನಿಲ್ಲಿಸು. ಆದರೆ ಅವನಿಗೆ ಮಾಯದ ಶಬ್ದ ಗೊತ್ತಿಲ್ಲ, ಆ ಕಲ್ಲು ರುಬ್ಬದನ್ನು ನಿಲ್ಲಲೇ ಇಲ್ಲ. ಕೂಡಲೇ ಆ ದೋಣಿ ಉಪ್ಪಿನ ಭಾರದಿಂದ ಮುಳುಗಲು ಆರಂಭಿಸಿತ್ತು. ತಕ್ಷಣವೇ ಆ ದೋಣಿ ಮತ್ತೆ ಅನೂಬಸ್ ನೀರಲ್ಲಿ ಮುಳುಗಿದರು. ನಿಮಗೆ ಗೊತ್ತಾ ಮಕ್ಕಳೇ, ಆ ಮಾಂತ್ರಿಕ ಕಲ್ಲು ಈವಾಗಲೂ ರುಬ್ಬೋದನ್ನು ನಿಲ್ಲಿಸಲೇ ಇಲ್ಲ. ಆದ್ದರಿಂದ ಆ ಕಡಲಿನ ನೀರು ಈವಾಗಲೂ ಉಪ್ಪಾಗೇ ಇದೆ. ಅಂತ್ಯ. ಚಿಕ್ಕ ಮತ್ಸ್ಯಕನ್ಯೆ. ಒಂದಾನೊಂದು ಕಾಲದಲ್ಲಿ ಸಮುದ್ರದ ಕೆಳಗೆ ಅಟ್ಲಾಂಟಿಸ್ ಎಂಬ ಒಂದು ಚಿಕ್ಕ ನಗರವಿತ್ತು. ರಾಜ ಓರನ್ ಆಳುತ್ತಿದ್ದ. ಅವನಿಗೆ ಒಂದು ಸುಂದರವಾದ ಮಗಳಿತ್ತು. ಅವಳು ನೋಡಕ್ಕೆ ಮಾತ್ರ ಸುಂದರವಲ್ಲ, ಅವಳು ಸುಂದರವಾಗಿ ಹಾಡುತ್ತಾಳೆ. 20 ವಯಸ್ಸು ಆಗದೆ ಯಾವ ಮಚ್ಚ ಕಣ್ಣಿಗಳು ಸಮುದ್ರದ ಮೇಲೆ ಹೋಗಲು ಅನುಮತಿ ಇಲ್ಲ. ಸಮುದ್ರದ ಮೇಲೆ ಹೋಗಕ್ಕೆ ಆ ಮಚ್ಚ ಕಣ್ಣಿ ಎಲ್ಲ ವರ್ಷವೂ ತನ್ನ ತಂದೆಯ ಜೊತೆ ಬೇಡುತ್ತಾಳೆ. ತಾಳ್ಮೆ ಮಗುವೆ, ನಿನ್ನ ಬಾರಿ ಬರುತ್ತದೆ. ಕೊನೆಗೆ ಆ ಚಿಕ್ಕ ಮಚ್ಚೆ ಕಣ್ಣಿಯ 20th ಹುಟ್ಟೋದಿನ. ಆ ದಿನದ ಅಂತ್ಯದಲ್ಲಿ ಅವರ ತಂದೆ ಅವಳಿಗೆ ಹೇಳಿದರು, ನಿನ್ನ ಸಮಯ ಬಂತು ಮಗುವೆ, ಸಮುದ್ರದ ಮೇಲೆ ಹೋಗಿ ಬಾ. ನಿನಗೆ ಏನು ಸಿಗುತ್ತದೆ ಅಂತ ನಮಗೆ ಬಂದು ಹೇಳು. ಜೋಪಾನ, ಮನುಷ್ಯರಿಂದ ದೂರವಿರು.
ಆ ಚಿಕ್ಕ ಮತ್ಸ್ಯಕನ್ಯೆ ತನ್ನ ತಂದೆಗೆ ಮುದ್ದವನ್ನು ಕೊಟ್ಟು ಬೀಳ್ಕೊಡುಗೆಯನ್ನು ಕೊಟ್ಟು ಸಮುದ್ರದ ಮೇಲೆ ಈಜಲು ಪ್ರಾರಂಭಿಸಿದಳು. ನಿರ್ದೇಶಿತ ಸ್ಥಳಕ್ಕೆ ಬರಕ್ಕೆ ಮಧ್ಯರಾತ್ರಿ ಆಗಿತ್ತು. ಅವಳು ಒಂದು ದೋಣಿಯನ್ನು ನೋಡಿದಳು. ಅಲ್ಲಿ ನೂರಾರು ಭೂಕುಸಿತಗಳು ಒಳಿಯುತ್ತಿತ್ತು. ಅವಳು ಆ ದೋಣಿಯ ಹತ್ತಿರ ಈಜಿದಳು. ಅವಳಿಗೆ ಒಂದು ವಿಚಿತ್ರವಾದ ಸುಂದರವಾದ ಸಂಗೀತ ಕೇಳುತ್ತಿತ್ತು. ಅದನ್ನು ಕಂಡುಹಿಡಿಯಲು ಹೋದಳು. ಆ ದೋಣಿಯ ಕಿಟಕಿಯಲ್ಲಿ ನೋಡಿದಾಗ ಅಲ್ಲಿ ಒಂದು ಹುಟ್ಟುಹಬ್ಬದ ಪಾರ್ಟಿ ಕೆಳಗಣೆ ಭಾಗದಲ್ಲಿ ನಡೆಯುತ್ತಾ ಇತ್ತು. ಅದು ಒಂದು ಯುವಕ ರಾಜ್ಕುಮಾರನಕ್ಕಾಗಿ ನಡೀತಾ ಇತ್ತು. ಅವಳು ಮೊಟ್ಟ ಮೊದಲೇ ಒಂದು ಸುಂದರವಾದ ಪ್ರಾಣಿಯನ್ನು ನೋಡಿದ್ದಾಳೆ. ಆದ್ದರಿಂದ ಅವಳಿಗೆ ನೋಡಿದ ತಕ್ಷಣವೇ ಅವನ ಮೇಲೆ ಪ್ರೀತಿಯಾಗಿತ್ತು. ಸ್ವಲ್ಪ ತಾದ ಮೇಲೆ, ಸಮಯವಾಗುತ್ತದೆ, ನಾನು ಮನೆಗೆ ಹೋಗಬೇಕು. ಕೆಳಗೆ ಈಜುವಲು ತಯಾರಾದಾಗ ಇದರ ಮುಂದೆ ಕೇಳದೇ ಇದ್ದ ಶಬ್ದವನ್ನು ಆಶ್ಚರ್ಯವಾಗಿ ಕೇಳಿದಳು. ಅದು ಚಂಡಮಾರುತ. ಆ ರಾಜ್ಕುಮಾರನ ದೋಣಿ ಸಮುದ್ರದಲ್ಲಿ ಅಲ್ಲಾಡುತ್ತಿತ್ತು. ಭಯದಲ್ಲಿ ಎಲ್ಲರೂ ಕಿರುಚಾಡಿದರು. ಆ ನಾವಿಕರು ದೊಡ್ಡ ಅಲೆಗಳಿಂದ ದೋಣಿಯನ್ನು ಕಾಪಾಡುತ್ತಿದ್ದರು. ಬೇಗನೆ ಆ ದೋಣಿ ಒಂದು ಕಲ್ಲು ಮೇಲೆ ಮುಟ್ಟಿ ಎರಡಾಗಿ ಮುರಿಯಿತು. ಸುಮಾರು ಜೀವನು ಕಡಲಿನ ಮೇಲೆ ಏಸುತ್ತಿತ್ತು. ಆ ಮತ್ಸ್ಯಕನ್ಯೆಗೆ ಗೊತ್ತಾಗಿದೆ ಮನುಷ್ಯರು ನೀರಲ್ಲಿ ಬಾಳುವುದಿಲ್ಲ ಅಂತ. ಇಲ್ಲ, ನನ್ನ ಪ್ರೀತಿಯನ್ನು ಮುಳುಗಲು ಬಿಡಲ್ಲ. ಅವಳು ಆ ರಾಜ್ಕುಮಾರನನ್ನು ಭೂಮಿಗೆ ತಂದಳು. ಇಡೀ ರಾತ್ರಿ ಗಾಯಳಿಗೆ ಒಳುವು ತೋರಿದಳು. ಸಮುದ್ರದ ತೆರೆಗೆ ಬಂದರೂ ಆ ರಾಜ್ಕುಮಾರನಿಗೆ ತಿಳಿವಿಲ್ಲ. ಆದ್ದರಿಂದ ಆ ಮತ್ಸ್ಯಕನ್ಯೆ ಆ ರಾಜ್ಕುಮಾರನನ್ನು ಮಣ್ಣು ಮೇಲೆ ಇಟ್ಟು ಒಂದು ಚರ್ಚಿನ ಮುಂದೆ ದಯವನ್ನು ಕೇಳಿದಳು. ಅವಳು ಪಕ್ಕದ ಒಂದು ಕಲ್ಲಿಗೆ ಹೋಗಿ ನೆರವಿಗೆ ಯಾರಾದರೂ ಇದ್ದಾರಾ ಅಂತ ನೋಡಿದಾಳೆ. ಆ ರಾಜ್ಕುಮಾರ ನೋಡಿದಾಗ ಚರ್ಚಿಂದ ಆಚೆ ಒಂದು ಹುಡುಗಿ ಬಂದಳು. ಆ ಹುಡುಗಿ ಅವನನ್ನು ನೋಡಿದಾಗ ಮತ್ತೆ ಚರ್ಚ್ ಒಳಗೆ ಹೋಗಿ ಸಹಾಯಕ್ಕೆ ಜನರನ್ನು ಕರೆದಳು. ಅವರು ರಾಜ್ಕುಮಾರನನ್ನು ಎತ್ತಿಕೊಂಡು ಹೋದರು. ಆ ಚಿಕ್ಕ ಮತ್ಸ್ಯಕನ್ಯೆ ಮನೆಗೆ ಮತ್ತೆ ಈಜಿದಳು. ಕೆಲವು ದಿನಕ್ಕೆ ದುಃಖದಲ್ಲೇ ಕೂತಿದಳು. ಆ ಚಿಕ್ಕ ಮತ್ಸ್ಯಕನ್ಯೆಗೆ ಆ ರಾಜ್ಕುಮಾರನನ್ನು ಮರೆಯಕ್ಕಾಗಲಿಲ್ಲ. ಆದ್ದರಿಂದ ಒಂದು ಮೂರ್ಖ ಯೋಜನವನ್ನು ಮಾಡಿದಳು. ಆ ಅಪರಿಚಿತ ವ್ಯಕ್ತಿಯೊಡನೆ ಇರಲು ಬಯಸಿದಳು. ಮಾರನೇ ದಿನ ಆ ಚಿಕ್ಕ ಮತ್ಸ್ಯಕನ್ಯೆ ರಾಜ್ಯದ ಸಲಹೆಗಾರವನ್ನು ಕರೆದಳು. ಅವನೇ ಸೆಬಾಸ್ಟಿಯನ್ ಎಂಬ ಏಡಿ. ಅವನು ಕೇಳಿದನು, ರಾಜಕುಮಾರಿ, ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ? ಆ ಮಾಟಗಾತಿ ಹತ್ರ ಕರ್ಕೊಂಡು ಹೋಗು. ಸೆಬಾಸ್ಟಿಯನ್ ಆಶ್ಚರ್ಯದಲ್ಲಿ ಉದ್ಗರಿಸಿದನು. ಯಾಕೆ, ನಿಮಗೆ ಗೊತ್ತಿಲ್ವೇ ಅವಳು ಒಂದು ದುಷ್ಟ ಮಾಯಗಾತಿ ಎಂದು? ಅವಳು ಸೆಬಾಸ್ಟಿಯನ್ಗೆ ನಡೆದ ಘಟನೆಯನ್ನು ಹೇಳಿದಳು. ಮತ್ತೆ ಹೆಂಗೆ ಆ ರಾಜ್ಕುಮಾರನ ಜೊತೆ ಬಾಳುವುದು ಅಂತನೂ ಹೇಳಿದಳು. ಒಂದು ಚಿಕ್ಕ ವಾದವೊಂದಿಗೆ ಸೆಬಾಸ್ಟಿಯನ್ ಮೂರ್ಖತನದಿಂದ ಒಪ್ಪಿಕೊಂಡನು. ಆ ಮಾಟಗಾತಿ ಸಮುದ್ರದಲ್ಲಿ ಕಪ್ಪುಗೆ ಮತ್ತು ಚಳಿಯಾಗಿರುವ ಜಾಗದಲ್ಲಿ ಇದ್ದಳು. ಅವಳ ಮನೆಯು ಮುಳುಗಿದ ನಾವಿಕರ ಮೂಲೆಯಿಂದ ಮಾಡಿದು. ಅವಳ ಕಾವಲುಗಾರರು ವಿಷವಾದ ನೀರಿನ ಹಾವುಗಳು. ಆ ಚಿಕ್ಕ ಮಚ್ಚಕನ್ನಿಯು ಮತ್ತೆ ಸೆಬಾಸ್ಟಿಯನ್ ಒಳಗೆ ಬಂದಾಗ ಆ ಮಾಟಗಾತಿಯು ಅವಳ ಮುಂದೆ ಹಿಂದ ಆ ಹರಳಿನ ಚೆಂಡನ್ನು ನೋಡಿ ಒಂದು ದುಷ್ಟ ನಗುವನ್ನು ನಗುತ್ತಾ ಇದ್ದಳು. ಅರ್ಸಲ, ನಾನು ಇಲ್ಲಿಗೆ. ಔ, ನನ್ನ ಮುದ್ದಿನ ರಾಜ್ಕುಮಾರಿ, ನೀನು ಏನಕ್ಕೆ ಬಂದಿದ್ಯಾ ಅಂತ ನನಗೆ ಗೊತ್ತು. ಆ ಪರೀಕ್ಷೆ ಇಲ್ಲದ ರಾಜ್ಕುಮಾರನ ಜೊತೆ ನಿನಗೆ ಮದುವೆಯಾಗಬೇಕಾಗಿದೆ. ನಿನಗೆ ಆ ಬಾಳು ಬೇಡ. ನನ್ನ ಹತ್ರ ಒಂದು ಮದುವೆ ಇದೆ, ಅದು ಯಾವತ್ತೂ ಸೋತಲ್ಲ. ನೀನು ನನಗೆ ಸಹಾಯ ಮಾಡ್ತೀಯಾ? ಓ, ನನ್ನ ಮುದ್ದಿನ ಮಗಳೇ, ಅದುವೇ ನಾನು ಮಾಡೋದು. ನನ್ನ ಬದುಕು ಅದೇ. ನಾನು ನಿನ್ನ ಬಾಳನ್ನು ಮಾಯ ಮಾಡುತ್ತೇನೆ, ಆದರೆ ಸ್ವಲ್ಪ ನೋವು ಇರುತ್ತೆ. ಇವಾಗ ನಾನು ಏನು ಮಾಡಬೇಕು? ಅರ್ಸುಲ ಅವಳ ಗೃಹಾಂಗಗಳಿಂದ ಒಂದು ಪೆಟ್ಟಿಗೆಯಿಂದ ದುಷ್ಟ ಮಧುವನ್ನು ತಂದಳು. ಈ ಮಧುವಿಂದ ನಿನಗೆ ಎರಡು ಕಾಲುಗಳು ಬರುತ್ತೆ. ಆ ಮಧುವನ್ನು ಕೊಡು, ಅರ್ಸುಲ ವಿಲಕ್ಷಣವಾಗಿ ನಗು ನಗುತ್ತಾ ಹೇಳಿದಳು. ಇಲ್ಲ ಇಲ್ಲ, ಹಾಗಲ್ಲ. ಈ ಮಧುವನ್ನು ಪಡೆಯಲು ಒಂದು ಸ್ಥಿತಿ ಇದೆ, ಏನೂ ಉಚಿತವಲ್ಲ. ಇದನ್ನು ಪಡೆಯಲು ನೀ ನನಗೆ ವೇತನ ಕೊಡಬೇಕು. ಆದರೆ ನನ್ನ ಹತ್ರ ಏನೂ ಇಲ್ಲ, ನಾನೊಂದು ರಾಜ್ಕುಮಾರಿ, ಅಲವಿಲ್ಲ ಸಂಪತ್ತು ಇದೆ, ನಿನಗೇನು ಕೊಡಲಿ?
ನಿನ್ನ ಸುಂದರ ಧ್ವನಿ ಇದೇ ನನಗೆ ಬೇಕು. ಇದಾದ ಮೇಲೆ ನೀನು ಒಂದು ಮನುಷ್ಯನಾಗುತ್ತೀಯ. ಆದರೆ ನೆನಪಿಟ್ಕೋ, ನಾನು ನಿನಗೆ 3 ದಿವಸ ಕೊಡ್ತೀನಿ. ಆ ರಾಜ್ಕುಮಾರ ನಿನ್ನ ಪ್ರೀತಿಯಲ್ಲಿ ಬಿದ್ದು ಮುದ್ದವನ್ನು ಕೊಡಬೇಕು. ಮುದ್ದವನ್ನು ನೀನು ಪಡೆದರೆ ಮನುಷ್ಯನಾಗಿ ಸಂತೋಷವಾಗಿರುತ್ತೀಯ. ಆದರೆ ನೀನು ಸೋತರೆ ನಾನು ಹೇಳಿದಂಗೆ ಸಮುದ್ರದಲ್ಲಿ ಎಂದೆಂದಿಗೂ ನೊರೆಯಾಗಿರುತ್ತೀಯ. ಆಯ್ತು, ಅದೇ ಬೇಕಂದ್ರೆ ತಗು. ಆ ಮಾಟಗಾತಿಯು ಆ ಮಚ್ಚಗಣ್ಣಿಗೆ ಮಧುವನ್ನು ಕೊಟ್ಟಾಗ ಅವಳಿಗೆ ಶಬ್ದವಿಲ್ಲ. ಮಾರನೇ ದಿನ ರಾಜ್ಕುಮಾರನ ಸೇವಕಗಳು ಅರಣ್ಮನೆಯ ಮುಂದೆ ಒಂದು ಸುಂದರ ಹುಡುಗಿ ಮಲಗುವುದನ್ನು ನೋಡಿದರು. ಸೇವಕಗಳು ಅವಳನ್ನು ಒಳಗೆ ಕರ್ಕೊಂಡು ಬಂದರು. ಅವಳು ನಡೆತಿದ್ದಾಗ ಚಾಕುವ ಮೇಲೆ ನಡೆದಂಗೆ ನೋವಾಗಿತ್ತು. ಸೇವಕರು ಒಡವೆಯನ್ನು ಕೊಟ್ಟರು. ರಾಜ್ಕುಮಾರ ಅವಳನ್ನು ನೋಡಲು ಬಂದನು. ನಿನ್ನಂತ ಸುಂದರಿಯನ್ನು ನಾನು ನೋಡಿಲ್ಲ, ನಿನ್ನ ಹೆಸರೇನು? ಅವಳು ಚಿಕ್ಕ ಮಚ್ಚ ಕನ್ನಿಯಾದರಿಂದ ಸುಮ್ಮನೆ ಇದ್ದಳು. ಅವಳು ಏನು ಮಾತಾಡದಿದ್ದರೂ ರಾಜ್ಕುಮಾರನಿಗೆ ಅವಳಂದ್ರೆ ಇಷ್ಟ. ಆ ಚಿಕ್ಕ ಮಚ್ಚ ಕನ್ನಿಯಿಲ್ಲದೆ ಅವನು ಎಲ್ಲೂ ಹೋಗಲಿಲ್ಲ. ಅಷ್ಟರಲ್ಲೇ ಆ ರಾಜ್ಕುಮಾರನಿಗೆ ಅವಳ ಮೇಲೆ ಪ್ರೀತಿಯಾಯಿತು. ಅವಳ ಹೃದಯ ಸಿಡಿಲು ಹೋಗುವಂದೇ ಆಯಿತು. ಆದರೆ ನಿನ್ನನ್ನು ನಾನು ಮದುವೆ ಮಾಡಿಕೊಳ್ಳಕ್ಕಾಗಲ್ಲ, ನಿಜವಾದ ಪ್ರೀತಿಗಾಗಿ ಹುಡುಕ್ತಾ ಇದ್ದೀನಿ. ಅವನು ಆ ಚಂಡಮಾರುತ ಬಗ್ಗೆ ಹೇಳಿದನು. ಹಿಂಗೆ ಒಂದು ಸುಂದರವಾದ ಹುಡುಗಿ ಅವನನ್ನು ಕಾಪಾಡಿದಳು ಅಂತ. ಅವಳನ್ನು ನೋಡದೆ ಪ್ರೀತಿಯಲ್ಲಿ ಬಿದ್ದಿದನು. ಅವಳನ್ನು ಕಂಡುಹಿಡಿದರೆ ಮದುವೆಯೂ ಆಗಕ್ಕೂ ತಯಾರಾಗಿದ್ದ. ಆ ಚಿಕ್ಕ ಮಚ್ಚೆ ಕಣ್ಣಿಗೆ ದುಃಖವಾಯಿತು. ಆ ರಾಜ್ಕುಮಾರನಿಗೆ ಅವಳೇ ಆ ಹುಡುಗಿ ಅಂತ ಹೇಳಲು ಆಗಲಿಲ್ಲ. ಅವನ ಜೊತೆ ಇರಲು ಎಲ್ಲವನ್ನು ಬಿಟ್ಟಿದ್ದಳು. ಅವಳ ಬಾಲು, ಅವಳ ಕೊರಲು ಮತ್ತೆ ಅವಳ ಕುಟುಂಬವನ್ನು ಬಿಟ್ಟಿದ್ದಳು. ಎರಡನೇ ದಿನ ಬೇರೆ ಊರಿನ ರಾಜ ಅವನನ್ನು ನೋಡಲು ಬಂದನು. ಆ ರಾಜ ಅವನ ಜೊತೆ ಅವನ ಮಗಳನ್ನು ಕರ್ಕೊಂಡು ಬಂದಿದ್ದನು. ಆ ರಾಜ್ಕುಮಾರ ಅವಳ ನೋಡಿದ ತಕ್ಷಣವೇ ಗುರುತಿಸಿದನು. ಇವಳೇ ಆ ನದಿಯ ಕೆರೆಯಲ್ಲಿ ನೋಡಿದ ಹುಡುಗಿ. ಅವನು ಮದುವೆಯಾಗ ಕೇಳಿದಾಗ ಅವಳು ಒಪ್ಪಿಕೊಂಡಳು. ಮೂರನೇ ದಿನ ಅವಳ ರಾಜ್ಕುಮಾರ ಬೇರೆ ರಾಜ್ಕುಮಾರಿಯೊಂದಿಗೆ ಮದುವೆಯಾಗುವುದನ್ನು ನೋಡಿ ಅವಳ ಹೃದಯ ಮುರಿಯಲು ಹೋಗಿತ್ತು. ಆ ಮಾಟಗಾತಿ ಹೇಳಿದಂಗೆ ಸೂರ್ಯಾಸ್ತಮ ಆಗುವ ತಕ್ಷಣ ಅವಳು ಸಾಗುತ್ತಾಳೆ. ಮದುವೆ ಒಂದು ದೋಣಿಯಲ್ಲಿ ಇತ್ತು. ಭಾರಿ ಹೃದಯದಿಂದ ರಾಜ್ಕುಮಾರನನ್ನು ಕೊನೆಯಾಗಿ ನೋಡಲು ಅವಳು ಮದುವೆಗೆ ಆಚರಿಸಿದಳು. ಆ ದಿನದ ಮುಂದೆ ಆ ಮಚ್ಚೆ ಕನ್ನಿಯ ತಂದೆ ತಾಯಿ ಹರ್ಸಲವನ್ನು ನೋಡಿ ಹೆದರಿಸಿದರು. ಆ ಕೆಟ್ಟ ಮಾಟಗಾತಿ ಒಂದು ಚಾಕುವನ್ನು ಕೊಟ್ಟು ಅವರಿಗೆ ಹೇಳಿದಳು, ಅವಳ ಮಗಳು ಈ ಚಾಕುವಿಂದ ಅವನ ಹೃದಯವನ್ನು ಹರಿದರೆ ಶಾಪವು ಮುರಿಯುತ್ತದೆ. ಮದುವೆ ನಡೆಯುತ್ತಿದ್ದಾಗ ಅವಳು ದೋಣಿಯ ಅಟ್ಟೆಗೆ ಬಂದು ಅಳುತ್ತಿದ್ದಾಗ ತನ್ನ ತಂದೆ ತಾಯಿ ನೀರಿಂದ ಮೇಲೆ ಬಂದದನ್ನು ನೋಡಿದಳು. ಅವರಿಗೆ ದುಃಖವಾಯಿತು. ಇದು ಏನು ಮಾಡಿಬಿಟ್ಟೆ ಮಗುವೆ? ಅವಳ ಅಮ್ಮ ಅಳುತ್ತಿದ್ದರು. ಬೇಗ ನಿನ್ನನ್ನು ನೀನೇ ಕಾಪಾಡಿಕೊಳ್ಳಬಹುದು. ಮಾಟಗಾತಿ ಕೊಟ್ಟ ಮಾಯದ ಕತ್ತಿಯಿಂದ ಯುವರಾಜನನ್ನು ಕೊಲ್ಲು. ಅವನ ರಕ್ತ ನಿನ್ನ ಕಾಲುಗಳ ಮೇಲೆ ಬಿದ್ದರೆ ನಿನ್ನ ಬಾಲ ಮತ್ತೆ ಬೆಳೆಯುತ್ತದೆ. ನೀನು ಮತ್ತೆ ಮತ್ಸ್ಯ ಕನ್ಯೆಯಾಗುತ್ತೀಯ. ಬೇಗ, ಸೂರ್ಯನು ಮೇಲೆ ಬರುತ್ತಿದ್ದಾನೆ. ಬೇಗ ಬೇಗ. ಅವಳ ತಂದೆ ತಾಯಿ ಹೋದಾಗ ಚಾಕುವನ್ನು ತಗೊಂಡು ರಾಜ್ಕುಮಾರನ ಹತ್ರ ಬಂದು ನೋಡಿದಳು. ಅವನು ಹೊಸ ಮದುವೆಯಲ್ಲಿ ಸಂತೋಷವಾಗಿದ್ದ. ಚಾಕುವಲ್ಲಿ ಒಂದೇ ಹರಿ, ಅವಳು ಸ್ವತಂತ್ರವಾಗುತ್ತಾಳೆ. ಅವಳು ಚಾಕುವನ್ನು ನೋಡಿದಳು, ಮತ್ತೆ ರಾಜ್ಕುಮಾರನನ್ನು ನೋಡಿದಳು. ಅವಳು ಇನ್ನು ಅವನನ್ನು ಪ್ರೀತಿಸಿದಳು. ಆದ್ದರಿಂದ ಅವಳು ಅಟ್ಟೆಗೆ ಹೋಗಿ ಆ ಚಾಕುವನ್ನು ಸಮುದ್ರಕ್ಕೆ ಬಿಸಾಕಿದಳು. ಮಾರನೇ ದಿನ ಆ ರಾಜ್ಕುಮಾರ ಆ ಮಚ್ಚೆ ಕಣ್ಣಿಯನ್ನು ಕಂಡುಹಿಡಿಯಲು ಸೇವಕರೊಂದಿಗೆ ಹೇಳಿದನು. ಆದರೆ ಅವಳು ಸಿಗಲೇ ಇಲ್ಲ. ಆ ರಾಜ್ಕುಮಾರ ದಿನ ದುಃಖದಿಂದ ರಾತ್ರಿ ಸಮುದ್ರದ ಮುಂದೆ ಕೂತಿರ್ತಾನೆ. ಗೆಳತಿಯನ್ನು ಕಳೆದುಕೊಂಡ ಅವನು, ಚಂದ ಮಾಮನ ಬೆಳಕಿನಲ್ಲಿ ನೊರೆಗಳನ್ನು ನೋಡುತ್ತಿದ್ದ ಅವನು, ಆ ಮಿಂಚುತ್ತಿರುವ ನೊರೆಯಲ್ಲಿ ಅವಳ ಪ್ರೀತಿಯ ಮುಖವನ್ನು ನೋಡುತ್ತಿದ್ದನು. ಅಂತ್ಯ. ಚಿಕ್ಕ ಮಾಂತ್ರಿಕ ಪೆನ್ಸಿಲ್. ನೋವಾ ಅವನು ವಾಸಿಸುತ್ತಿದ್ದ ಚಿಕ್ಕ ಪಟ್ಟಣದಲ್ಲಿ ಶಾಲೆಯ ಬಸ್ಸಿಂದ ಕೆಳಗೆ ಹತ್ತಿ ದಾರಿಯಲ್ಲಿ ನಿಂತಿದ್ದ.
ಅವನ ಜೀವನದಲ್ಲಿ ಇವತ್ತೊಂದು ವಿಚಿತ್ರ ದಿನವೆಂದು ಅವನು ಯೋಚಿಸಿರಲಿಲ್ಲ. ಅಡ್ಡದಾರಿಯಲ್ಲಿ ನಡೆದಿದ್ದ ಒಬ್ಬ ಮುದುಕನನ್ನು ನೋಡಿದ. ಅವನು ಚಳಿಯಲ್ಲಿ ನಡುಗುತ್ತಾ ಹಸಿವಲ್ಲಿ ನಯವೆಂದ ಭಿಕ್ಷೆ ಕೇಳುವುದನ್ನು ನೋಡಿದ. ಅಯ್ಯೋ ಅಮ್ಮ, ಊಟ ಮಾಡಿ 2 ದಿವಸ ಆಯಿತು, ದಯವಿಟ್ಟು ತಿನ್ನಕ್ಕೆ ಏನಾದರೂ ಕೊಡಿ. ನೋವಾ ಆ ಮುದುಕನಿಗೆ ಕರುಣೆ ತೋರಿಸಿದ. ಆದ್ದರಿಂದ ಪಕ್ಕದಲ್ಲಿ ಒಂದು ಅಂಗಡಿಗೆ ಹೋಗಿ ಊಟ ಮತ್ತು ಒಂದು ಬಾಟಲ್ ನೀರನ್ನು ತೆಗೆದುಕೊಂಡು ಅವನಿಗೆ ಕೊಟ್ಟ. ಅವನಿಗೊಂದು ಹೊಸ ಪೆನ್ಸಿಲ್ ಬಾಕ್ಸ್ ತರಲು ಉಳಿಸಿದ್ದ ಹಣವನ್ನು ಆ ಅಂಗಡಿಯವನಿಗೆ ಕೊಟ್ಟ. ಬಹಳ ಸಮಯವಿಲ್ಲ, ಅವನು ಆ ಮುದುಕನ ಹತ್ತಿರ ನಡೆಯುತ್ತಿದ್ದ. ತಕೋ, ಇದು ನಿನಗೆ. ಧನ್ಯವಾದ ಮಗುವೇ, ನೀನು ಊಟ ಕೊಟ್ಟಿಲ್ಲಂದ್ರೆ ಇವತ್ತು ನಾನು ಸಾಯುತ್ತಿದ್ದೇನೆ ಏನು. ನೋಹಾ ದಯವಿಂದ ತಂದುಕೊಟ್ಟ ಊಟ ಮತ್ತು ನೀರನ್ನು ಕುಡಿದು ಅವನಿಗೆ ಉತ್ತಮವಾಯಿತು. ನೋಹಾವನ್ನು ಹೆಮ್ಮೆಯಿಂದ ನೋಡಿದ. ನಿನ್ನಂತ ಹೃದಯವಂತನನ್ನು ನಾನು ಇಷ್ಟು ದಿವಸ ಹುಡುಕುತ್ತಾ ಇದ್ದೆ, ಆ ಆಸೆ ಇವತ್ತಿಗೆ ಪೂರೈಸಿತು. ನೋಹಾಗೆ ಇದನ್ನು ಕೇಳಿ ಅರ್ಥವಾಗಲಿಲ್ಲ. ಅದಕ್ಕೆ ನಯವಿಂದ ಕೇಳಿದ. ಇದಕ್ಕೆ ಏನು ಅರ್ಥ? ಆ ಮುದುಕ ಅವನತ್ರ ಇದ್ದ ಒಂದು ಪೈಯಿನಲ್ಲಿ ಒಂದು ಹಳೆಯ ಡಬ್ಬವನ್ನು ಹೊರಗೆ ತೆಗೆದಿತ್ತ. ಅವನು ಗಂಭೀರದಿಂದ ನೋಡಿದ. ಅದನ್ನು ಪ್ರಕಟಣೆ ಮಾಡಲು ನಿಧಾನವಾಗಿ ತೆರೆದ. ಅದರ ಹೊಳೆಗೆ ಒಂದು ಹಳೆಯ ಪೆನ್ಸಿಲ್ ಚಿಕ್ಕ ನಕ್ಷತ್ರವಂತೆ ಹೊಳೆಯುತ್ತಿತ್ತು. ನೋಹಾಗೆ ಇದನ್ನು ನೋಡಿ ಆಶ್ಚರ್ಯವಾಯಿತು. ಕೂಡಲೇ ಆ ಮುದುಕ ಆ ಡಬ್ಬೆಯನ್ನು ಟಕ್ ಅಂತ ಮೂಡಿ ಅದನ್ನು ನೋಹಾ ಹತ್ರ ಕೊಟ್ಟ. ಅವನಿಗೆ ಹೇಳಿದ. ನೋವಾ, ನಾನು ನಿನ್ನ ಹೆಸರನ್ನು ಬಲ್ಲೆನು, ಯಾಕಂದರೆ ನಾನೊಬ್ಬ ಋಷಿ. ತುಂಬಾ ದಿವಸದಿಂದ ನಾನು ನಿನ್ನಂಥ ಮನುಷ್ಯನನ್ನೇ ಹುಡುಕುತ್ತಾ ಇದ್ದೆ, ಯಾಕಂದರೆ ನೀನು ನಿನ್ನ ಆಸೆಗಳನ್ನು ಪಕ್ಕಕ್ಕಿಟ್ಟು ಬೇರೆಯವರಿಗೆ ಸಹಾಯ ಮಾಡುತ್ತಿದ್ದೀಯ. ತಗೋ ಈ ಮಾಂತ್ರಿಕ ಪೆನ್ಸಿಲನ್ನು, ಇದನ್ನು ಇಟ್ಟುಕೊಂಡು ನಿನ್ನ ಮನಸ್ಸಿನಲ್ಲಿ ಏನು ಬರುತ್ತದೋ ಅದನ್ನು ಬರೆದರೆ ಆ ವಸ್ತುವು ತಕ್ಷಣ ನಿನ್ನ ಕಣ್ಣ ಮುಂದೆ ಬರುವುದು. ಹೋ, ಧನ್ಯವಾದಗಳು ಋಷಿಗಳೇ, ಇದು ಉತ್ತಮ. ಈಗ ನಾನು ಎಲ್ಲರಿಗೂ ಯಾವಾಗ ಬೇಕಾದರೂ ಸಹಾಯ ಮಾಡಬಲ್ಲೆ. ಎಚ್ಚರಿಕೆ, 2 ವಿಷಯವನ್ನು ತಿಳಿದುಕೋ. ಈ ರಹಸ್ಯವನ್ನು ಯಾರಿಗೂ ಹೇಳಬೇಡ. 2ನೆಯದು, ನನ್ನ ಸಹಾಯ ಬೇಕೆಂದರೆ ನನ್ನ ಚಿತ್ರವನ್ನು ಬರೆದರೆ ನಾನು ಬಂದು ನಿನಗೆ ಸಹಾಯ ಮಾಡುತ್ತೇನೆ. ಚಿಂತೆ ಮಾಡಬೇಡಿ ಋಷಿಗಳೇ, ನಿಮ್ಮ ಸೂಚನೆ ನೆನಪಿದೆ. ಇದ್ದಕ್ಕಿಂತೆ ಕಣ್ಣು ಮಿಟಿಸಿದಾಗ ಆ ಮಾಂತ್ರಿಕ ಮಾಯವಾದ. ಮತ್ತೆ ನೋಹಾ ಉದ್ದೇಶದಿಂದ ಮನೆಗೆ ಮುಂದುವರಿಸಿದ. ನೋಹಾ ತಡೆಯಲಾಗದೆ ಆ ಮಾಂತ್ರಿಕ ಪೆನ್ಸಿಲಿಂದ ಒಂದು ಕೇಕ್ ಮತ್ತು ದ್ರುತಗತಿಯನ್ನು ಬರೆದ. ಅದು ತಕ್ಷಣ ಅವನ ಮುಂದೆ ಒಂದು ಬೆಳ್ಳಿಯ ತಟ್ಟೆಯ ಮೇಲೆ ಇತ್ತು. ಮಾರನೇ ದಿನದಿಂದ ಅವನು ನೋಡಿದ ಎಲ್ಲರಿಗೂ ಒಂದಾದರೊಂದು ಸಹಾಯ ಮಾಡುತ್ತಿದ್ದ. ಅವನು ನಡೆಯುತ್ತಿದ್ದಾಗ ಒಂದು ಹೋಟೆಲ್ ಹತ್ತಿರ ಒಂದು ಹುಡುಗ ಒಂದು ಭಾರಿಯಾದ ಹರಳವಾದ ಮತ್ತು ನೋಡಕ್ಕೆ ಅಸಹ್ಯವಾದ ಒಂದು ಸಾಮಾನನ್ನು ತೆಗೆದುಕೊಂಡು ಹೋಗುತ್ತಿದ್ದ. ಅವನಿಗೆ ಸಹಾಯ ಮಾಡಲು ಬಂಡಿಯಿಂದ ಒಂದು ಸಾಮಾನನ್ನು ತಗೊಂಡು ಅವನ ಬಾರಿ ಕಡಿಮೆ ಮಾಡಿದ. ಆಗಲೇ ಒಂದು ಹುಡುಗಿ ಬರೀ ಕಾಲಲ್ಲಿ ಬೆಂಕಿಯ ಕಡ್ಡಿಗಳನ್ನು ಮಾರುತ್ತಿದ್ದನ್ನು ನೋಡಿದ. ಯಾರೂ ನೋಡಲೇ ಇಲ್ಲ, ಆದರೆ ನೋಹಾ ನೋಡಿದ. ಅವಳಿಗೆ ಒಂದು ಕೂಡೆಯಲ್ಲಿ ಊಟ ಮತ್ತು ಚಪ್ಪಲ್ ಬರೆಯಕ್ಕೆ ಆರಂಭಿಸಿದ. ನಂತರ ರಸ್ತೆಯಲ್ಲಿ ಮನೆ ಇಲ್ಲದವರು ಚಳಿಯಲ್ಲಿ ನಡುಗುತ್ತಾ ನೋಡುತ್ತಿದ್ದ. ಆದ್ದರಿಂದ ನೋಹಾ ಅವರಿಗೆ ಮನೆ ಅಂತ ಹೇಳುವ ಒಂದು ಚಿಕ್ಕ ಆದರೆ ಸುಂದರವಾದ ಮನೆಯನ್ನ ಚಿತ್ರವನ್ನು ಬರಕ್ಕೆ ಶುರು ಮಾಡಿದ್ದ. ಈಗ ನೋಹಾ ಎಲ್ಲರಿಗೂ ಸಹಾಯ ಮಾಡಿದ. ಒಂದು ದಿನ ಒಬ್ಬ ಬಡವರಿಗೆ ಸಹಾಯ ಮಾಡುತ್ತಿದ್ದಾಗ ಒಬ್ಬ ದುರಾಸೆ ಮತ್ತು ಸ್ವಾರ್ಥ ಮೇಯರ್ ಈ ಒಳ್ಳೆಯ ಹುಡುಗನನ್ನು ನೋಡುತ್ತಿದ್ದ. ಈ ಮೇಯರ್ ಹೇಗೆ ಈ ಚಿಕ್ಕ ಬಾಲಕ ಒಂದು ಸರಳ ಆದರೆ ಮಾಂತ್ರಿಕ ಪೆನ್ಸಿಲಿಂದ ಇವೆಲ್ಲ ತರುತ್ತಾನೆ ಎಂದು ಅದನ್ನು ನೋಡಿದ. ಮಾರನೇ ದಿನ
ಆ ಮೇಯರ್ ಆ ಬಾಲಕನನ್ನು ಬಡವರಿಗೆ ಮಾಂತ್ರಿಕ ಬಳಸಿದ್ದಕ್ಕೆ ಬಂಧನ ಮಾಡಲು ಪೊಲೀಸಿಗೆ ಆದೇಶ ಕೊಟ್ಟರು. ಯಾಕಂದರೆ ಆ ಮೇಯರ ಕಾನೂನು ಪ್ರಕಾರ ಮಾಂತ್ರಿಕ ಅಲ್ಲಿರುವ ಶ್ರೀಮಂತರಿಗೆ ಮಾತ್ರ. ಪೊಲೀಸ್ ನೋಹಾ ಆ ಮಾಂತ್ರಿಕ ಪೆನ್ಸಿಲನ್ನು ಅವನಿಂಥ ಬಡವರಿಗೆ ಉಪಯೋಗ ಮಾಡುವುದನ್ನು ನೋಡಿ ಅವನನ್ನು ಅಲ್ಲೇ ಬಂಧನ ಮಾಡಿತು ಮತ್ತು ಅವನನ್ನು ಮೇಯರ್ ಹತ್ರ ಪ್ರಕಟಣೆ ಮಾಡಿದರು. ಅವನು ಹೇಳಿದ, ನೋವಾ, ನಾನು ನೋಡಿದೆ ನೀ ಆ ಬಡವರನ್ನು ರೋಗಿಗಳನ್ನು ಹೇಗೆ ಸಹಾಯ ಮಾಡಿದೆ ಎಂದು. ಈಗ ನೀನು ನಾನು ಹೇಳುವುದನ್ನು ಕೇಳು. ಚಿನ್ನದ ಹಣ್ಣನ್ನು ಕೊಡುವ ಮರವನ್ನು ನನಗೆ ಬೆಳೆಸಿಕೊಡು. ಯಜಮಾನ್ರಿ, ನಾನು ಬಡವರಿಗೆ ಮಾತ್ರ ಸಹಾಯ ಮಾಡುವುದು, ಆದರೆ ನೀವು ಬಡವರಲ್ಲ. ಇದು ನನ್ನ ವಿನಂತಿಯಲ್ಲ, ಇದು ನನ್ನ ಆಜ್ಞೆ. ಸಮೀಕ್ಷೆ ಮಿಸ್ಟರ್ ಮೇಯರ್, ಅದನ್ನು ನಾನು ಮಾಡಕ್ಕಾಗಲ್ಲ. ಹಾಗಂದರೆ ಕಠಿಣವಾದ ಶಿಕ್ಷೆಗಾಗಿ ತಯಾರಾಗಿರು ಮೂರ್ಖ. ಮೇಯರ್ ನೋಹದಿಂದ ಆ ಮಾಂತ್ರಿಕ ಪೆನ್ಸಿಲನ್ನು ಕಸಿದುಕೊಳ್ಳಲು ಆದೇಶಿಸಿದ. ಒಬ್ಬ ಪೊಲೀಸ್ ಅದನ್ನು ಕಸಿದು ಮೇಯರ್ ಹತ್ರ ಕೊಟ್ಟ. ಈಗ ಮೇಯರ್ ಒಂದು ಮರದಲ್ಲಿ ಚಿನ್ನದ ಹಣ್ಣುಗಳನ್ನು ಬರೆದ. ಅದು ಒಂದು ಬಣ್ಣಗಳಿಂದ ತುಂಬಿದ ಸುಂದರವಾದ ಚಿತ್ರ. ಆದರೆ ಆ ಪೆನ್ಸಿಲ್ ಅದಕ್ಕೆ ಪ್ರಕಟಿಸಿಲ್ಲ. ಆಗಲೇ ಒಬ್ಬ ಪೊಲೀಸ್ ಹತ್ರ ಆ ಪೆನ್ಸಿಲನ್ನು ಕೊಟ್ಟ. ಅವನ ಪ್ರಯತ್ನವು ಸೋತಿತ್ತು. ಆ ಪೊಲೀಸ್ ಆ ಪೆನ್ಸಿಲಿಂದ ಏನಾದರೂ ತರಬೇಕಂತ ಪೇಪರಲ್ಲಿ ಕುದುರೆಯನ್ನು ಬರೆದ. ಆ ಪೊಲೀಸ್ ಮೇಯರ್ ಹತ್ರ ಹೇಳಿದ, ಯಜಮಾನ್ರಿ, ಈ ಪೆನ್ಸಿಲ್ ನಮ್ಮ ಆದೇಶವನ್ನು ಕೇಳಲ್ಲ. ಅದು ಬರೀ ನೋವ ಕೈಯನ್ನು ಮಾತ್ರ ಗುರುತಿಸುತ್ತದೆ. ಆ ಹುಡುಗನೇ ನಿಮ್ಮ ಆಸೆಯನ್ನು ಪೂರೈಸಬಲ್ಲ ಮೇಯರ್. ದುರಾಸೆಯಾದ ಮೇಯರ್ ಕೋಪಗೊಂಡ. ನೋವಾ, ಕೊನೆಯದಾಗಿ ನಾನು ನಿನ್ನನ್ನು ಕೇಳುತ್ತಿದ್ದೇನೆ. ಚಿನ್ನದ ಅಣ್ಣನ್ನು ಕೊಡುವ ಮರವನ್ನು ಬಿಡಿಸಿಕೊಡು. ನಿನ್ನ ಉತ್ತರವನ್ನು ಯೋಚಿಸಿ ಹೇಳು. ನೋಹಾ ಒಬ್ಬ ಧೈರ್ಯವಾದ ಬಾಲಕ. ಆದರೆ ಈ ಕ್ಷಣದಲ್ಲಿ ಅವನಿಗೆ ಈ ಅವಸ್ಥೆಯನ್ನು ಅಂತ್ಯ ಮಾಡಬೇಕಾಗಿದೆ. ನೋಹಾ ಬರೆಯಲು ಒಪ್ಪಿಕೊಂಡದಿಂದ ಆ ಮೇಯರ್ ನೋಹಾ ಹತ್ರ ಆ ಪೆನ್ಸಿಲನ್ನು ಕೊಟ್ಟ. ಕೂಡಲೇ ನೋಹಾ ಒಬ್ಬ ಮುದುಕನನ್ನ ಚಿತ್ರವನ್ನು ಪೇಪರಲ್ಲಿ ಬರೆದ. ಈ ಚಾತುರ್ಯ ಬಾಲಕನತ್ರ ಪೆನ್ಸಿಲ್ ಕೊಟ್ಟ ಆ ಮಾಂತ್ರಿಕ ಅವನ ಮುಂದೆ ಬಂದ. ತಕ್ಷಣ ಆ ಮುದುಕ ಆ ಪೊಲೀಸ್ ಅವರನ್ನು ಬೆಕ್ಕುಗಳಾಕಿ ಹೇಳಿದ, ಮಿಸ್ಟರ್ ಮೇಯರ್, ಈ ಮಾಂತ್ರಿಕ ಪೆನ್ಸಿಲನ್ನು ನೀನು ನಿನ್ನ ಸ್ವಾರ್ಥಕ್ಕಾಗಿ ಬಳಸಿದರೆ ನೀನು ನಿನ್ನ ಬೆರಳನ್ನೇ ಸುಟ್ಟುಕೊಳ್ಳುವಂತೆ ಆಗುತ್ತದೆ. ಮೇಯರ್ ಭಯದಿಂದ ನಡುಗಲು ಆರಂಭಿಸಿದ. ಆ ಮುದುಕ ಮೇಯರ್ ಹತ್ರ ದುರಾಸೆ ಮತ್ತು ಸ್ವಾರ್ಥನಾಗಬೇಡ ಅಂತ ಎಚ್ಚರಿಸಿದ. ಮೇಯರ್ ಅವನ ತಪ್ಪನ್ನು ತಿಳಿದುಕೊಂಡ. ನೋಹಾ ಮತ್ತು ಮುದುಕನೊಡನೆ ಅವನು ಕ್ಷಮ ಬೇಡಿದ. ಮಾರನೇ ದಿನ ಮೇಯರ್ ಆ ಬಾಲಕನ ಒಳ್ಳೆ ಕಾರ್ಯವನ್ನು ಮೆಚ್ಚಿ ಎಲ್ಲರ ಮುಂದೆ ಅವನಿಗೆ ಬಹುಮಾನವನ್ನು ಕೊಟ್ಟರು. ನೋಹಾ ಬಡವರಿಗೆ ಸಹಾಯ ಮಾಡುವುದನ್ನು ಮುಂದುವರೆಸಿದ ಮತ್ತು ಎಂದೆಂದಿಗೂ ಸಂತೋಷವಾಗಿ ಬದುಕಿದನು. ಅಂತ್ಯ.